ದೈವಾಸುರ ಸಂಪತ್ ವಿಭಾಗ ಯೋಗ ದೈವಿ ಹಾಗೂ ಆಸುರಿ ಸ್ವಭಾವಗಳು ದೇವೋತ್ತಮ ಪರಮಾರ್ಜುನ ಹೀಗೆ ಹೇಳಿದನು ಭರತ ವಂಶದವನಾದ ಅರ್ಜುನನೇ ಅಭಯ ನೋಡಿ ಫಸ್ಟ್ ಇದರಲ್ಲೇ ನಮ್ಮನ್ನು ಪ್ರಭುಪಾದ ಕ್ಲೀನ್ ಬೋರ್ಡ್ ಮಾಡ್ತಾರೆ ಕೃಷ್ಣ ಪ್ರಭುಪಾದ ಅಲ್ಲ ಕೃಷ್ಣ ಕೃಷ್ಣ ಭಟ್ಟದು ಕ್ಲೀನ್ ಬೋರ್ಡ್ ನಾವು ಹೇಗೆಂದ್ರೆ ಫಸ್ಟ್ ಬಾಲ್ ಅಲ್ಲಿ ಕ್ಲೀನ್ ಬೋರ್ಡ್ ಹೇಳ್ತೇವಲ್ಲ ಅಭಯ ನಮ್ಗೆಲ್ಲರಿಗೂ ಸಾವಿನ ಭಯ ಉಂಟು ಎಸ್ ಈಗ ಈ ಪ್ರಶ್ನೆ ಕೇಳುವ ಎಷ್ಟು ಮಂದಿ ಈಗ ಸಾವು ಈಗ ಬಂದ್ರೆ ಈ ಮೂಮೆಂಟ್ ಗೆ ಸ್ವೀಕರಿಸಲು ಸಿದ್ಧರಿದ್ದೀರಿ ಸರಿಯೇ ಕೃಷ್ಣ ಎಷ್ಟು ಮಂದಿ ಈಗ ಸಾವು ಬಂದ್ರೆ ಈ ಮೂಮೆಂಟ್ ಅಲ್ಲಿ ಸಾವನ್ನು ಸ್ವೀಕರಿಸಲು ಯಾರೆಲ್ಲ ಸಿದ್ಧರಿದ್ದೀರಿ ನಾವು ರೆಡಿ ಆಗಿದ್ದೀವಿ ಪ್ರಭುಜಿ ಅಲ್ಲ ಅಲ್ಲ ನೀವು ಬೇಡ ಮಾತಾಜಿ ನೀವು ಬೇಡ ನೀವು ರೆಡಿ ಆಗಿದ್ರು ನಾವು ರೆಡಿ ಆಗಿದ್ದೀವಿ ಪ್ರಭುಜಿ ನೋಡಿ ಇದೆಲ್ಲ ಹೇಳಲಿಕ್ಕೆ ಮಾತ್ರ ಸುಲಭ ದಯವಿಟ್ಟು ತಿಳ್ಕೊಳ್ಳಿ ರೆಡಿ ಅಂದ್ರೆ ಇಷ್ಟು ಬೇಗ ಹರೇ ಕೃಷ್ಣ ಯಾರಾದ್ರು ಹರೇ ಕೃಷ್ಣ ಪ್ರಭು ಹೇಳಿ ಮನಸ್ಸು ತುಂಬಾ ಟ್ರಿಕ್ಕಿ ಗುರುಜಿ ಇದು ಯಾಕೆ ಅಂದ್ರೆ ಇರ್ಲಿ ಸ್ವಲ್ಪ ಕಮಿಟ್ಮೆಂಟ್ ಮುಗಿಸ್ಕೊಂಡು ಮತ್ತೆ ಹೋಗುವ ಈ ತರ ಪ್ರಭುಜಿ ಬೇಕಂದ್ರೆ ಬರಲ್ಲ ಬೇಡ ಅಂದ್ರೆ ಬಿಡಲ್ಲ ದಯವಿಟ್ಟು ನೋಡಿ ಓಲ್ಡ್ ಸ್ಟೂಡೆಂಟ್ಸ್ ಅವ್ರು ದಯವಿಟ್ಟು ಮಾತಾಡಬೇಡಿ ಓಕೆ ಎಸ್ ಪ್ರಭುಪಾದ ಫಸ್ಟ್ ಇದರಲ್ಲಿ ಅಭಯ ಅಂದ್ರೆ ಎಂತ ಹೇಳುದು ನಾವು ಸಾವನ್ನು ಸ್ವೀಕರಿಸಲು ಸಿದ್ಧರಿದ್ದೇವಾ ಇಲ್ಲ ನಾವು ಹೇಳಿಗೆ ಈಗ ಎರಡು ಮೂರು ಮಂದಿ ಹೇಳಿದ್ದಾರೆ ನಾವು ಸಿದ್ಧರಿದ್ದೇವ ಇಲ್ಲ ನಿಜವಾಗಿ ಸಾವು ಬರೋ ಗೊತ್ತಾಗ್ತದೆ ಎಂತಂದ್ರೆ 100% ಕೃಷ್ಣ ಪ್ರಜ್ಞೆ ಇಲ್ಲದೆ ನಮ್ಗೆ ಸಾಯ್ಲಿಕ್ಕೆ ಮನಸ್ಸು ಬರುವುದಿಲ್ಲ ಇದು ಹೇಳ್ಬಹುದು ಈಗ ಹೇಗಂದ್ರೆ ಇದಕ್ಕೆ ಹೇಳುವಂಥದ್ದು ಹಿಪೋಕ್ರೇಟ್ ಹಿಪೋಕ್ರೇಟ್ ಅಂದ್ರೆ ಒಳಗೆ ಒಂದು ಹೊರಗೆ ಒಂದು ಒಳಗೆ ಪ್ರಭುಪಾದ ಯಾವಾಗಲೂ ಹೇಳಿದೆ ಹಿಪೋಕ್ರೇಟ್ ಹಿಪೋಕ್ರೇಟ್ ಅಂದ್ರೆ ಒಳಗೆ ಒಂದು ಹೊರಗೆ ಒಂದು ಹೇಳ್ಬಹುದು ಎಷ್ಟು ನಾನು ಸಿದ್ಧನಿದ್ದೇನೆ ಇಲ್ಲ ಸರ್ ಸಿದ್ಧ ಅಂದ್ರೆ ಅದು ಬರುವಾಗ ಗೊತ್ತಾಗ್ತದೆ ಆ ಮೂಮೆಂಟ್ ಮೂಮೆಂಟ್ ಬರುವಾಗ ನಾವು ಟೋಟಲ್ ಭಯದ ಸ್ಟೇಜ್ ಯಾಕಂದ್ರೆ ಪ್ರಭುಪಾದ ಹೇಳ್ತಾರೆ ಅದು ಸಾಧ್ಯವಿಲ್ಲ 100% ಕೃಷ್ಣ ಪ್ರಜ್ಞೆ ಇಲ್ಲದೆ ಅವ ಇದನ್ನು ಸ್ವೀಕರಿಸಲು ಸಿದ್ಧರಿಲ್ಲ ಅಂದ್ರೆ ಆ ಮೂಮೆಂಟ್ ಅವ ಟೋಟಲ್ ಪ್ಯಾನಿಕ್ ಆಗ್ತಾನೆ ಹಾಗಾಗಿ ಫಸ್ಟ್ ಅಲ್ಲೇ ಇದು ದೇವತಾ ಗುಣ ಆಗ ಈ ಗುಣ ಎಲ್ಲ ಮನೆಯಿಲ್ಲ ಫಸ್ಟ್ ಇದರಲ್ಲಿ ನಮ್ಮನ್ನು ಕ್ಲೀನ್ ಬೋಲ್ಡ್ ಎರಡನೇದು ಅಸ್ತಿತ್ವದ ಶುದ್ಧಿ ಅಸ್ತಿತ್ವ ಶುದ್ಧಿ ಅಂದ್ರೆ ಒಳಗೆ ಕ್ಲೀನ್ ಆಗ್ಬೇಕು ಒಳಗೆ ಈಗ ಕೂಡ ಕಾಮ ಮದ ಲೋಭ ಮತ್ಸರ್ಯ ಇದೆಲ್ಲ ಉಂಟು ಹಾಗಾಗಿ ಅದು ಕ್ಲೀನ್ ಆಗ್ಬೇಕು ಅದು ಕ್ಲೀನ್ ಆಗದೆ ನಮ್ಗೆ ಆ ಅಭಯ ಸ್ಟೇಜಿಗೆ ನಮ್ಗೆ ಬರ್ಲಿಕ್ಕೆ ಆಗುದಿಲ್ಲ ಉಂಟು ತುಂಬಾ ಉಂಟು ತುಂಬಾ ಅಂದ್ರೆ ಕೋಟಿ ಜನ್ಮ ನಾವು ತೆಗೆದಿದ್ದೇವೆ ಅದ ಕೋಟಿ ಜನ್ಮದ ಎಲ್ಲ ಅಂಟಿಕೊಂಡಿದೆ ಹಾಗಾಗಿ ಅದು ಕೂಡ ಆಗುದಿಲ್ಲ ನೆಕ್ಸ್ಟ್ ದಿವ್ಯಜ್ಞಾನ ಬೆಳೆಸಿಕೊಳ್ಳೋದು ದಿವ್ಯಜ್ಞಾನ ಹೇಗೆ ಬೆಳೆಸಿಕೊಳ್ಳುವಂಥದ್ದು ಈ ಜಪದ ಮೂಲಕ ಕೀರ್ತನೆ ಮೂಲಕ ಈ ಭಗವದ್ ಓದುವ ಮೂಲಕ ಆ ದಿವ್ಯಜ್ಞಾನ ಒಳಗೆ ಬರಬೇಕು ಮತ್ತೆ ದಾನ ದಾನ ಅಂದ್ರೆ ನಾವು ಕೃಷ್ಣ ಪ್ರಜ್ಞೆಯನ್ನು ಕೊಡುವಂಥದ್ದು ಇನ್ನೊಬ್ಬರಿಗೆ ಅದೇ ನಿಜವಾದ ದಾನ ಆತ್ಮ ಸಮಯ ಯಜ್ಞ ವೇದಾಧ್ಯಯನ ತಪಸ್ಸು ಇಲ್ಲ ನಮಗೆ ನಾವು ಕೃಷ್ಣನಿಗೆ ಎಷ್ಟು ಗಂಟೆ ಇಡ್ತಾ ಇದ್ದೇವೆ 24 ಗಂಟೆಯಲ್ಲಿ ಇಲ್ಲ ಮತ್ತೆ ನಾವು ಸಿದ್ಧರಿದ್ದೇವೆ ಪ್ರಭುಪಾದ ಹೇಳ್ತಾರೆ 24 ಗಂಟೆ ಇಡ್ಬೇಕಂತೆ ಕೃಷ್ಣನಿಗೆ ಯಾರಾದ್ರೂ ಈಗ ಹೇಳಿದಲ್ಲ ಇಬ್ಬರು ಸಿದ್ಧರಿದ್ದಾರೆ ಹನುಮಂತರಾವ್ ಮತ್ತೆ ನಾಗರತ್ನ ನೀವು ಎಷ್ಟು ಗಂಟೆ ಇಡ್ತಾ ಇದ್ದೀರಿ 24 ಗಂಟೆ ಅಂದ್ರೆ ನೀವು ಇಡ್ತಾ ಇಲ್ಲ ಕೃಷ್ಣನಿಗೆ ಹಾಗಾಗಿ 24 ಗಂಟೆ ಇಡ್ಬೇಕು ಈಗ ಶುದ್ಧ ಭಕ್ತ ಪ್ರಭುಪಾದ 24 ಗಂಟೆ ಇಟ್ಟಿದ್ದಾರೆ ಅವ್ರು ಹೇಳ್ಬೋದು ಎಸ್ ಅಭಯ ನಾನು ಸಿದ್ಧನಿದ್ದೇನೆ ಅದು ನಾವಲ್ಲ ಅದಕ್ಕೆ ಹೇಳುವಂತ ಪ್ರಭುಪಾದ ಹೇಳ್ತಾರೆ ಸ್ಟ್ರೇಟ್ ಅವೇ ಹೇಗಂದ್ರೆ ಹಿಪೋಕ್ರೇಟ್ ಒಳಗೆ ಒಂದು ಹೊರಗೆ ಒಂದು ದಯವಿಟ್ಟು ಒಂದು ಹೇಗೆಂದ್ರೆ ಮಾತು ಆಡಿದ್ರೆ ಹೋಯ್ತು ಮುತ್ತು ಹೊಡಿದ್ರೆ ಹೋಯ್ತು ನಾವು ತುಂಬಾ ಕೇರ್ಫುಲ್ ಇರ್ಬೇಕು ಎಂತಂದ್ರೆ ನಮ್ಮ ಹತ್ರ ಅರ್ಹತೆ ಇಲ್ಲದೆ ನಾವು ಉಂಟಂತ ಹೇಳುವಂಥದ್ದು ಅದು ದೊಡ್ಡ ತಪ್ಪು ಹಾಗಾಗಿ ನಮ್ಮ ಹತ್ರ ಫಸ್ಟ್ ಆಫ್ ಆಲ್ ತಪಸ್ಸಿಲ್ಲ ತಪಸ್ ಅಂದ್ರೆ ಈ ರೂಪ ಗೋಸ್ವಾಮಿನವರು 24 ಗಂಟೆ ಸ್ಮರಣೆ ಅವರು ಅದಕ್ಕೆ ಹೇಳುವುದು ರಾಗಾನುಗ ಭಕ್ತಿ ನಾವು ರಾಗಾನುಗ ಭಕ್ತರಲ್ಲ ನಾವು ಸಾಧಕ ಸಾಧನೆಗೆ ಈಗ ಸ್ಟಾರ್ಟ್ ಮಾಡಿದ್ದೇವೆ ಅಷ್ಟೇ ಸಾಧಕರು ಕೂಡ ಆಗ್ಲಿಲ್ಲ ಮತ್ತೆ ಎಲ್ಲಿ ನಮ್ಗೆ ಅಭಯ ಬರುವಂತದ್ದು ದಯವಿಟ್ಟು ನೋಡಿ ಮಾತಾಡುವಾಗ ನಾವು ಯಾವಾಗಲೂ ತುಂಬಾ ಕೇರ್ಫುಲ್ ಇರ್ಬೇಕಂದ್ರೆ ಪ್ರಭುಪಾದ ಹೇಳ್ತಾರೆ ಮಾತು ಆಡಿದರೆ ಹೋಯ್ತು ಮುತ್ತು ಹೊಡಿದರೆ ಹೋಯ್ತು ಹೇಳ್ಬೋದು ಈಗ ಕೇಳಿದ ಪ್ರಶ್ನೆ ಎಸ್ ನಾನು ರೆಡಿ ಇದ್ದೇನೆ ಇಲ್ಲ ರೆಡಿ ಅಂದ್ರೆ ಎಲ್ಲ ಆಂಗಲ್ ಅಲ್ಲಿ ನಿಮ್ಮನ್ನು ಪ್ರಭುಪಾದ ಅಟ್ಯಾಕ್ ಮಾಡ್ತಾರೆ
ಬೇರೆ ಬೇರೆ ಆಂಗಲ್ ಇಂದ ಪ್ರಭುಪಾದ ಹಾಗೆ ತುಂಬಾ ಇದಕ್ಕೆ ವಿವರಣೆ ಕೊಟ್ಟಿದ್ದಾರೆ ಏನು ಎತ್ತ ಅಂತ. ಹಾಗೆ ಒಬ್ಬ ಬಂದು ಹೇಳಿದ ಎಸ್ ನಾನು ರೆಡಿ ಇದ್ದೇನೆ ಅಂತ ಪ್ರಭುಪಾದ ಹೇಳ್ತಾನೆ. ಪ್ರಭುಪಾದ ಹೇಳ್ತಾರೆ 24 ಗಂಟೆಯಲ್ಲಿ ಎಷ್ಟು ಗಂಟೆ ನೀನು ಇಡ್ತಾ ಇದೀಯ ಕೃಷ್ಣನಿಗೆ? ನಾನು 24 ಗಂಟೆಯಲ್ಲಿ ಅರ್ಧ ಗಂಟೆ. ನೀನು ಅರ್ಧ ಗಂಟೆ ಇದ್ದು ನೀನು ಅಭಯ ಸ್ಟೇಜಿಗ ಇಲ್ಲ. ಪ್ರಭುಪಾದ ಹೇಳ್ತಾರೆ 24 ಗಂಟೆಯಲ್ಲಿ 24 ಗಂಟೆ ನೀನು ಇಡ್ಬೇಕು. ಆ ಲೆವೆಲ್ಗೆ ನೀನು ಬಂದಿದ್ಯಾ? ಇಲ್ಲ, ಅದು ಬರಲಿಲ್ಲ, ಅದು ನನಗೆ ಆಗುದಿಲ್ಲ. ಮತ್ತೆ ಹೇಗೆ ನೀನು ಅಭಯ ಆಗುವಂಥದ್ದು? ದಯವಿಟ್ಟು ತಿಳ್ಕೊಡುವ ನೋಡಿ, ಹೇಳಲಿಕ್ಕೆ ಸುಲಭ, ಹೇಳಿಕ್ಕೆ ಹೇಳ್ಬೋದು. ಎಸ್ ನಾನೀಗ ಒಂದು ದೊಡ್ಡ 100 ಸ್ಟೋರಿ ಬಿಲ್ಡಿಂಗ್ ಕಟ್ತೇನೆ ಅಂತ. ಮಾತು ಅಂದ್ರೆ ಈ ಹೇಳುವಾಗ ಹಣ ಕೊಡ್ಲಿಕ್ಕೆ ಇಲ್ಲ, ಹೇಗೆ ಬೇಕಾದ್ರೂ ಹೇಳ್ಬೋದು. ಆದ್ರೆ ಅದು ಕಟ್ಲಿಕ್ಕೆ ಕೋಟಿ ಗಟ್ಟಲೆ ಹಣ ಬೇಕು. ಅದೇ ರೀತಿ ನಮ್ಗೆ ಹೇಳ್ಬೋದು, ನಾನು ಕೂಡ ಅಭಯ ಸ್ಟೇಜ್ ಅಲ್ಲಿ ಇದ್ದೇನೆ ಅಂತ, ಸುಲಭ ಹೇಳಲಿಕ್ಕೆ. ಆದ್ರೆ ಹಾಗೆ ಅಲ್ಲ ಸರ್, ದಯವಿಟ್ಟು ತಿಳ್ಕೊಳ್ಳಿ, ಬೇಜಾರು ಮಾಡಬೇಡಿ. ಯಾಕೆಂದ್ರೆ ಸತ್ಯ ಕೈ, ಸತ್ಯ ಹೇಳಲೇಬೇಕು. ಯಾಕಂದ್ರೆ ಪ್ರಭುಪಾದ ಇದನ್ನು ಹೇಳಿದ್ದು, ಪ್ರಭುಪಾದ ಹೇಳಿದ್ದು ನೆನಪಾಯ್ತು. ಓಕೆ, ತಪಸ್ಸು, ನಮ್ದು ತಪಸ್ಸು ಕೂಡ ಇಲ್ಲ. ಆದ್ರೆ ಪ್ರಭುಪಾದ ಹೇಳ್ತಾರೆ 8 ಗಂಟೆ ನಾವು ತಪಸ್ಸು ಮಾಡ್ಬೇಕಂತ. ಸಾಧಕರ ಅಂದ್ರೆ 8 ಗಂಟೆ ತಪಸ್ಸು, ಮಿನಿಮಮ್ 8 ಅವರ್ಸ್. ಅದ್ರಲ್ಲಿ 8 ಗಂಟೆ ಎಂತ ತಪಸ್ಸು? 2 ಗಂಟೆ ಜಪ ಮಾಡುವಂಥದ್ದು, 1 ಗಂಟೆ ಕೀರ್ತನ ಮಾಡುವಂಥದ್ದು, 2 ಗಂಟೆ ಓದುವಂಥದ್ದು, 3 ಗಂಟೆ ಕೃಷ್ಣನಿಗೆ ಸೇವೆ ಮಾಡುವಂಥದ್ದು. ಇದು 24 ಗಂಟೆಯಲ್ಲಿ ಅಟ್ಲೀಸ್ಟ್ ನೀನು 8 ಗಂಟೆ ಇಡು. ಈಗ ಗೋಸ್ವಾಮಿಗಳು ಪ್ರಭುಪಾದನವರೆಲ್ಲ 24ರಲ್ಲಿ 24 ಇಟ್ಟಿದ್ದಾರೆ. ನಮ್ಗೆ ಆಗ್ಲಿಕ್ಕಿಲ್ಲ 24ರಲ್ಲಿ 24 ಇಡ್ಲಿಕ್ಕೆ, ಯಾಕಂದ್ರೆ ನಾವು ಬದ್ಧ ಜೀವಿಗಳು. ಅದಕ್ಕೆ ಪ್ರಭುಪಾದ ಹೇಳ್ತಾರೆ 8 ಇಡು 24ರಲ್ಲಿ. ಮತ್ತೆ 8 ಇಟ್ಟು ಕೂಡ ನೀನು ಅಭಯ ಸ್ಟೇಜ್ಗೆ ಹೋಗುದಿಲ್ಲ, ನೀನು ಸಾಧಕ, ದಯವಿಟ್ಟು ತಿಳ್ಕೊಳ್ಳಿ. ಹಾಗಾಗಿ ಅದನ್ನ ಮಾಡ್ಬೇಕು. ತಪಸ್ಸಿಲ್ಲ ನಮ್ಮ ಹತ್ರ, ಸರಳತೆ. ಸರಳತೆ ಅಂದ್ರೆ ಸಿಂಪ್ಲಿಸಿಟಿ, ಅದು ಕೂಡ ಇಲ್ಲ. ನೋಡಿ, ಈಗ ಇಬ್ಬರು ಹೇಳಿದ್ರು ನಾವು ಸಿದ್ಧರಿದ್ದೇವೆ ಅಂತ, ಅದು ಸರಳತೆ ಅಲ್ಲ, ಅದು ಹಿಪೋಕ್ರೇಟ್. ಸರಳತೆ ಅಂದ್ರೆ ಒಪ್ಪಿಕೊಳ್ಳೋದು, ಎಸ್ ನಾನು ಸಾಧನೆ, ನನ್ನ 8 ಗಂಟೆ ಸಾಧನೆ ಇಲ್ಲ, ನಾನು 8 ಗಂಟೆ ಪ್ರಪಾದ 8 ಗಂಟೆ ಸಾಧನೆಯಲ್ಲೇ ಅಭಯ ಸ್ಟೇಜಿಗೆ ಬರುವುದಿಲ್ಲ. ಸಾಧನೆ ನಮ್ಗೆ ಜಾಸ್ತಿ ಆದ ಕೂಡಲೇ ನಾವು ಅಭಯ ಸ್ಟೇಜಿಗೆ ಬರುವಂಥದ್ದು. ಹಾಗಾಗಿ ಈ ಸರಳತೆ ಕೂಡ ನಮ್ಮ ಹತ್ರ ಇಲ್ಲ, ಸಿಂಪ್ಲಿಸಿಟಿ ಇಲ್ಲ. ಅಹಿಂಸೆ, ಅಹಿಂಸೆ ಅಂದ್ರೆ ಈ ಪ್ರಾಣಿ ಹತ್ಯೆ ಆಗ್ತಾ ಉಂಟು, ಅಲ್ಲಿ 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 ಆಗ್ತಾ ಉಂಟು, ಇದು ಕೂಡ ಇಲ್ಲ. ಸತ್ಯ, ಸತ್ಯ ಕೂಡ ಇಲ್ಲ. ಕೋಪ ಮಾಡಿಕೊಳ್ಳದಿರುವುದು, ನಮಗೆ ಮೂಗಿನ ತುದಿಯಲ್ಲಿ ಕೋಪ ಉಂಟು, ಅದು ಕೂಡ ಇಲ್ಲ. ತ್ಯಾಗ, ತ್ಯಾಗ ಅಂದ್ರೆ ಕೃಷ್ಣನಿಗೋಸ್ಕರ ಎಲ್ಲವನ್ನು ನಾವು ಸಮರ್ಪಣೆ ಮಾಡಲು ಸಿದ್ಧರಿರಬೇಕು. ಸಿದ್ಧರಿದ್ದೇವ? ಇಲ್ಲ, ಅದು ಕೂಡ ಇಲ್ಲ. ಶಾಂತಿ, ಶಾಂತಿಯ ಫಾರ್ಮುಲಾ ಗೊತ್ತಿಲ್ಲ, ಮತ್ತೆ ಶಾಂತಿ ಎಲ್ಲಿಂದ ಬರುವಂಥದ್ದು, ಅದು ಕೂಡ ಇಲ್ಲ. ತಪ್ಪು ಉಳುಗಲು ವಿಮುಖತೆ, ಏಕಂದ್ರೆ ಪ್ರಭುಪಾದ ಹೇಳ್ತಾರೆ ಫಾಲ್ಟ್ ಫೈಂಡಿಂಗ್, ಯಾರು ಫಾಲ್ಟ್ ಫೈಂಡಿಂಗ್ ಮಾಡ್ತಾನೆ ಅವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗುದಿಲ್ಲ. ಯಾವಾಗ ನೋಡಿ, ನಾವು ಶಾಲೆಯಲ್ಲಿ ಟೀಚರ್ ಹೇಳಿದ್ರೆ ಯಾರು ಮಾಡಿದ್ರು? ಅವ ಮಾಡಿದ್ರು. ಒಂದು ಬೆರಳು ಅವನಿಗೆ ತೋರಿಸಿ, 4 ಬೆರಳು ನಮಗೆ ಕಾಣ್ತದೆ. ಹಾಗಾಗಿ ಇದು ನಮ್ಮ ಪ್ರಭುಪಾದ ಹೇಳಿದ್ರೆ ಇದು ರೋಗ, ಈ ಭೌತಿಕ ಲೋಕದಲ್ಲಿ ತಪ್ಪು ಹುಡುಗು ನಮ್ಮ ರೋಗ ಅಂತ. ಹಾಗಾಗಿ ಅದು ಕೂಡ ಹೋಗ್ಬೇಕು. ಎಲ್ಲಾ ಜೀವಿಗಳಿದೆ ದಯವೇ ಇಲ್ಲ, ಯಾಕಂದ್ರೆ ಅಲ್ಲಿ ಅಲ್ಲಿ ಸ್ಲಾಟರ್ ಆಗ್ತಾ ಉಂಟು. ಪ್ರಾಣಿ ಅತಿ ಎಷ್ಟು ಆಗ್ತಾ ಉಂಟು ಅಂದ್ರೆ ಅಲ್ಲಿ 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 ಆಗ್ತಾ ಉಂಟು, ಅದು ಕೂಡ ಇಲ್ಲ. ದುರಾಶೆ ಇಲ್ಲದಿರುವುದು, ನಮಗೆ ಆಸೆ ಉಂಟು, ಗೋಡ್ರೇಜ್ ಫುಲ್ ಆಗಿರ್ತದೆ ಹಣದಲ್ಲಿ, ಅದು ಕೂಡ ಇನ್ನು ಕೃಷ್ಣನಿಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ, ಅದು ಕೂಡ. ಮೃದು ಸ್ವಭಾವ, ಸ್ವಭಾವ ಕೂಡ ಮೃದುವಾಗಿಲ್ಲ. ಈಗ ಪ್ರಭುಪಾದ ಎಕ್ಸಾಂಪಲ್ ಮೃದು ಸ್ವಭಾವ ಹೇಗಂದ್ರೆ ನೋಡಿ, ಪ್ರಭುಪಾದ ಲಾಸ್ಟ್ಗೆ ಬೆಡ್ ಅಲ್ಲಿ ಇರ್ತಾರೆ. ಬೆಡ್ ಅಲ್ಲಿ ಇರುವಾಗ ಬೆಡ್ಗಿಂತ ಮುಂಚೆ ನಾನು ಹೇಳುವ, ಪ್ರಭುಪಾದ ಅಮೆರಿಕಕ್ಕೆ ಹೋಗ್ತಾರೆ. ಅಮೆರಿಕಾ ಹೋಗುವಾಗ ಪ್ರಭುಪಾದ ಅಲ್ಲಿ ತುಂಬಾ ಕಷ್ಟದಲ್ಲಿ ಇರ್ತಾರೆ, ಅಂದ್ರೆ ಎಂತ ಹಣ ಇಲ್ಲ, ಅಲ್ಲಿ ಹೋಗಿ ಯಾರು ಸ್ಪಾನ್ಸರ್ ಕೂಡ ಮಾಡಲಿಲ್ಲ, ಕಾರ್ಗೋ ಶಿಪ್ ಅಲ್ಲಿ ಹೋಗಿದ್ದಾರೆ 40 ರೂಪಾಯಿ ಇಟ್ಕೊಂಡು. ಮತ್ತೆ ಅಲ್ಲಿ ಒಬ್ಬರ ಹತ್ರ ಹೋಗಿ ವಿನಂತಿ ಮಾಡಿದ್ರು, ಲಾಸ್ಟ್ಗೆ ಅವರೊಂದು ಗ್ಯಾರೇಜ್ ಕೊಟ್ಟರು, ಗ್ಯಾರೇಜ್ ಅಲ್ಲಿ ಕೂಡ ಕಳ್ಳತನ ಆಯ್ತು, ತುಂಬಾ ಕಷ್ಟ, ಹಣ ಇಲ್ಲ. ಈ ಮೂಮೆಂಟ್ ಸ್ಟಾರ್ಟ್ ಹಣ ಬೇಕಲ್ಲ. ಪ್ರಭು ಲಾಸ್ಟ್ಗೆ ಅವರ ಗಾಡ್ ಬ್ರದರ್ಸ್ ಅಂದ್ರೆ ಅವರ ಗುರು ಶೀಲ ಪ್ರಭು ಶೀಲ ಭಕ್ತಿದಾನ ಸರಸ್ವತಿ ಠಾಕೂರ್ ಅವರಿಗೆ 64 ಮಠ ಇತ್ತು. ಹಾಗಾಗಿ ಪ್ರಭುಪಾದ ಗೃಹಸ್ಥ ಆಗಿದ್ರು, ಅವ್ರ ಮಠದಲ್ಲಿ ಇರಲಿಲ್ಲ. ಆದ್ರೆ ಅವ್ರದ್ದು ಈ ಬ್ರಹ್ಮಚಾರಿ ಬ್ರಹ್ಮಚಾರಿ ಡಿವೋಟೀಸ್ ಡಿಸೈಪಲ್ಸ್ ಶೀಲ ಭಕ್ತಿದಾನ ಸರಸ್ವತಿ ಠಾಕೂರ್ ಇದ್ರು, ಅವರೆಲ್ಲ ಮಠದಲ್ಲಿ ಇದ್ರು. ಆಗ ಇವರು ಪತ್ರ ಬರೆದ್ರು, ಅಂದ್ರೆ ಇವರ ಗಾಡ್ ಬ್ರದರ್ಸ್, ಗಾಡ್ ಬ್ರದರ್ಸ್ ಅಂದ್ರೆ ಎಲ್ಲರ ಗುರು ಶೀಲ ಭಕ್ತಿದಾನ ಸರಸ್ವತಿ ಠಾಕೂರ್, ನಾನು ತುಂಬಾ ಕಷ್ಟದಲ್ಲಿದ್ದೇನೆ, ನನಗೆಂತ ಸಹಾಯ ಮಾಡಿ ಅಂತ. ಹಾಗೆ ಯಾರು ಮುಂದೆ ಬರಲಿಲ್ಲ, ಯಾರು ಪ್ರಭುಪಾದ ಗಾಡ್ ಬ್ರದರ್ಸ್.
ಮತ್ತೆ ಕಡೆಗೆ ಕೃಷ್ಣನ ಕೃಪೆಯಿಂದ ಹೇಗೂ ಸ್ಟಾರ್ಟ್ ಆಯ್ತು, ಮೂಮೆಂಟ್ ಸ್ಟಾರ್ಟ್ ಆಯ್ತು. ಮತ್ತೆ ಪ್ರಭುಪಾದ ಇದು ಶಿಷ್ಯರಿಗೆ ಇದು ವಿಷಯ ಗೊತ್ತಾಯ್ತು ಅಂದ್ರೆ ಪ್ರಭುಪಾದ ಪತ್ರ ಬರೆದಿದ್ದಾರೆ, ಅವರಿಂದ ಸಹಾಯ ಮಾಡಲಿಲ್ಲ. ಮತ್ತೆ ಅವರಿಗೆ ಸಿಟ್ಟು ಬಂತು ಅಂದ್ರೆ ಅವರು ಮತ್ತೆ ಭಾರತಕ್ಕೆ ಬರುವಾಗ ಅವರನ್ನು ಸ್ವಲ್ಪ ನೆಗ್ಲೆಕ್ಟ್ ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರಭುಪಾದಿಗೆ ಇದು ಗೊತ್ತಾಯ್ತು. ಪ್ರಭುಪಾದ ಲಾಸ್ಟ್ಗೆ ದೇಹ ತ್ಯಾಗ ಮಾಡುವಾಗ, ದೇಹ ತ್ಯಾಗ ಮಾಡೋ ಮುಂಚೆ ಲಾಸ್ಟ್ ಅವರ ಬೆಟ್ಟಲ್ಲಿರುವಾಗ ಅವರೆಲ್ಲ ಮಠದ್ದು, ಯಾಕೆಂದ್ರೆ ಅವ್ರು ಗಾಡ್ ಬ್ರದರ್ಸ್. ಪ್ರಭುಪಾದ ಕೂಡ ದೀಕ್ಷೆ ಪಡೆದದ್ದು ಶೀಲ ಭಕ್ತಿ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರಿಂದ. ಮತ್ತೆ ಅವರು ಕೂಡ ಎಲ್ಲರೂ ಅವರಿಂದ ಪಡ್ತದ್ದು ಅಂದ್ರೆ ಅವ್ರು ಗಾಡ್ ಬ್ರದರ್ಸ್. 64 ಮಠಕ್ಕೆ ಹೆಚ್ಚಿನವರಿಗೆ ಕರೀತಾರೆ ಮತ್ತೆ ಎಲ್ಲರೂ ಬರ್ತಾರೆ ಪ್ರಭುಪಾದ ನೋಡ್ಲಿಕ್ಕೆ. ಆಗ ಪ್ರಭುಪಾದ ಹೇಳ್ತಾರೆ, ನನ್ನ ಶಿಷ್ಯರು ನಿಮ್ಮ ಬಗ್ಗೆ ಎಲ್ಲ ಬೇಡದೆ ಹೇಳಿರ್ಬೋದು, ಮತ್ತೆ ನಿಮ್ಗೆ ತುಂಬಾ ಉಪದ್ರ ಕೂಡ ಮಾಡಿರ್ಬೋದು, ತುಂಬಾ ತಪ್ಪು ಮಾಡಿರ್ಬೋದು. ಹಾಗಾಗಿ ಅವರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ಎಲ್ಲ ಶಿಷ್ಯರಿಗೆ ಹಾಳು ಬಂತು ನೋಡಿ. ಇದಕ್ಕೆ ಹೇಳುವಂಥದ್ದು ಮೃದು ಸ್ವಭಾವ. ಅವರು ತಪ್ಪು ಮಾಡಲಿಲ್ಲ, ಆದ್ರೆ ಪ್ರಭುಪಾದ ಶಿಷ್ಯರು ತಪ್ಪು ಮಾಡಿದೆ ಅಂತ ಅವ್ರ ಗಾಡ್ ಬ್ರದರ್ಸ್ಗೆ ಸ್ವಲ್ಪ ಎಂತಾದ್ರೂ ಹೇಳಿರ್ಬೇಕು, ಮತ್ತೆ ಸ್ವಲ್ಪ ನೆಗ್ಲೆಕ್ಟ್ ಎಲ್ಲ ಮಾಡಿದ್ರು. ಹಾಗಾಗಿ ಮಾಡಿದ್ರು ಪ್ರಭುಪಾದ ಹೀಗೆ ಹೇಳಿದ್ರು. ಇದಕ್ಕೆ ಹೇಳುವುದು ಮೃದು ಸ್ವಭಾವ. ನಮ್ಮಲ್ಲಿ ಆ ಸ್ವಭಾವ ಇಲ್ಲ, ನಾವು ನಮ್ಮ ತಪ್ಪನ್ನೇ ಒಪ್ಪಿಕೊಳ್ಳಿಕ್ಕೆ ಸಿದ್ಧವಿಲ್ಲ, ಇನ್ನೊಬ್ರು ತಪ್ಪು ಯಾಕೆ? ಪ್ರಭುಪಾದ ನೋಡಿ, ಅವರ ಶಿಷ್ಯರು ಮಾಡಿದ ತಪ್ಪನ್ನು ಅವ್ರನ್ನ ಕರೆದು ನಾನು ಕ್ಷಮೆ ಕೇಳ್ತಾ ಇದ್ದೇನೆ, ಅವರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ಹಾಗಾಗಿ ಇದು ಕೂಡ ನಮ್ಮಲ್ಲಿ ಇಲ್ಲ. ನಮ್ರತೆ, ಪ್ರಭುಪಾದ ಹೇಳ್ತಾರೆ ನಮ್ರತೆ ಕಂಠಿ ಮಾಲ ತರ ಇರ್ಬೇಕಂತೆ ಭಕ್ತನಿಗೆ, ಅದು ಕೂಡ ಇಲ್ಲ. ದೃಢ ಸಂಕಲ್ಪ, ನಾವು ದ್ವಂದ್ವದಲ್ಲಿದ್ದೇವೆ, ಎರಡೆರಡು ಬೋಟಿ ಕಾಲಿಟ್ಟಿದ್ದೇವೆ, ಅದು ಕೂಡ ಇಲ್ಲ. ತೇಜಸ್ಸು, ಭಕ್ತಿಯಲ್ಲಿ ಪ್ರೋಗ್ರೆಸ್ ಆದ ಮೇಲೆ ತೇಜಸ್ ಬರ್ತದೆ, ಅದು ಕೂಡ ಇಲ್ಲ. ಕ್ಷಮೆ, ಯಾರಾದರೂ ಒಬ್ರು ಎಂತದ್ದು ಮಾಡಿದ್ರೆ ನಾವು ಎಂತ ಮಾಡ್ತೇವೆ, ಅವ್ರಿಗೆ ಶಾಪ ಆಗ್ತೇವೆ, ನೀನು ಹಾಗೆ ಆಗ್ಬೇಕು. ಯಾರಾದ್ರೂ ಕ್ಷಮಿಸಿದ್ರೆ ಓಕೆ ನಾನು ಕ್ಷಮಿಸಿದೆ ಅಂತ, ಅದು ಕೂಡ ಇಲ್ಲ. ನಮ್ಮ ಹತ್ರ ಸ್ಥೈರ್ಯ, ಅದು ಕೂಡ ಇಲ್ಲ. ಶುಚಿತ್ವ, ಶುಚಿತ್ವ ಅಂದ್ರೆ ಒಳಗೆ ಕ್ಲೀನ್ ಆಗ್ಬೇಕು, ಜಪ ಮಾಡ್ಬೇಕು, ಹೊರಗೆ ಸ್ನಾನ ಮಾಡುವಂಥದ್ದು ಒಳಗೆ ಕೂಡ ಕ್ಲೀನ್ ಆಗ್ಬೇಕು, ಅದು ಕೂಡ ಇಲ್ಲ. ಅಸೂಯೆ, ಮತ್ತು ಅಸೂಯೆಯಿಂದಲೂ ಗೌರವಕ್ಕೆ ಆಸೆ ಪಡೋದ್ರಿಂದ ಅಂದ್ರೆ ಪ್ರಭುಪಾದ ಹೇಳ್ತಾರೆ ಗಾಡ್ಲೆಸ್ ಸಿವಿಲೈಸೇಷನ್. ಎಲ್ಲರೂ ಪ್ರಭುಪಾದ ಹೇಳುವಂತ ರೋಗ್ಸ್, ಥೀವ್ಸ್, ರಾಸ್ಕಲ್ಸ್, ಯಾಕೆಂದ್ರೆ ಎಲ್ಲರೂ ಕೃಷ್ಣನ ಮೇಲೆ ಅಸೂಯೆ. ಒಂದು ವೇಳೆ ಕೃಷ್ಣನ ಮೇಲೆ ಅಸೂಯೆ ಇಲ್ಲದಿದ್ರೆ ಎಲ್ಲರೂ ಭಕ್ತರಾಗುದು, ಕೃಷ್ಣನಿಗೆ ಶರಣಾಗತರಾಗುದು. ಆದ್ರೆ ಕಲಿಯುಗದಲ್ಲಿ 99% ಜನರು ಕೃಷ್ಣನಿಗೆ ಶರಣಾಗತ ಇಲ್ಲ. ಯಾಕೆ? ಯಾಕೆಂದ್ರೆ ಅಸೂಯೆ, ಕೃಷ್ಣನ ಮೇಲೆ ಅಸೂಯೆ. ಹಾಗಾಗಿ ಈ ಎಲ್ಲ ಗುಣಗಳು ನಮ್ಮಲ್ಲಿ ಉಂಟಾ? ಈ ಗುಣಗಳು ಇಲ್ಲ. ಮತ್ತೆ ನಾವು ಹೇಗೆ ನಮ್ಮ ಹತ್ರ ದೇವತೆ ಗುಣಗಳು ಇರುವಂತದ್ದು? ಈಗ ನೋಡಿ, ಯಾವಾಗ್ಲೂ ತಂದೆ, ಒಂದು ಮಗಳಿದ ತಂದೆ ಇನ್ನೊಬ್ರು ಅವ್ರ ಗೆಳೆಯತ್ರ ಹೇಳುವಂಥದ್ದು, ನನ್ನ ಮಗಳು ಹಾಗೆ, ನನ್ನ ಮಗಳು ಹೀಗೆ. ಮತ್ತೆ ತಾಯಿ ಅವರ ಮಗನ ಬಗ್ಗೆ ಇನ್ನೊಂದು ಯಾರದ ಹೆಂಗಸತೆ ಹೇಳುವಂಥದ್ದು, ನನ್ನ ಮಗಳು ಹಾಗೆ, ನನ್ನ ಮಗಳು ಹೀಗೆ ಅಂದ್ರೆ ಗುಣಗಾನ ಮಾಡುವಂಥದ್ದು. ಎಲ್ಲರಿಗೂ ಅವರವರ ಮಕ್ಕಳ ಗುಣಗಾನ ಮಾಡ್ಲಿಕ್ಕೆ ಇಚ್ಛೆ. ಆದ್ರೆ ಪ್ರಭುಪಾದ ಹೇಳ್ತಾರೆ, ಒಬ್ಬ ಭಕ್ತನಾದ್ರೆ ಬ್ರಹ್ಮನಲ್ಲಿದ್ದ ಎಲ್ಲ 50 ಗುಣಗಳು ಅವನಲ್ಲಿ ಇರ್ತದಂತೆ. ಹಾಗಾಗಿ ನಾವು ಎಂತ ಮಾಡ್ಬೋದು ಮಕ್ಕಳನ್ನು, ಎಲ್ಲ ಗುಣ ಉಂಟು, ಒಂದು ಗುಣ ಮಿಸ್ಸಿಂಗ್, ನನ್ನ ಮಗನ ಹತ್ರ ಕೂಡ ಎಲ್ಲ ಗುಣ ಉಂಟು, ಇಲ್ಲ ಹಾಗೆ ಅಲ್ಲ. ಭಕ್ತನ ನಾವು ಮಗುವನ್ನು ಫಸ್ಟಿಗೆ ನಾವು ಭಕ್ತರಾಗ್ಬೇಕು. ಭಾರತ ಭೂಮಿಲೆ ಜನ್ಮ ಹೋಗಿಲ್ಲ ಅಂದ್ರೆ ಫಸ್ಟಿಗೆ ನಾವು ನಮ್ಮ ಜನ್ಮ ಸಾರ್ಥಕ ಮಾಡಬೇಕು, ಮತ್ತೆ ನಾವು ನಮ್ಮ ಮಕ್ಕಳನ್ನು ಭಕ್ತರು ಮಾಡಬೇಕು. ಒಬ್ಬ ಭಕ್ತನಾದ್ರೆ ಎಲ್ಲ ಗುಣಗಳು ಬರ್ತದೆ ಆಟೋಮ್ಯಾಟಿಕ್, ಅದು ಗುಣ ಬರ್ಬೇಕು, ಇದು ಗುಣ ಬರ್ಬೇಕು ಅಂತ ಇಲ್ಲ. ಹಾಗಾಗಿ ದಯವಿಟ್ಟು ತಿಳ್ಕೊಳ್ಳಿ. ಬಂಬೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷಂ ಏವ ಚ ಅಜ್ಞಾನಂ ಚ ಅಭಿಜಾತಸ್ಯ ಪಾರ್ಥ ಸಂಪದಂ ಆಸುರಿಂ. ಪಾರ್ಥನೆ, ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ, ಈ ಗುಣಗಳು ರಾಕ್ಷಸ ಸ್ವಭಾವಕ್ಕೆ ಸೇರಿದವು. ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಸುರೀಮತ ಮಾಸು ಚ ಸಂಪದಂ ದೇವೀಂ ಅಭಿಜಾತೋ ಅಸಿ ಪಾಂಡವ. ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತದೆ, ಆಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತದೆ. ಪಾಂಡುಪುತ್ರನಾದ ಅರ್ಜುನನೇ ಶೋಕಿಸಬೇಡ, ಏಕೆಂದರೆ ನೀನು ದೈವಿ ಸಂಪದನೊಡೆಗೆ ಹುಟ್ಟಿದ್ಯಾ. ನೋಡಿ ಕೃಷ್ಣ ಹೇಳ್ತಿದ್ದಾನೆ, ನೀನು ಯೋಚನೆ ಮಾಡಬೇಡ, ನೀನು ದೈವಿ ಸಂಪದನೊಡೆಗೆ ಹುಟ್ಟಿದ್ಯಾ. ಈ ರೀತಿ ಕೃಷ್ಣ ಸರ್ಟಿಫಿಕೇಟ್ ಕೊಟ್ಟರೆ ನಾನು ಮತ್ತೆ ಒಪ್ತೇನೆ, ಎಸ್ ನಿಮ್ಮಲ್ಲ ದೈವಿ ಗುಣ ಅಂತ. ಅದ ಕೃಷ್ಣ ಅರ್ಜುನನಿಗೆ ಕೊಟ್ಟ ಸರ್ಟಿಫಿಕೇಟ್,
ದಯವಿಟ್ಟು ತಿಳ್ಕೊಳ್ಳಿ. ಎಸ್ ಪ್ರಭು ಹೇಳ್ತಾರೆ ಇದು ಅಥೆಂಟಿಕ್, ಕೃಷ್ಣ ಕೊಟ್ಟ ಮೇಲೆ ಅದು ಅಥೆಂಟಿಕ್. ಪಾರ್ಥನೆ ಜಗತ್ತಿನ ಸೃಷ್ಟಿ ಆಗಿರುವವರಲ್ಲಿ ಎರಡು ವಿಧಗಳಿವೆ, ಒಂದು ದೈವಿ ವರ್ಗ ಮತ್ತೆ ಇನ್ನೊಂದು ಆಸುರಿ ವರ್ಗ. ದೈವಿ ಗುಣವನ್ನು ಈಗಾಗಲೇ ವಿವರವಾಗಿ ಹೇಳಿದ್ದೇನೆ, ಇನ್ನು ಆಸುರ ಗುಣಗಳನ್ನು ಕೇಳು. ಪ್ರವೃತಿಂ ಚ ನಿವೃತ್ತಿಂ ಚ ಜನಾನಾ ವಿದುರಾಸುರ ನಾ ಸೌಚಂ ನಾಪಿ ಚಚಾರೋ ನಾ ಸತ್ಯಂ ತೇಷು ವಿದ್ಯತೆ. ಆಸುರ ಪ್ರಕೃತಿ ಅವರಿಗೆ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯದು. ಅವರಿಗೆ ಶುಚಿತ್ವವಿಲ್ಲ, ಸನ್ನಡತೆ ಇಲ್ಲ, ಸತ್ಯವಿಲ್ಲ. ನೋಡಿ ಆಸುರ ಸ್ವಭಾವ ಅವರಿಗೆ ಏನು ಮಾಡಬೇಕು ಏನು ಮಾಡಬಾರದು ಅವರಿಗೆ ಗೊತ್ತಿಲ್ಲ. ಅಸತ್ಯಂ ಪ್ರತಿಷ್ಠಾಹಂ ತೇ ಜಗತ್ ಆಹುರ್ ಅನೀಶ್ವರಂ ಅಪರಸ್ಪರ ಶಂಭೂತಾಂ ಕಿಂ ಅನ್ಯತ್ ಕಾಮಹ ಇತುಕಂ. ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ, ಅದನ್ನು ನಿಯಂತ್ರಿಸುವ ದೇವರಿಲ್ಲ ಎಂದು ಅವರು ಹೇಳುವರು. ಇದು ಕಾಮದಿಂದ ಕೊಟ್ಟಿದೆ ಮತ್ತು ಕಾಮವಲ್ಲದೆ ಬೇರೇನು ಕಾರಣವಿಲ್ಲ ಎಂದು ಅವರು ಹೇಳುತ್ತಾರೆ. ಅಂದರೆ ಆಸುರ ಸ್ವಭಾವದವರಿಗೆ ಒಂದೇ ಇರುವಂಥದ್ದು ಕಾಮ ಕಾಮ ಕಾಮ. ಇಂತಹ ನಿರ್ಣಯಗಳನ್ನು ಅನುಸರಿಸುವ ರಾಕ್ಷಸ ಸ್ವಭಾವದವರು ನಷ್ಟಾತ್ಮ, ಅವರಿಗೆ ಬುದ್ಧಿ ಇಲ್ಲ, ಅವರು ಜಗತ್ತಿನ ನಾಶ ಕಾರಣ ಉಗ್ರಕರ್ಮಗಳನ್ನು ಮಾಡುತ್ತಾರೆ. ರಾಕ್ಷಸ ಸ್ವಭಾವದವರು ಉಗ್ರಕರ್ಮವನ್ನು ಮಾಡುತ್ತಾರೆ. ತೃಪ್ತಿಯೇ ಆಗದ ಕಾಮವನ್ನು ಆಶ್ರಯಿಸಿ ಡಂಬ ಒಣ ಪ್ರತಿಷ್ಠೆಗಳ ಉನ್ಮಾದದಲ್ಲಿ ಮೈಮರೆತು ಆಸುರಿ ಸ್ವಭಾವದವರು ಮೋಹಗೊಳಗಾಗುತ್ತಾರೆ. ಅಶಾಶ್ವತ ವಿಷಯಗಳಿಂದ ಆಕರ್ಷಿತರಾಗಿ ಸದಾ ಅಶುಚಿ ಕರ್ಮಗಳಿಗೆ ಬದ್ಧರಾಗಿರುತ್ತಾರೆ. ಅಂದ್ರೆ ಎಲ್ಲ ಬೇಡದೆ ಮಾಡಿರ್ತಾರೆ, ಮಾಡ್ತಾ ಇರ್ತಾರೆ ಈ ಆಸುರಿ ಸ್ವಭಾವದವರು. ಇಂದ್ರಿಯ ಭೋಗವೇ ಮಾನವನಾಗಲಿ ಮುಖ್ಯ ಅಗತ್ಯ ಎಂದು ಅವರು ನಂಬುತ್ತಾರೆ. ಹೀಗೆ ಬದುಕಿನ ಕೊನೆಯವರೆಗೆ ಅವರದ್ದು ಅಳೆಯಲಾಗದ ಆತಂಕ. ಲಕ್ಷಾಂತರ ಬಯಕೆಗಳ ಬಲೆಯಲ್ಲಿ ಸಿಕ್ಕಿಬಿದ್ದು ಕಾಮಕ್ರೋಧಗಳು ತನ್ಮಯರಾಗಿ ಅವರು ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಗ್ರಹಿಸುತ್ತಾರೆ. ನೋಡಿ ಇಲ್ಲಿ ನಾಲ್ಕು ವಿಷಯ, ಈ ಧರ್ಮದ ನಾಲ್ಕು ಕಾಲು. ಫಸ್ಟ್ ಕಾಲು ಇಲ್ಲಿ ಮದ್ಯಪಾನ ಅಂದ್ರೆ ತಪಸ್ಸು. ಸತ್ಯಯುಗದಲ್ಲಿ ನಾಲ್ಕು ಕಾಲು ಇತ್ತು, ತಪಸ್ಸು ಮತ್ತೆ ಎಲ್ಲ ಸಾರಿ ತಪಸ್ಸು ಶುಚಿತ್ವ ಮತ್ತೆ ದಯೆ ಮತ್ತೆ ಸತ್ಯ. ಈ ನಾಲ್ಕು ಕಾಲು ಸತ್ಯಯುಗದಲ್ಲಿ ಇತ್ತು. ತ್ರೇತಯುಗದಲ್ಲಿ ಮೂರು ಕಾಲು ತಪಸ್ಸು ಹೋಯಿತು. ಹಾಗಾಗಿ ನೋಡಿ ಧ್ಯಾನ ಮಾಡಲಿಕ್ಕೆ ತಪಸ್ಸು ಬೇಕು, ಅದು ಸತ್ಯಯುಗದಲ್ಲಿ, ನೆಕ್ಸ್ಟ್ ಯುಗದಲ್ಲಿ ಅಲ್ಲ. ತ್ರೇತಯುಗದಲ್ಲಿ ಧರ್ಮಕ್ಕೆ ಮೂರು ಕಾಲು ಬಂತು. ಅದು ಎಂತಂದ್ರೆ ಈ ಶುಚಿತ್ವ. ಈಗ ಮದ್ಯಪಾನ ಸೇವೆ ಮಾಡಿದ್ರೆ ನಮ್ಗೆ ತಪಸ್ಸು ಹೋಗ್ತದೆ. ಶುಚಿತ್ವ ಅಂದ್ರೆ ಅನೈತಿಕ ಸ್ತ್ರೀ ಹೆಂಡತಿ ಅಲ್ಲದೆ ಉಳಿದವರಿಗೆ ನಾವು ಸಂಬಂಧ ಮಾಡಿದ್ರೆ ಅಲ್ಲಿ ನಮ್ಮ ಶುಚಿತ್ವ ಹೋಯ್ತು. ಹಾಗಾಗಿ ತ್ರೇತಯುಗದಲ್ಲಿ ಮೂರು ಕಾಲು ಇತ್ತು ಧರ್ಮದ. ಮತ್ತೆ ದ್ವಾಪರ ಯುಗದಲ್ಲಿ ಧರ್ಮಕ್ಕೆ ಎರಡು ಕಾಲು ಬಂತು. ಹಾಗಾಗಿ ಯಾಗ ಮಾಡ್ಬೇಕಿದ್ರೆ ಶುಚಿತ್ವ ಬೇಕು, ಅದು ತ್ರೇತಯುಗ. ಮತ್ತೆ ದ್ವಾಪರ ಯುಗದಲ್ಲಿ ಎರಡು ಕಾಲು ಬಂತು, ಒಂದು ಯಾವುದು ದಯೆ ಮತ್ತೆ ಸತ್ಯ. ದಯೆ ಅಂದ್ರೆ ಈ ಮಾಂಸಾಹಾರಿ ಸೇವನೆಯಲ್ಲಿ ಆ ದಯೆ ಬರ್ತದೆ. ಯಾರಿಗೆ ಅಂದ್ರೆ ಯಾರು ಮಾಂಸಾಹಾರಿ ಸೇವನೆ ಮಾಡ್ತಾ ಅವನಿಗೆ ದಯೆ ಇಲ್ಲ, ಅಂದ್ರೆ ಅನುಕಂಪ. ಹಾಗಾಗಿ ಈ ದ್ವಾಪರ ಯುಗದಲ್ಲಿ ಎರಡು ಕಾಲು ಬಂತು. ಸತ್ಯಯುಗದಲ್ಲಿ ಈ ಮೂರು ಕಾಲು ಹೋಗಿದೆ, ಒಂದೇ ಕಾಲಲ್ಲಿ ಉಂಟು, ಅದು ಕೂಡ ಸ್ವಲ್ಪ ಅರ್ಧಂಬರ್ಧ ಸ್ಟೇಜಲ್ಲಿ ಉಂಟು. ಅಂದ್ರೆ ಸತ್ಯಯುಗದಲ್ಲಿ ಸ್ವಲ್ಪ ಸತ್ಯ ಉಂಟಂತ. ಈಗ ನೀವು ವ್ಯವಹಾರ ಮಾಡುವಾಗ ಜನರು ಅಂಗಡಿಯಲ್ಲಿ ಅದು ಸ್ವಲ್ಪ ಸತ್ಯ ಹೇಳ್ತಾರೆ. ಹಾಗಾಗಿ ಈ ಜೂಜು ಎಲ್ಲಿ ತನಕ ಜೂಜು ಉಂಟು ಅಲ್ಲಿ ಸತ್ಯ ಇಲ್ಲ. ಹಾಗಾಗಿ ಈ ಧರ್ಮದ ಈ ನಾಲ್ಕು ಕಾಲು ಕಲಿಯುಗದಲ್ಲಿ ಈ ನಾಲ್ಕು ಕಾಲು ಕೂಡ ಆಲ್ಮೋಸ್ಟ್ ಇಲ್ಲ. ಮತ್ತೆ ಎಲ್ಲಿ ನಾವು ಒಳ್ಳೇದು ಮಾಡ್ಲಿಕ್ಕೆ ಆಗ್ತದೆ, ದೇವತಾ ಗುಣ ಎಲ್ಲಿ ಬರ್ಲಿಕ್ಕೆ ಆಗ್ತದೆ? ದೇವತ ಗುಣ ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಇದೆಲ್ಲ ಆಸುರಿ ಸ್ವಭಾವ. ಎಸ್, ಆಸುರಿ ಸ್ವಭಾವವನ್ನು ಹೀಗೆ ಯೋಜಿಸುತ್ತಾನೆ, ನನಗೆ ಇವತ್ತು ಇಷ್ಟು ಸಂಪತ್ತಿ ಇದೆ ಮತ್ತು ನನ್ನ ಯೋಜನೆಗಳಿಗೆ ಅನುಗುಣವಾಗಿ ಇನ್ನು ಹೆಚ್ಚಾಗಿ ಸಂಪಾದಿಸುತ್ತೇನೆ. ಈಗ ನನ್ನದು ಇಷ್ಟಿದೆ, ಮುಂದೆ ಹೆಚ್ಚು ಹೆಚ್ಚಾಗುತ್ತಾ ಹೋಗ್ತದೆ. ಅವನು ನನ್ನ ಶತ್ರು, ಅವನನ್ನು ನಾನು ಕೊಂದಿದ್ದೇನೆ. ನನ್ನ ಇತರ ಶತ್ರುಗಳು ಕೊಲ್ಲಲ್ಪಡುವರು, ನಾನು ಎಲ್ಲದರ ಪ್ರಭು, ಭೋಗ ಪಡುವರು ನಾನೇ. ನಾನು ಪರಿಪೂರ್ಣ ಬಲಶಾಲಿ ಮತ್ತು ಸುಖಿ, ನಾನೇ ಅತ್ಯಂತ ಶ್ರೀಮಂತ. ಶ್ರೀಮಂತ ನಂಟರು ನನ್ನ ಸುತ್ತ ಇದ್ದಾರೆ, ನನ್ನಷ್ಟು ಬಲಶಾಲಿಯಾದವರು ಮತ್ತು ಸುಖಿಯಾದವರು ಯಾರೂ ಇಲ್ಲ. ನಾನು ಯಾಗ ಮಾಡುವೆನು, ಒಂದಿಷ್ಟು ದಾನ ಕೊಡುವೆನು, ಅನಂತರ ಮೋದ ಕೊಡುವೆನು. ಹೀಗೆ ಇಂಥ ಮನುಷ್ಯರು ಅಜ್ಞಾನದ ಪ್ರಾಂತರಾಗುತ್ತಾರೆ. ನೋಡಿ ಇದೆಲ್ಲ ಆಸುರಿ ಗುಣಗಳು, ಆಸುರಿ ಸ್ವಭಾವ. ಆದರೆ ಇದು ಎಂತಂದ್ರೆ ನನ್ನಲ್ಲಿ ಅಂತೂ ನಾನು ಸ್ಟಾರ್ಟಿಂಗ್ ಪುಸ್ತಕ ಓದುವಾಗ ಈ ಗುಣಗಳು ಅನ್ನೋದ್ರೆ ಇತ್ತು. ಯಾವುದೆಲ್ಲ ಗುಣ ನೋಡಿ, ಅತ್ಯಂತ ಶ್ರೀಮಂತ ಆಗ್ಲಿಕ್ಕೆ ನನಗೆ ಇಚ್ಛೆ ಇತ್ತು, ಇದೆಲ್ಲ ಇತ್ತು ಗುಣ.
ಸ್ಟಾರ್ಟಿಂಗ್ ಓದುವಾಗ. ಹಾಗೆ ನಾ ಹೇಳುವಂಥದ್ದು, ಇದೆಲ್ಲ ಗುಣ ನಮ್ಮ ಹತ್ರ ಇರ್ತದೆ. ನಾವು ಹೇಳ್ಬೋದು ನನ್ನಲ್ಲಿ ಎಲ್ಲ ದೇವತೆ ಗುಣ ಇಲ್ಲ, ಆದರೆ ನೋಡಿ ಹೇಗಂದ್ರೆ ಒಬ್ಬ ಹುಡುಗ ಎಂತ ಮಾಡಿದಂದ್ರೆ ಅವನಿಗೆ ಅವನ ಶಾಲೆಯಲ್ಲಿ ಟೀಚರ್ ಹೇಳಿದಂದ್ರೆ ನೀನು ಯಾರು ಇಲ್ಲದ ಜಾಗದಲ್ಲಿ ಹೋಗಿ ನೀನು ತಿನ್ಬೇಕಂತ. ಆಗ ಎಂತ ಮಾಡಿದ, ರೂಮ್ ಮನೆ ರೂಮ್ ಹೋಗಿ ರೂಮಲ್ಲಿ ಹೋದ, ಲೈಟ್ ಎಲ್ಲ ಆಫ್ ಮಾಡಿದ, ಕತ್ತೆಯಲ್ಲೇ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಮತ್ತೆ ಬಂದ, ಬಂದು ಟೀಚರ್ ಹತ್ರ ಹೇಳಿದ, ನಾನು ಯಾರು ಇಲ್ಲದ ಜಾಗದಲ್ಲಿ ಮನೆಯಲ್ಲಿ ಬೀಗ ಹಾಕಿ ಲಾಕ್ ಹಾಕಿ ಕತ್ತಲ್ಲಿ ಲೈಟ್ ಎಲ್ಲ ಆಫ್ ಮಾಡಿ ತಿಂದೆ. ಆಗ ಟೀಚರ್ ಹೇಳ್ತಾರೆ, ಇಲ್ಲ ಕೃಷ್ಣ ಎಲ್ಲ ಕಡೆ ಇದ್ದಾನೆ. ಶಾ, ಅದು ನನಗೆ ಗೊತ್ತೇ ಇರಲಿಲ್ಲ. ಅದೇ ರೀತಿ ನಾವು ಕೂಡ ಹೇಳುವಂಥದ್ದು ಎಂತ ಅಂದ್ರೆ, ನಾವು ಮೋಸ ಹೀಗೆ ಹೇಳ್ಬೋದು, ಎಸ್ ನಾನು ಕೂಡ ದೇವತೆ ಗುಣ ಇರುವಂತ ನನ್ನದು, ಆದ್ರೆ ಕೃಷ್ಣನಿಗೆ ಗೊತ್ತಾಗ್ತದೆ ಎಲ್ಲ. ಕೃಷ್ಣ ಪರಮಾತ್ಮನಾಗಿ ಎಲ್ಲ ಕಡೆ ಇದ್ದಾನೆ. ನಮ್ದು ಒಳಗೆ ಎಂತ ನಡೀತಾ ಉಂಟು, ನಮ್ದು ಎಂತೆಲ್ಲ ಇಂದ್ರಿಯ ಸುಖ ಆಗ್ತಾ ಉಂಟು, ಇದೆಲ್ಲ ಕೃಷ್ಣನಿಗೆ ಗೊತ್ತಾಗ್ತದೆ. ಹಾಗಾಗಿ ನಮ್ಗೆ ನಾವು ಮೋಸ ಮಾಡ್ಬೋದು, ಆದ್ರೆ ದೇವರಿಗೆ ನಾವು ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ, ಅವನಿಗೆಲ್ಲ ತಿಳಿತಾ ಇರ್ತದೆ. ಅದೇ ರೀತಿ ನೋಡಿ, ಇದೆಲ್ಲ ರಾಕ್ಷಸಿ ಸ್ವಭಾವ. ಈಗ ನೋಡಿ ಇಲ್ಲಿ ಎಂತ ಹೇಳುವಂಥದ್ದು, ನನಗೆ ಇವತ್ತು ಇಷ್ಟು ಸಂಪತ್ತಿ ಇದೆ, ನನ್ನ ಯೋಜನೆ ಅನುಗುಣಕ್ಕೆ ನಾನು ಹೆಚ್ಚಾಗಿ ಸಂಪಾದಿಸ್ತೇನೆ, ಈಗ ನನ್ನದು ಇಷ್ಟಿದೆ, ಮುಂದೆ ಹೆಚ್ಚೆಚ್ಚು ಆಗ್ತಾ ಹೋಗ್ತದೆ, ಅವನನ್ನ ಶತ್ರು ಅವನನ್ನು ನಾನು ಕೊಂದಿದ್ದೇನೆ, ನನ್ನ ಇತರ ಶತ್ರು ಕೊಲ್ಲಲು ಬಿಡುವರು, ನಾನೇ ಎಲ್ಲದರ ಪ್ರಭು. ಇದು ಎಲ್ಲರಿಗುಂಟು, ಪ್ರಭು ಹೇಳ್ತಾರೆ. ಯಾಕೆಂದ್ರೆ ಕಲಿಯುಗದಲ್ಲಿ ಎಲ್ಲರೂ ಗಾಡ್ಲೆಸ್ ಸಿವಿಲೈಸೇಷನ್, ಯಾಕೆಂದ್ರೆ ಅವ್ರು ಎಣಿಸಿದ ನಾನು ಪ್ರಭು ಅಂತ, ಪ್ರಭು ಕೃಷ್ಣ. ಇದು ಆಸರಿ ಸ್ವಭಾವ. ಭೋಗ ಬಡವನು ನಾನೇ, ಅಂದ್ರೆ ನಾವು ಹಣ ಸಂಪಾದನೆ ಮಾಡ್ತೇವೆ, ಮತ್ತೆ ಎಂತ ನಾವು ಯಾರಿಗಾದ್ರೂ ಕೊಡ್ತೇವ? ಇಲ್ಲ. ಯಾರಿಗೂ ಬಿಡಿ, ದೇವಸ್ಥಾನ ಕೊಡ್ತೇವ? ಇಲ್ಲ. ನಾವೆಂತ ಮಾಡುದು, ಅದು ಕುಡಿಯಿಟ್ಟು ನಾವೊಂದು ಒಳ್ಳೆ ಮನೆ ಕಟ್ಟಬೇಕು, ಒಳ್ಳೆ ಅಂದ್ರೆ ಆಲ್ರೆಡಿ ನಮ್ಮ ಹತ್ರ ಇರ್ತದೆ, ಇನ್ನೂ ಜಾಸ್ತಿ ಆಗ್ಬೇಕು, ನಮ್ಮ ಹಿಂದೆ ಸುಖ. ಹಾಗಾಗಿ ಇದು ಆಸುರಿ ಸ್ವಭಾವ. ನಾನು ಎಲ್ಲದರೂ ಪ್ರಭು, ಭೋಗ ಬಡವನು ನಾನೇ, ನಾನು ಪರಿಪೂರ್ಣ ಬಲಶಾಲಿ ಮತ್ತು ಸುಖಿ. ನಾವು ಯಾವಾಗಲೂ ಎನಿಸುತ್ತ ಅದೇ, ನಾನು ತುಂಬಾ ಸುಖಿ ಅಂತ. ಇಲ್ಲ, ನಾನೇ ಅತ್ಯಂತ ಶ್ರೀಮಂತ, ಎಲ್ಲ ಹಣ ಇದ್ದವರು ಹಾಗೆ ಎಣಿಸೋದು, ನಾನು ತುಂಬಾ ಶ್ರೀಮಂತ. ಪ್ರಶ್ನಿಸಿ, ಶ್ರೀಮಂತನಂತರು ನನ್ನ ಸುತ್ತ ಇದ್ದಾರೆ, ನನ್ನಷ್ಟು ಬಲಶಾಲಿಯಾದವರು ಮತ್ತು ಸುಖಿಯಾದವರು ಯಾರು ಇಲ್ಲ, ಎಲ್ಲರೂ ಎಣಿಸೋದು ಇದೆ, ನಾನು ಬಲಶಾಲಿ ಅಂತ. ಬಲಶಾಲಿ ಕೃಷ್ಣ ಮಾತ್ರ. ನಾನು ಯಾಗ ಮಾಡುವೆ, ನಾವು ಈಗ ಯಾಗ ಮಾಡುವಾಗ ನಾವು ಹೇಳ್ತೇವೆ, ನಾನು ಮೊನ್ನೆ ಪೂಜೆ ಮಾಡಿದೆ, ದೊಡ್ಡ ಪೂಜೆ ಮಾಡಿದೆ, 15,000 ನಾನು ಖರ್ಚಾಯ್ತು, ಮತ್ತೆ ನಾನು ದಾನ ಕೊಡ್ತೇನೆ, ನಾನು ಎಲ್ಲ ಪಾಪದವರಿಗೆಲ್ಲ ಕೊಡ್ತೇನಪ್ಪ, ದಾನ ಕೊಡ್ತೇನೆ, ಇದೆಲ್ಲ ಆಸುರಿ ಸ್ವಭಾವ. ಅನಂತರ ಮೋದ ಕೊಡುವೇನು, ಇದೆಲ್ಲ ಆಸುರಿ ಸ್ವಭಾವ. ಈಗ ನೋಡಿ, ಇಲ್ಲಿ ಎರಡು ಸೀನ್ ಉಂಟು. ಒಂದು ಹಿರಣ್ಯಕಶಿಪು ಪ್ರಹ್ಲಾದನ ತೊಡೆಯಲ್ಲಿ ಕೂರಿಸಿದ್ದು, ಮತ್ತೆ ಇಲ್ಲಿ ಕಂಸ ವಸುದೇವ ಮತ್ತೆ ದೇವಕಿ. ಪ್ರಭಾದ ಇಲ್ಲಿ ಒಳ್ಳೆ ಒಂದು ಇದಕ್ಕೆ ಒಂದು ಅರ್ಥ ಕೊಟ್ಟಿದ್ದಾರೆ, ತುಂಬಾ ಇದು ಮುಖ್ಯ. ನೋಡಿ, ಈಗ ಕಲಿಯುಗದಲ್ಲಿ ತುಂಬಾ ಶ್ರೀಮಂತರಿದ್ದಾರೆ, ಪಾಶ್ಚಾತ್ಯ ದೇಶದಲ್ಲಿ ಮಲ್ಟಿ ಬಿಲಿಯನೇರ್, ಈ ರೀತಿ ತುಂಬಾ ಹಣದವರು ಇದ್ದಾರೆ. ಪ್ರಭಾದ ಹೇಳ್ತಾರೆ, ಕಲಿಯುಗದ ಎಷ್ಟೇ ಶ್ರೀಮಂತ ಇರಲಿ, ಅವು ಕೃಷ್ಣ ಪ್ರಜ್ಞೆ ಓಕೆ, ಇಲ್ಲದಿದ್ರೆ ನಾವು ಹೇಳುವಂಥದ್ದು, ಎಷ್ಟೇ ಶ್ರೀಮಂತ ಇರಲಿ, ಅವ ಹಿರಣ್ಯಕಶಿಪು ಮತ್ತೆ ಕಂಸನ ಎದುರು ಏನು ಅಲ್ಲ ಅಂತ. ಯಾಕೆ ಪ್ರಭಾದ ಇದನ್ನು ಹೇಳ್ತಾರೆ, ಯಾಕೆಂದ್ರೆ ಹಿರಣ್ಯಕಶಿಪು ಮತ್ತೆ ಕಂಸ ಅವರ ಹತ್ರ ಎಷ್ಟು ಸಂಪತ್ತಿತ್ತ ಅಂದ್ರೆ, ನೀವು ಎಣಿಸಿ, ಎಲ್ಲ ಬಂಗಾರ, ಅವರ ಮನೆ ಪೂರ್ತಿ ಬಂಗಾರದಿಂದ, ನೆಲದ ಬಂದು ಎಲ್ಲ ಗೋಡೆ ಎಲ್ಲ ಅಷ್ಟು ಇತ್ತು, ಅದು ಅನ್ಲಿಮಿಟೆಡ್. ಹಾಗಾಗಿ ಸಂಪತ್ತಲ್ಲಿ ಈಗಲ್ ಸೋ ಕಾಲ್ಡ್ ಕಲಿಯುಗದ್ದು ರಿಚೆಸ್ಟ್ ಪರ್ಸನ್ ಇವರೆದುರು ಏನು ಅಲ್ಲ ಅಂತ ಪ್ರಭಾದ ಹೇಳ್ತಾರೆ. ಮತ್ತೆ ಸೆಕೆಂಡ್ ಪಾಯಿಂಟ್ ಪ್ರಭಾದ ಹೇಳುವಂಥದ್ದು, ಕಂಸ ದೇವಕಿಯ ಮಕ್ಕಳನ್ನು ಕೊಲ್ಲುವಾಗ, ಆ 8ನೇ ಮಗು ಕೊಲ್ಲುವಾಗ ಅದು ದೇವಿಯ ರೂಪ ತಾಳ್ತದೆ. ಕಂಸ ದೇವಿಯ ಭಕ್ತ, ಇಮಿಡಿಯೇಟ್ ಆ ದೇವಿಯನ್ನು ನೋಡಿ ಅಡ್ಡ ಬೀಳ್ತಾನೆ, ಮತ್ತೆ ಅವ ಪ್ರಾರ್ಥನೆ ಸಲ್ಲಿಸ್ತಾನೆ. ಮತ್ತೆ ಪ್ರಾರ್ಥನೆ ಸಲ್ಲಿಸಿದ ಮೇಲೆ ಅವ ದೇವಕಿಯನ್ನು ನೋಡ್ತಾನೆ, ದೇವಕಿ ಅಳ್ತಾ ಇದ್ದಾಳೆ. ಪ್ರಭಾದ ಹೇಳ್ತಾರೆ, ಇದು ಸಹಜ. ಸಹಜ ಅಂದ್ರೆ ಯಾರ್ದಾದ್ರೂ 8 ಮಗು ಅವಳ ಕಣ್ಣೆದುರು ಸಾಯುವಾಗ ಅದು ಅಳು ಬಂದೇ ಬರ್ತದೆ, ಎಷ್ಟೇ ಭಕ್ತರಾಗಿರಲಿ, ಆದರೆ ಅದು ಅಳು ಬರ್ತದೆ. ಹಾಗಾಗಿ ಅವಳಿಗೆ ಅದೊಂದು ನೋವಾಯಿತು, 8 ಮಗು ಅವಳೆದುರೆ ಸಣ್ಣ ಸಣ್ಣ ಮಗು ಸಾಯುವುದನ್ನು. ಆಗ ಕಂಸ ಹೇಳುವಂಥದ್ದು,
ದೇವಕಿ ನೀನು ಯಾಕೆ ಕೂಗ್ತಾ ಇದ್ದೀಯಾ? ನಿನ್ನ ಮಕ್ಕಳು ಸತ್ತದಕ್ಕೆ ನೀನು ಕೂಗ್ತಾ ಇದ್ದೀಯಾ? ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಮಾತ್ರ ಸಾವಿರುವಂತದ್ದು. ಪ್ರಭುದಲ್ಲಿ ಹೇಳ್ತಾರೆ ಕಂಸನಿಗೆ ಕೂಡ ಆತ್ಮದ ಜ್ಞಾನ ಇತ್ತು. ಆದರೆ ಕಲಿಯುಗದಲ್ಲಿ ಸೋ ಕಾಲ್ಡ್ ಬಿಲಿಯನೇರ್ ಮಿಲಿಯನೇರ್ ಅತಿ ಶ್ರೀಮಂತ, ಅವನಿಗೆ ಆತ್ಮದ ಜ್ಞಾನ ಇಲ್ಲ. ಹಾಗಾಗಿ ಎರಡು ರೀತಿಯಲ್ಲಿ ಈ ಹಿರಣ್ಯಕಶಿಪವಾಗ್ಲಿ ಕಂಸ ಆಗ್ಲಿ ಈ ಸೋ ಕಾಲ್ಡ್ ಶ್ರೀಮಂತರಿಗಿಂತ ಉತ್ತಮ. ಆದ್ರೆ ಪ್ರಭುದಲ್ಲಿ ಮತ್ತೆ ಲಾಸ್ಟಿಗೆ ಪಾಯಿಂಟ್ ಹೇಳ್ತಾರೆ, ಎಷ್ಟೇ ಅವನಿಗೆ ಜ್ಞಾನ ಇರಲಿ ಕಂಸ ಆಗ್ಲಿ ಹಿರಣ್ಯಕಶಿಪು, ಅವರ ಒಂದು ಡಿಸ್ಕ್ವಾಲಿಫಿಕೇಶನ್ ಅಂತಂದ್ರೆ ಅವರು ಕೃಷ್ಣನ ವೈರಿ. ಹಾಗಾಗಿ ಕೃಷ್ಣ ಅವರನ್ನು ಕೊಂದ. ಪ್ರಭುಪಾದ ಇಲ್ಲಿ ಕೂಡ ಹೇಳ್ತಾರೆ ಅಂತಂದ್ರೆ ಎಷ್ಟೇ ಬಿಲಿಯನೇರ್ ಇರಲಿ, ಕೃಷ್ಣ ಹೇಳುವುದು ಅವ ಕೃಷ್ಣನ ಭಕ್ತ ಆಗದಿದ್ರೆ ಕೃಷ್ಣ ಹೇಳುವುದು ನಾನು ಮೃತ್ಯುವಾಗೆ ಬರ್ತೇನೆ, ಕಾಲ ನಾನು ಕಾಲ ಮೃತ್ಯುವಾಗೆ ನಾನು ಬರ್ತೇನೆ. ಹಾಗಾಗಿ ಈ ರೀತಿ ಪ್ರಭುಪಾದ ಒಳ್ಳೆ ರೀತಿಯ ಅದಕ್ಕೆ ಅನಾಲಜಿ ಕೊಡ್ತಿದ್ದಾರೆ. ಹೀಗೆ ಅವರು ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯಭೋಗ ಅತಿಯಾಗಿ ಆಸಕ್ತ ಆಗ್ತಾರೆ ಮತ್ತು ನರಕಕ್ಕೆ ಬೀಳುತ್ತಾರೆ. ಎಸ್, ಅಹಂಕಾರ ಬಲ ದರ್ಪ ಕಾಮ ಮತ್ತು ಕ್ರೋಧಗಳಿಗೆ ಆಸುರ ದಿಗ್ಗಾಂತರಾಗ್ತಾರೆ. ಅವರ ದೇಹಗಳಲ್ಲಿ ಮತ್ತು ಇತರ ದೇಹಗಳಲ್ಲಿ ಇರುವ ದೇವೋದಂಪನ ಪುರುಷನ ದ್ವೇಷಿಸಿ ನಿಜವಾದ ಧರ್ಮವನ್ನು ಅಳಿದು ಮಾತನಾಡುತ್ತಾರೆ. ಅಂದ್ರೆ ಅವರು ದ್ವೇಷ ಮಾಡುವಂಥದ್ದು ಒಂದೇ ಕೆಲಸ. ಈಗ ನೋಡಿ ಇಲ್ಲಿ ಶಿಶುಬಾಲ, ಶಿಶುಬಾಲ ಕೃಷ್ಣನಿಗೆ ಯಾವಾಗ್ಲೂ ಅಂದ್ರೆ ಅರ್ಜುನ ಮತ್ತೆ ಇವನಿಗೆ ಯಾರಿಗೆ ಭೀಮನ ಹತ್ರ, ನೀವು ಯಾಕೆ ಕೃಷ್ಣನನ್ನು ಪೂಜಿಸ್ತಾ ಇದ್ದೀರಿ, ಅವನ ಮಗೆ ಮನುಷ್ಯ, ಅವ್ರಿಗೆ ಇಮಿಡಿಯೇಟ್ ಸೆಂಟ್ ಬಂತು, ಅವ್ರು ಕೊಲ್ಲಿಗೆ ಹೋದ್ರು. ಆ ಕೃಷ್ಣ ನಿಲ್ಲಿಸಿದ. ಯಾರು ನೋಡಿ ಭಕ್ತರಿಗೆ ಗುರು ಮತ್ತು ಕೃಷ್ಣನಿಗೆ ಎಂತ ಹೇಳಿದ್ರೆ ಸಿಟ್ಟು ಬರ್ತದೆ ಅವರಿಗೆ, ಅವರಿಗೆ ಎಂತ ಹೇಳಿ ಅವರಿಗೆ ಸಿಟ್ಟು ಬರೋದಿಲ್ಲ. ಅದೇ ಗುರು ಮತ್ತು ಕೃಷ್ಣ ಕೃಷ್ಣ, ಅದೇ ರೀತಿ ಅರ್ಜುನ ಮತ್ತೆ ಭೀಮನಿಗೆ ಸಿಟ್ಟು ಬಂತು, ಕೊಲ್ಲಿಕ್ಕೆ ಹೋದ್ರು. ಕೃಷ್ಣ ಹೇಳ್ದ ನೀವು ಕೊಲ್ಬೇಡಿ, ಮತ್ತೆ ಕೃಷ್ಣನೇ ಕೊಂದ. ಪ್ರಭುಪಾದ ಹೇಳ್ತಾರೆ ಈ ದ್ವಾಪರ ಯುಗದಲ್ಲಿ ಒಂದು ಶಿಶುಬಾಲ ಇದ್ದ, ಈಗ ಎಲ್ಲ ಮನೆಯಲ್ಲಿ ಶಿಶುಬಾಲ ಇದೆ. ಅಂದ್ರೆ ಎಲ್ಲರೂ ದ್ವೇಷ ಮಾಡುವಂತ ಕೃಷ್ಣನ ಅಸೂಯೆ. ಅಸೂಯಾಪರರು, ಕ್ರೂರರು, ನರಾದವರು ಆದವರನ್ನು ನಾನು ನಿರಂತರವಾಗಿ ಐಕ ಸಾಗರಕ್ಕೆ ನೂಕುತ್ತೇನೆ, ಹಲವಾರು ಆಸುರಿ ಜೀವಗಳಿಗೆ ತಳ್ಳುತ್ತೇನೆ. ಅಂದ್ರೆ ಇಂಥವ್ರು ಯಾರೆಲ್ಲ ಅಸೂಯಾಪರರು, ಕೃಷ್ಣ ಅವರನ್ನು ನೆಕ್ಸ್ಟ್ ಅವರು ಆಸುರಿ ಲೈಫ್ಗೆ ನೂಕ್ತಾನೆ. ಕುಂತಿಯ ಮಗನಾದ ಅರ್ಜುನನೇ, ಆಸುರಿ ಜೀವ ವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇಂಥ ಜನರು ಎಂದು ನನ್ನ ಬಳಿಗೆ ಬರಲಾರು, ಕ್ರಮೇಣ ಅವರು ಅಧಮಗತಿಗೆ ಇಳಿಯುತ್ತಾರೆ. ಅಂದ್ರೆ ತುಂಬಾ ಲೋವೆಸ್ಟ್ ಲೈಫ್ ಅವರಿಗೆ ಸಿಗ್ತದಂತೆ. ತ್ರಿವಿಧಂ ನರಕಾಶೇದಾಂ ದ್ವಾರಂ ನಾಶನಂ ಆತ್ಮನ ಕಾಮ ಕ್ರೋಧ ಸತಾ ಲೋಭ ತಸ್ಮಾದೇ ತತ್ರಯ ತ್ಯಜೇತ್. ನರಕಕ್ಕೆ ಮೂರು ದ್ವಾರಗಳಿವೆ, ಕಾಮ ಕ್ರೋಧ ಮತ್ತು ಲೋಭ. ಪ್ರತಿಯೊಬ್ಬ ವಿವೇಕಿ ಇವುಗಳನ್ನು ಬಿಡಬೇಕು, ಏಕೆಂದರೆ ಅವು ಆತ್ಮದ ಅವನತಿಗೆ ಕಾರಣವಾಗ್ತದೆ. ನೋಡಿ ಕಾಮ ಕ್ರೋಧ ಲೋಭ ಇದು ಇದ್ರೆ ನಮಗೆ ಅಲ್ಲಿ ಎಂಟ್ರಿ ಇಲ್ಲ, ನಾವು ಸೀದಾ ನರಕಕ್ಕೆ ಹೋಗ್ತೇವೆ. ಕುಂತಿಯ ಮಗನಾದ ಅರ್ಜುನನೇ, ನರಕದ ಈ ದ್ವಾರಗಳಲ್ಲಿ ತಪ್ಪಿಸಿಕೊಂಡವನು ಆತ್ಮ ಸಾಕ್ಷಾತ್ಕಾರ ನೆರವಾಗುವ ಕರ್ಮಗಳನ್ನು ಮಾಡುತ್ತಾನೆ, ಹೀಗೆ ಕ್ರಮೇಣ ಪರಮಗತಿಯನ್ನು ಹೊಂದುತ್ತಾನೆ. ಯಾ ಶಾಶವಿಧಿ ಮುಸ್ತೃಜ್ಯ ವರ್ತದೆ ಕಾಮಕಾರತ ನ ಸಾ ಸಿದ್ಧಿಂ ಆವಾಪನೋತಿ ನ ಶುಕಂ ನ ಪರಮಂ ಗತಿ. ಯಾರು ಶಾಶ್ವವಿಧಿಗಳನ್ನು ತ್ಯಜಿಸಿ ತನ್ನ ಅನಿಸಿಕೆಗಳನ್ನು ಕರ್ಮ ಮಾಡುವನು ಅವನಿಗೆ ಪರಿಪೂರ್ಣತೆ ಆಗಲಿ ಸುಖವಾಗಲಿ ಪರಮಗತಿ ಆಗಲಿ ದೊರೆಯುವುದಿಲ್ಲ. ಕಲಿಯುಗದಲ್ಲಿ 99% ಜನರು ಇದೆ ಅಂತ ಹೇಳೋದು ಎಂತಂದ್ರೆ, ನನಗೆ ಒಂದು ಪುಸ್ತಕ ವಿತರಣೆ ಒಬ್ಬರು ಬಂದು ಹೇಳಿದ್ದು, ನೀವು ಇಷ್ಟು ಮಾಡ್ತಿದ್ದೀರಿ ಇಷ್ಟು ಮಾಡಬೇಕಂತ ಇಲ್ಲ ಭಕ್ತಿ. ಈಗ ನೋಡಿ ನಾನು ಬೆಳಿಗ್ಗೆ ಎದ್ದು ಸ್ವಲ್ಪ 10 ನಿಮಿಷ ದೇವರಿಗೆ ಮಾಡ್ತೇನೆ, ದೇವರೇನು ಇಷ್ಟು ಮಾಡ್ಬೇಕಂತ ಬರ್ತಿದೆ ಇಲ್ಲ ಹಾಕಿದಾರ ಇಲ್ಲ, ಎಷ್ಟು ಮಾಡಿದ್ರು ಕೂಡ ದೇವರು ಪ್ಲೀಸ್ ಆಗ್ತಾರೆ, ಅವರು ನಮ್ಗೆ ಇದು ಕೊಡ್ತಾರೆ. ಆದ್ರೆ ಇದೆಂತ ನೋಡಿ, ಯಾರು ಶಾಸ್ತ್ರವಿದ್ಯೆಗಳನ್ನು ತ್ಯಜಿಸಿ, ಶಾಸ್ತ್ರದಲ್ಲಿ ಹೀಗೆ ಉಂಟು ಆದ್ರೆ ಅವನ ಪ್ರಕಾರ ಎಸ್ ಕೃಷ್ಣ ಹೇಳಿದಾನೆ ಇಷ್ಟು ಸಾಕು, ಮತ್ತೆ ಕೃಷ್ಣ ಎಂತ ಕೃಷ್ಣ ಎಂತದ್ದು ಬೇಕು ತಿನ್ಬಹುದು ಅಂತ ಹೇಳಿದಾನೆ ಇಲ್ಲ, ಕೃಷ್ಣ ಹೇಳಿದ್ದಾನೆ ಅಲ್ಲಿ ಭಗವದ್ಗೀತೆಯಲ್ಲಿ ಪತ್ರ ಪುರುಷಂ ಫಲಂ ತಯಂ. ಆದ್ರೆ ಅವರು ಹೇಳುವಂಥದ್ದು ಕೃಷ್ಣ ಎಂತ ಬೇಕು ಎಂತ ಆಗ್ತದೆ ಕೃಷ್ಣ ಎಂದು ಹಾಗೆ ಏನು ಮಾಡುದಿಲ್ಲ, ಅವನು ನಾವು ಹೊಟ್ಟೆಗೆ ತಿನ್ನೋದು, ಈ ರೀತಿ ಜನರು ಹೇಳುವವರು ಇದ್ದಾರೆ. ಇದೆಲ್ಲ ಅವರ ಹೂವಾಪುವ ಅನಿಸಿಕೆಗಳು. ಇದು ನೋಡಿ ಅವರಿಗೆ ಎಂತ ಆಗ್ತದೆ ನೋಡಿ, ಯಾರು ಶಾಸ್ತ್ರವಿದ್ಯಗಳನ್ನು ತ್ಯಜಿಸಿ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವನು ಅವನಿಗೆ ಪರಿಪೂರ್ಣತೆ ಆಗಲಿ ಸುಖವಾಗಲಿ ಪರಮಗತಿ ಆಗಲಿ ದೊರೆಯುವುದಿಲ್ಲ. ಕೃಷ್ಣ ಹೇಳಿದ್ದಾನೆ, ನಾವು ಹೇಳುದಲ್ಲ.
तस्मा शास्त्र परमाणं ते कार्य कार्य व्यवस्थित ज्ञात शास्त्र विधानोक्त कर्म कर्तुम इयर्षसि आज ना मनुष्य शास्त्र के अनुगुण कर्तव्य यावत कर्तव्य अर्थमिक ಇಂತ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ಮನುಷ್ಯ ತಾನು ಕ್ರಮೇಣ ಮೇಲಕ್ಕೇರಲು ಸಾಧ್ಯವಾಗುತ್ತದೆ ಕರ್ಮ ಮಾಡಬೇಕು ಅಂದ್ರೆ ನೋಡಿ ಯಾರಿಗೂ ಗೊತ್ತಿರುವುದಿಲ್ಲ ಆದ್ರೆ ಹೇಗೆ ಗೊತ್ತಾಗುವಂಥದ್ದು ಯಾರಿಗೆ ಗೊತ್ತುಂಟು ಅವನ ಬಳಿಗೆ ಹೋಗಬೇಕು ಶಾಸ್ತ್ರದಲ್ಲಿ ಉಂಟು ಹಾಗಾಗಿ ಶಾಸ್ತ್ರದ ಪ್ರಕಾರ ನಡಿಬೇಕು ನಮ್ಮ ಪ್ರಕಾರ ಅಲ್ಲ ಮನುಷ್ಯನು ಶಾಸ್ತ್ರಕ್ಕೆ ಅನುಗುಣ ಯಾವುದು ಕರ್ತವ್ಯ ಶಾಸ್ತ್ರದಲ್ಲಿ ಉಂಟು ಯಾವುದು ಕರ್ತವ್ಯ ಯಾವುದು ಕರ್ತವ್ಯ ಅಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಇಂಥ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ಮನುಷ್ಯ ತಾನು ಕ್ರಮೇಣ ಮೇಲಕ್ಕೇರಲು ಸಾಧ್ಯವನ್ನು ಕರ್ಮ ಮಾಡಬೇಕು ಎಸ್ ಯಾವ ಪ್ರಶ್ನೆ ಅಂತ ಕೇಳಬಹುದು ದಯವಿಟ್ಟು ಹರೇ ಕೃಷ್ಣ ಎಸ್ ಹರೇ ಕೃಷ್ಣ ಹರೇ ಕೃಷ್ಣ ಯಾವ ಪ್ರಶ್ನೆ ಉಂಟಾ ದಯವಿಟ್ಟು ಹೇಳಿ ಸಾರಿ ಚಾಟ್ ಎಸ್ ಹೇಳಿ ಹೇಳಿ ಮಾತಾಜಿ ನೀವು ಅವಾಗ ಅವಾಗ ರಾಘವಾಂಕ ಭಕ್ತಿ ರಾಘವಾಂಕ ಭಕ್ತಿ ಅಂತ ಹೇಳ್ತಿರ್ತೀರಾ ಹಂಗಂದ್ರೆ ಏನಂತ ರಾಘವ ಭಕ್ತಿ ಅಲ್ಲ ರಾಘಾನುಗ ರಾಘ ರಾಘಾನುಗ 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 ಭಕ್ತಿ ಅಂದ್ರೆ ಸ್ಪಾಂಟೇನಿಯಸ್ ಸ್ಪಾಂಟೇನಿಯಸ್ ಅಂದ್ರೆ ಈಗ ನೋಡಿ ರಾಧಾರಾಣಿ ಈ ಗೋಪಿಗೆಯರು ಸುಧಾಮ ಮತ್ತೆ ಉದ್ಧವ ಯಶೋಧೆ ಇವರೆಲ್ಲ ರಾಘಾನುಗ ಭಕ್ತರು ಅಂದ್ರೆ ಅವ್ರು ಹೇಗೆ ಅಂದ್ರೆ 24 ಗಂಟೆ ಕೃಷ್ಣನ ಸ್ಮರಣೆ ಅವರು ಕೃಷ್ಣನನ್ನು ಹೇಗೆ ಮರೆಯುವುದು ಅಂತ ಯೋಚನೆ ಮಾಡುದು ಅವರಿಗೆ ಒಂದು ಸೆಕೆಂಡ್ ಮರೆಯಲಿಕ್ಕೆ ಆಗುದಿಲ್ಲ ಹಾಗಾಗಿ ನಾವು ರಾಘವಾನುಗರದ್ದು ಅಲ್ಲ ನಾವು ಸಾಧನೆ ಕೂಡ ಸ್ಟಾರ್ಟ್ ಮಾಡಲಿಲ್ಲ ಸಾಧನೆ ಸ್ಟಾರ್ಟ್ ಆದ್ಮೇಲೆ ನಾವು ಸಾಧಕ ಈಗ ನಾವು ಸಾಧನೆ ಕೂಡ ಸ್ಟಾರ್ಟ್ ಮಾಡಲಿಲ್ಲ ಹಾಗಾಗಿ ನಾವು ನಮ್ಮ ಪೊಸಿಷನ್ ಅನ್ನು ತಿಳಿಬೇಕು ನಾವು ಎಲ್ಲಿದ್ದೇವೆ ಅಂತ ತಿಳಿಬೇಕು ಎಸ್ ಎಸ್ ಹರೇ ಕೃಷ್ಣ ಎಸ್ ಬೇರೆ ಯಾವ ಪ್ರಶ್ನೆ ಉಂಟಾ ದಯವಿಟ್ಟು ಹೇಳಿ ಎಸ್ ಎಸ್ ಈಗ ಯಾರಾದ್ರೂ ಹೇಳ್ತೀರಾ ಯಾರು ಎಷ್ಟು ದೇವತೆ ಗುಣ ಉಂಟು ನಮ್ಮ ಹತ್ರ ಎಷ್ಟು ಆಸುರಿ ಗುಣ ಉಂಟು ಅಂತ ಯಾರಾದ್ರೂ ಇದಕ್ಕೆ ಒಳ್ಳೆ ಒಂದು ಆನ್ಸರ್ ಅನ್ನು ಕೊಡಿ ಒಳ್ಳೆ ಆನ್ಸರ್ ಹರೇ ಕೃಷ್ಣ ಯಾರಾದ್ರೂ ಹೇಳ್ಬೋದಾ ಹರೇ ಕೃಷ್ಣ ಎಸ್ ಯಾರಾದ್ರೂ ಹೇಳ್ಬೋದಾ ದಯವಿಟ್ಟು ನೋಡಿ ಕ್ಲಾಸ್ ಆಯ್ತು ಕ್ಲಾಸ್ ಆದ್ಮೇಲೆ ನಿಮ್ಗೆ ಗೊತ್ತಾಗಿದೆ ಎಸ್ ಮಮತ ಅವ್ರ ಎಸ್ ಅನ್ಮ್ಯೂಟ್ ಮಾಡಿ ಮಾತಾಜಿ ನಮಸ್ತೆ ಗುರುಜಿ ಇದನ್ನ ನೋಡದ್ಮೇಲೆ ನಮ್ಮ ಹತ್ರ 99.999% ಹಸುರ ಗುಣಗಳಿದೆ ಅಂತ ಕನ್ಫರ್ಮ್ ಆಯ್ತು ಆದ್ರೆ ನಾವು ಹೇಳುವಂತದ್ದು ನಮ್ಮ ಹತ್ರ ದೇವತೆ ಗುಣ ಉಂಟಂತ ಸರಿ ಇದನ್ನ ಅಂದ್ರೆ ನಾವು ಓವರ್ಕಮ್ ಮಾಡೋದಕ್ಕೆ ಅಟ್ ಲೀಸ್ಟ್ ಅಂದ್ರೆ ಮಾಡ್ಕೊಳ್ಳೋದಿಕ್ ಆಗತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ 1% ಆರು ನಾವು ಇಂಪ್ರೂವೈಸ್ ಆಗ್ಬೋದು ಅಂದ್ರೆ ನಾವು ಈ ಜಪ ಮಾಡೋದ್ರಿಂದ ಜಪ ಮಾಡೋದ್ರಿಂದ ಆಗ್ತದೆ ಯಾಕೆ ಆಗುದಿಲ್ಲ ಪ್ರಭುಪಾದ ಹೇಳಿದಾರೆ ಆಗ್ತದೆ ಈಗ ಎಷ್ಟು ನಾವೆಲ್ಲ ಗುಣದಿಂದಲೇ ಬಂದದ್ದು ಇಲ್ಲಿಗೆ ಇಲ್ಲಿ ಬಂದ ಮೇಲೆ ನಮ್ಗೆ ಗೊತ್ತಾಗಿದೆ ಎಂತ ಅಂತ ಯಾವ್ದು ಗುಣ ಯಾವ್ದು ಆಸುರ ಗುಣ ಎಂತ ದೈವಿ ಗುಣ ಎಂತ ಅಂತ ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಸಾಧ್ಯ ಅದು ನಿಮ್ ಅಂದ್ರೆ ಇಫ್ ಯು ಡೋಂಟ್ ಮೈಂಡ್ ನಿಮ್ದು ಯಾವ್ದಾದ್ರು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಮ್ ಜೊತೆ ಹಂಚ್ಕೋಬಹುದಾ ನೋಡಿ ಎಂತ ಅಂದ್ರೆ ಈಗ ಒಂದು ಮೊನ್ನೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೊನ್ನೆ ಒಂದು 2 ತಿಂಗಳ ಮುಂಚೆ ನಾನು ಕಾರ್ ಅಲ್ಲಿ ಬರ್ತಾ ಇದ್ದೆ ಆಗ ಅಲ್ಲಿ ಸಿಗ್ನಲ್ ಇಲ್ಲ ಅಂದ್ರೆ ರೋಡ್ ರಿಪೇರಿ ಆಗ್ತಾ ಇತ್ತು ಪೊಲೀಸ್ ಕೂಡ ಇರ್ಲಿಲ್ಲ ಅಂದ್ರೆ ಎಂತ ಆಯ್ತು ಅಂದ್ರೆ ಎಲ್ಲ ಕಾರು ಹೋಯ್ತು ಸಡನ್ ಒಂದು ಟೂ ವೀಲರ್ ಬಂತು ಟೂ ವೀಲರ್ ಅಂದ್ರೆ ಬಂತು ನಾನು ಎಂತ ಮಾಡಿದೆ ಅವ ಲೇಟ್ ಬಂದದ್ದು ಹಾಗೆ ನಾನು ಸ್ವಲ್ಪ ಮೂವ್ ಮಾಡಿದೆ ಅವ ಹತ್ತಿರದಂತ ಹತ್ತಿರ ತರುವಾಗ ನಾನು ಎಂತ ಮಾಡಿದೆ ಮೂವ್ ಮಾಡ್ಲಿಕ್ಕೆ ಸ್ವಲ್ಪ ಹೋದೆ ಮತ್ತೆ ಇಮಿಡಿಯೇಟ್ ಎಂತ ಆಯ್ತು ಅವ ಈಚೆ ತಂದು ಅಡ್ಡ ಇಟ್ಟ ಅಡ್ಡ ಇಟ್ಟು ಇಬ್ಬರು ಕೂಡ 21 ವರ್ಷ ಪ್ರಾಯದು ಹುಡುಗರು ಸಣ್ಣ ಹುಡುಗರು ಅಂದ್ರೆ 20 ಆಗಿರ್ಬೇಕು ಕಾಲೇಜ್ ಸ್ಟೂಡೆಂಟ್ಸ್ ಮುಖ ನೋಡುವಾಗ ಟೋಟಲ್ ಅವರು ಮುಖ ನೋಡುವಾಗ ಗೊತ್ತಾಗ್ತದೆ ಗಾಂಜಿ ಹೇಳಿದ್ದಾರೆ ಅಂತ ನನಗೆ 10 ನಿಮಿಷ ಬೈದ್ರು ನಾನು ಗ್ಲಾಸ್ ಓಪನ್ ಮಾಡಲಿಲ್ಲ ನಾನು ಸುಮ್ಮನೆ ಇದ್ದೆ ಯಾಕೆಂದ್ರೆ ಕೆಸರಿಗೆ ನೀವು ಕಲ್ಲು ಬಿಸಾಡಿದ್ರೆ ಎಂತಾಗ್ತದೆ ಕೆಸರು ನಿಮ್ಮ ಮೇಲೆ ಇದಾಗ್ತದೆ ಇದೇ ಸಿಚುವೇಶನ್ ನನ್ನ ಇನ್ನೊಬ್ರು ಅಂದ್ರೆ ಅವ್ರು ಕೃಷ್ಣ ಪ್ರಜ್ಞೆಯಲ್ಲಿ ಅಪರೂಪ ಬರ್ತಾರೆ ಅವ್ರೆಂತ ಮಾಡಿದ್ರು ಅಂದ್ರೆ
ಮತ್ತೆ ಮತ್ತೆ ನಾನು ಅವರಿಗೆ ಫೋನ್ ಮಾಡಿ ಹೇಳಿದೆ ಹೀಗೆ ಆಯ್ತು ಅಂತ. ಅದಕ್ಕೆ ಅವ್ರು ಹೇಳಿದ್ರು ನಾ ಮೊನ್ನೆ ನನ್ಗೆ ಕೂಡ ಹೀಗೆ ಅದು ಗಾಂಜಾಸ್ ಒಂದು ಟೀಮ್ ಉಂಟು ಯಂಗ್ಸ್ಟರ್ಸ್ ನನಗೆ ಕೂಡ ಹೀಗೆ ಮಾಡಿದ್ರು. ನಾನೆಂತ ಮಾಡಿದೆ ಅದನ್ನು ಫಾಲೋ ಮಾಡಿ ಮತ್ತೆ ಅವರು ಈ ಪೊಲಿಟಿಕ್ಸ್ ಅಲ್ಲಿ ಕೂಡ ಇದ್ದಾರೆ ಅವ್ರು ಇಮಿಡಿಯೇಟ್ ಒಬ್ಬ ಇದನ್ನು ತಂದು ಆ ಪೊಲಿಟಿಷಿಯನ್ ತಂದು ಅವರು ಸ್ಟೇಷನ್ ಕೊಂಡೋಗಿ ಸರಿ ಓಡಿಸಿದ್ದಾರೆ. ಅವ್ರು ಹೇಳಿದ್ರು ನಾನು ಹೀಗೆ ಮಾಡಿದೆ ಅಂತ. ನಾ ಹೇಳಿದೆ ನಾವು ಯಾಕೆ ಮಾಡ್ಬೇಕು, ಅವ್ರು ದೇವರಿದ್ದಾರೆ ಅಂದ್ರೆ ಎಂತ ಹೇಳುದು ಅಂದ್ರೆ ಅದು ಸುಮ್ಮನೆ ಟೈಮ್ ವೇಸ್ಟ್, ನಮ್ ಕೂಡ ಎಂತ ಅಂದ್ರೆ ತಲೆಯಲ್ಲಿ ಅದೇ ಬರುವಂತದ್ದು, ಅದು ವೇಸ್ಟ್. ಗೊತ್ತಾಯ್ತಾ, ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಇಂಥದ್ದೆಲ್ಲ ಇರ್ತದೆ, ಆದ್ರೆ ನಾವು ಅದನ್ನು ಸೀರಿಯಸ್ ತಗೊಳ್ಳಿಕ್ಕಿಲ್ಲ. ಯಾಕೆಂದ್ರೆ ಅವರನ್ನು ನಾವು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಆ ಹುಡುಗರನ್ನು ಅವ. ಯಾಕಂದ್ರೆ ಅವನ ಗಾಂಧಿಯವರ ಅಮ್ಮಲ್ಲಿ ಹೋಗುವಾಗ ಅವ ಸರಿ ಆಗ್ತಾನೆ, ಆದ್ರೆ ಆ ನಶೆಯಲ್ಲಿ ಅವ ನನ್ಗೆ ಬೈದದ್ದು 10 ನಿಮಿಷ. ಆದ್ರೆ ನಾವು ಅದನ್ನು ಸೀರಿಯಸ್ ತಗೊಳ್ಳಿಕ್ಕೆ ಇಲ್ಲ, ಯಾಕಂದ್ರೆ ಅದನ್ನು ಒಂದು ಕಿವಿಯಲ್ಲಿ ಕೇಳ್ಬೇಕು, ಒಂದು ಕಿವಿಯಲ್ಲಿ ಬಿಡ್ಬೇಕು. ನಮ್ ಕೃಷ್ಣ ಪ್ರಜ್ಞೆ ಮಾಡ್ಬೇಕು. ಅದೇ ಇನ್ನೊಬ್ರು ನಾನು ಹೇಳಿದಲ್ಲ ಫೋನ್ ಮಾಡಿದೆ, ಅವರು ಅದನ್ನು ಸೀರಿಯಸ್ ತಗೊಂಡ್ರು. 2 ದಿವಸ ಅವರಿಗೆ ಪೊಲೀಸ್ ಸ್ಟೇಷನ್ ಅದಕ್ಕೆಲ್ಲ ಹೋಯ್ತು ಟೈಮ್ ಲೈನ್. ಮತ್ತೆ ತಲೆಯಲ್ಲಿ ಕೂಡ ಅದೇ ಹಣ ಕೂಡ ಸ್ಟೇಷನ್ ಪೊಲೀಸ್ನವ್ರಿಗೆ ಹಣ ಕೂಡ ಕೊಟ್ರು. ಇದೆಲ್ಲ ಬೇಕಾ? ಗೊತ್ತಾಯ್ತಾ ಮಾತಾಜಿ, ಇದೊಂದು ಮೊನ್ನೆ ರೀಸೆಂಟ್ಲಿ 2 ತಿಂಗಳ ಮುಂಚೆ ಆದ ನನ್ನ ಘಟನೆ. ಈ ತರದ್ದು ಅಂದ್ರೆ ನಮ್ ಅಂದ್ರೆ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀವಿ. ಸೊ ಸೈಲೆನ್ಸ್ ಇಸ್ ದಿ ಬೆಸ್ಟ್ ಆನ್ಸರ್ ಅಂತ. ಸೈಲೆನ್ಸ್ ಅಂದ್ರೆ ನೋಡಿ, ಮಾಯಾವಾದಿಗಳ ಸೈಲೆನ್ಸ್ ಅದು ಸೈಲೆನ್ಸ್ ಅಲ್ಲ. ಸೈಲೆನ್ಸ್ ಅಂದ್ರೆ ಕೆಲವೊಮ್ಮೆ ಅಂತ ಅಂದ್ರೆ ಮಾತಾಡುವ ಜಾಗದಲ್ಲಿ ಮಾತಾಡ್ಬೇಕು ನೀವು. ಅಂದ್ರೆ ಈ ರೀತಿ ಇದಕ್ಕೆ ಇದಕ್ಕೆ ಸೈಲೆನ್ಸ್ ಅಂದ್ರೆ ಸುಮ್ಮನೆ. ಯಾಕಂದ್ರೆ ಅವ್ರು ಗಾಂಜಿ ಹೇಳ್ತಿದ್ದಾರೆ ಇಬ್ಬರು, ಮಾತಾಡ್ತಿದ್ರೆ ನನಗೆ ಹೊಡಿತಿದ್ರು. ಅಂದ್ರೆ ಅವರು ಆ ಹೆಚ್ಚಿನವ್ರು ನೋಡಿ, ಈಗ ಮರ್ಡರ್ ಎಲ್ಲ ಆಗುವವರು ಹೆಚ್ಚಿನವರು ಗಾಂಜಿ ಹೇಳಿದ್ರು ಮರ್ಡರ್ ಮಾಡುವಂತದ್ದು. ಹಾಗಾಗಿ ಅಂತವರದ್ದು ನಾವು ಮಾಡ್ಲಿಕ್ಕೆ, ಈಗ ಹೇಗೆ ಅಂದ್ರೆ ಸರಿ ಇದ್ದ ಮನುಷ್ಯ ಹೀಗೆ ಮಾಡಿದ್ರೆ ಅಲ್ಲಿ ನಾವು ಮಾತಾಡ್ಬೋದು. ಸೈಲೆನ್ಸ್ ಅದು ಸೈಲೆನ್ಸ್ ಅಲ್ಲ, ದಯವಿಡ್ತಿರ್ಬೋದು. ಇದು ಮಾಯವಾದಿ 99% ಜನರು ಕಲಿಯುಗದಲ್ಲಿ ಇರುವಂತ ಮಾಯವಾದಿ. ಮಾಯವಾದಿ ನಿರಾಕರಿಸಿ ಅಂದ್ರೆ ಶೂನ್ಯ ಶೂನ್ಯ. ಅವ್ರು ಸೈಲೆನ್ಸ್ ಹೇಳ್ತಾರೆ, ಅದಲ್ಲ. ಮಾತಾಡುವಲ್ಲಿ ಮಾತಾಡ್ಬೇಕು, ಆದ್ರೆ ನಾನು ಸಿಚುವೇಶನ್ ಅಲ್ಲಿ ಮಾತಾಡ್ಲಿಲ್ಲ. ಅವ್ರು ಗಾಂಜಿ ಹೇಳಿದ ಕಾರಣ ನಾನು ಮಾತಾಡ್ಲಿಲ್ಲ. ನನ್ಗೆ ಗೊತ್ತಾಯ್ತು ಮುಖ ನೋಡಿ, ಇಬ್ಬರದ್ದು ಕೂಡ ಕಣ್ಣೆಲ್ಲ ಇದಾಗಿತ್ತು, ಮುಖ ಎಲ್ಲ ಮುಖ ನೋಡೋದು ಗೊತ್ತಾಗ್ತದೆ. ಅದೇ ಈಗ ಒಂದು ಜೆಂಟಲ್ ಮ್ಯಾನ್ ಬರ್ತಿದ್ರೆ ನಾನು ಮಾತಾಡ್ತಿದ್ದೆ, ಮಾತ್ರ ಜೆಂಟಲ್ ಮ್ಯಾನ್ ಅಲ್ಲ, ಹಾಗೆ ಮಾತಾಡ್ಲಿಲ್ಲ. ಅದಕ್ಕೆ ಸೈಲೆನ್ಸ್ ಅಲ್ಲ, ದಯವಿಟ್ಟು ನಮ್ಗೆ ಯಾವ ಟೈಮ್ ಅಲ್ಲಿ ಎಂತ ಮಾತಾಡೋದು ಗೊತ್ತಿರ್ಬೇಕು. ಓಕೆ ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಭೂಮಿಯನ್ನು ಬಿಟ್ಟ ಮೇಲೆ ದ್ವಾರಕ ನಗರಿ ಏನಾಯ್ತು, ಅದು ಮುಳುಗಿ ಹೋಯ್ತು ಅಂತ ಹೇಳ್ತಾರೆ, ದಯವಿಟ್ಟು ತಿಳಿಸಿ. ನೋಡಿ, ದ್ವಾರಕ ನಗರಿ ಈ ಐಕ್ಯವಾದಿಗಳಿಗೆ ಮತ್ತೆ ನಮ್ಮ ಈ ಎಂತ ಹೇಳುದು ನಮ್ಮ ಭೌತಿಕ ಲೋಕದವರಿಗೆ ಅದು ಮುಳುಗಿ ಹೋಗಿದೆ. ಎಸ್, ಒಂದು ರೀತಿಯಲ್ಲಿ ಕೃಷ್ಣ ಮುಳುಗಿಸ್ತಾನೆ. ಆದ್ರೆ ಯಾಕೆ? ಆದ್ರೆ ಪ್ರಭುಪಾದ ಹೇಳ್ತಾರೆ, ದ್ವಾರಕ ಇಟರ್ನಲಿ ರಿಸೈಡ್ಸ್. ಅಲ್ಲಿ ಈಗ ಕೂಡ ದ್ವಾರಕ ಉಂಟು. ಆದ್ರೆ ಶುದ್ಧ ಭಕ್ತರು ಅಲ್ಲಿ ಹೋಗುವಾಗ, ಈಗ ಪ್ರಭುಪಾದಂತವ್ರು ಶುದ್ಧ ಭಕ್ತರು ಹೋದ್ರೆ ದ್ವಾರಕ ಅಲ್ಲಿ ಉಂಟು, ಅದು ನಮ್ಗೆ ಕಾಣುದಿಲ್ಲ. ಈಗ ವೃಂದಾವನದಲ್ಲಿ ನಾವು ವೃಂದಾವನಕ್ಕೆ ಹೋಗ್ತೇವೆ, ನಮ್ಗೆ ವೃಂದಾವನದಲ್ಲಿ ಎಂತ ಆಗ್ತದೆ, ಅಲ್ಲಿ ಗಲೀಜಿ ಆಗ್ತದೆ. ಆದ್ರೆ ಶುದ್ಧ ಭಕ್ತರಿಗೆ ಆ ನಿಜವಾದ ವೃಂದಾವನ ಕಾಣ್ತದೆ. ಸಿಂಪಲ್ ಎಂತ ಅಂದ್ರೆ, ಪ್ರಭುಪಾದ ಹೇಳ್ತಾರೆ, ಯುವರ್ ಐಸ್ ಆರ್, ಅಂದ್ರೆ ಈಗ ಕಣ್ಣಲ್ಲಿ ಎಂತ ಆಗಿದೆ ಅಂದ್ರೆ ಪರ ಬಂದಿದೆ, ಕ್ಯಾಟ್ರಾಕ್ಟ್ ಆಗಿದೆ. ಐಸ್ ಆರ್ ಅನಾಯಿಂಟೆಡ್ ವಿತ್ ಸೋ ಮೆನಿ ಲಸ್ಟಿ ಥಿಂಗ್ಸ್, ಹಾಗಾಗಿ ನಮಗೆ ಕಾಣೋದಿಲ್ಲ. ಈ ಕಣ್ಣಿಂದ ನಾವು ಪರೆಯನ್ನು ತೆಗಿಬೇಕು, ಮತ್ತೆ ನಮಗೆ ಕಾಣ್ತದೆ. ಆ ಪರೆ ತೆಗೆಯುವುದು ಯಾವುದು ಮೆಥಡ್ ಎಂತ? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಈ ಮಂತ್ರ ನಮ್ಮ ಕಣ್ಣಿದು ಪರೆಯನ್ನು ತೆಗಿತದೆ, ಮತ್ತೆ ನಮ್ಗೆ ಎಲ್ಲವೂ ಆಸ್ ಇಟ್ ಈಸ್ ಕಾಣ್ತದೆ. ಎಸ್, ಹರೇ ಕೃಷ್ಣ. ಎಸ್, ಯಾರ್ದೋ ಪ್ರಶ್ನೆ ಉಂಟಾ, ದಯವಿಟ್ಟು ಕೇಳಿ. ಎಸ್, ಯಾರದೋ ಪ್ರಶ್ನೆ ಇಲ್ವಾ? ಎಸ್, ನೋಡಿ ಕೇಳ್ಬಹುದು, ದಯವಿಟ್ಟು ಕೇಳಿ. ಎಸ್, ಮಮತಾ ಅವರೇ. ಮಮತಾ. ಹಾ, ನಮಸ್ತೆ ಪ್ರಭುಜಿ. ಮತ್ತೆ ಇವಾಗ ನಾವು ಯಾತ್ರೆ ಎಲ್ಲ ಹೋಗ್ತಿವಲ್ವಾ, ಅಂದ್ರೆ ನನಗೆ ಇವಾಗ ತಕ್ಷಣ ಬಂದಿದ್ದ ಡೌಟ್, ಇವಾಗ ಕೃಷ್ಣ ಎಲ್ಲ ಕಡೆ ಇರ್ಬೇಕಾದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಈ ತರ ಯಾತ್ರಾ ಸ್ಥಳಕ್ಕೆ ಅಂತ ಹೋಗ್ತಿವಲ್ಲ, ಅದರದ್ದು ಇಂಪಾರ್ಟೆನ್ಸ್ ಏನು ಅಂತ ನೋಡಿ. ಈಗ ಯಾತ್ರೆ ಅಂತ ಹೇಳುವಾಗ, ಈಗ ನಾವು ಎವ್ರಿ ಇಯರ್ ಅಕ್ಟೋಬರ್ ಅಲ್ಲಿ ವೃಂದಾವನಕ್ಕೆ ಹೋಗ್ತೇವೆ.
ಮತ್ತೆ ಮಾರ್ಚ್ ಸ್ಟಾರ್ಟಿಂಗ್ ಅಲ್ಲಿ ನಾವು ನವದೀಪ್ ಹೋಗ್ತೇವೆ ಮಾಯಾಪುರ, ಮತ್ತೆ ಜುಲೈ ಅಲ್ಲಿ ಈಗ ನಾನು ಹೋಗುವಂಥದ್ದು ಜುಲೈ ಅಲ್ಲಿ, ಈಗ ಕೊರೋನಾ ಬಂದು ಹೋಗ್ಲಿಲ್ಲ, ಇಲ್ಲಾದ್ರೆ ಜಗನ್ನಾಥಪುರಿ ಈ ರೀತಿ ಹೋಗ್ತೇವೆ. ಯಾಕೆಂದ್ರೆ ಆ ಜಾಗದಲ್ಲಿ ಕೃಷ್ಣ ಹುಟ್ಟಿದ ಕಾರಣ ಆ ಜಾಗದಲ್ಲಿ ಇಮ್ಮೆನ್ಸ್ ವೈಬ್ರೇಷನ್ ಉಂಟು. ಹಾಗಾಗಿ ನಾವು ಅಲ್ಲಿ ಹೋಗಿ ಇಫ್ ಯು ಆರ್ ಪ್ಯೂರ್, ಈಗ ನಾವು ಪ್ಯೂರಿಟಿ ಇದ್ರೆ ಪ್ರಭುಪಾದರ ಪ್ಯೂರಿಟಿ ಇಸ್ ಅ ಫೋರ್ಸ್, ಆಗ ಯು ಕ್ಯಾನ್ ಬ್ರಿಂಗ್ ದಟ್ ವೈಬ್ರೇಷನ್ ಅಲಾಂಗ್ ವಿತ್ ಯು ಅಂಡ್ ಇಟ್ ಸ್ಟೇಸ್. ಈಗ ಹೇಗಂದ್ರೆ ನಾನು ಎವ್ರಿ ಇಯರ್ ಪರಿಕ್ರಮ ಹೋಗ್ತೇನೆ ನವದೀಪಕ್ಕೆ, ನಾನು ಅಲ್ಲಿ ಇರುವುದು 10 ದಿವಸ, ಮತ್ತೆ ಇಲ್ಲಿ ಬಂದು ನಾನು 1 ತಿಂಗಳು ನನಗೆ ಅದೇ ವೈಬ್ರೇಷನ್ ಇರ್ತದೆ, ಅಂದ್ರೆ ಅಷ್ಟು ವೈಬ್ರೇಷನ್. ಹಾಗಾಗಿ ಯು ಕ್ಯಾನ್ ಬ್ರಿಂಗ್ ದಟ್ ವೈಬ್ರೇಷನ್ ಹಿಯರ್. ಗೊತ್ತಾಯ್ತಾ? ಓಕೆ ಓಕೆ. ಹರಿ ಸೋಮಶೇಖರ್. ಎಸ್ ಸೋಮಶೇಖರ್ ಅವರೇ ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ ಹೇಳಿ. ಗುರುಜಿ, 11 ಮತ್ತು 12 ಶ್ಲೋಕದಲ್ಲಿ ಹೇಳಿದ್ರಿ, ಎಲ್ಲಾ ಜೀವಿಗಳಲ್ಲಿ ದಯೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದ ಇದಾಗುತ್ತೆ ಅಂತ. ಬಟ್ ಕೃಷ್ಣನ ಮೇಲೆ ಅಸೂಯೆ ಅಂತ ಹೇಳಿದ್ರಲ್ಲ, ಅದು ಹೇಗೆ ಪ್ರಭುಜಿ ಇನ್ನೊಮ್ಮೆ ಹೇಳಕ್ಕಾಗುತ್ತಾ? ಕೃಷ್ಣನ ಮೇಲೆ ಅಸೂಯೆ ನೋಡಿ, ನಾವು ಅಸೂಯೆಯಿಂದಲೇ ಇಲ್ಲಿ ಬಂದದ್ದು. ನಾವು ಗೋಲೋಕದವರು, ಪ್ರಭುಪಾದ ಹೇಳ್ತಾರೆ ವಿ ಆರ್ ಆಕ್ಚುಯಲ್ ರೆಸಿಡೆಂಟ್ಸ್ ಆಫ್ ಗೋಲೋಕ. ಈಗ ಇಂಡಿಯನ್ ರೆಸಿಡೆಂಟ್ಸ್ ಮತ್ತೆ ಬೇರೆ ರೆಸಿಡೆಂಟ್ಸ್ ಎಲ್ಲ ಹೇಳ್ತಾರೆ, ಅದೇ ಅದೇ ರೀತಿ ನಾವು ಆಕ್ಚುಯಲ್ ಗೋಲೋಕದ ರೆಸಿಡೆಂಟ್ಸ್. ಆದ್ರೆ ಅಲ್ಲಿ ಎಂತ ಆಗಿದೆ ಅಂದ್ರೆ ಸೆಂಟರ್ ಅಲ್ಲಿ ಕೃಷ್ಣ, ಅಲ್ಲಿ ನಾವು ಎಂತ ಮಾಡಿದಂತದ್ದು, ಈ ಶುದ್ಧ ಭಕ್ತರೆಲ್ಲ ಈಗ ಕೂಡ ಅಲ್ಲಿ ರೆಸಿಡೆಂಟ್ಸ್, ಆದ್ರೆ ನಾವು ಆಗಲ್ಲ. ಸೆಂಟರ್ ಅಲ್ಲಿ ಕೃಷ್ಣ, ನಮ್ಗೆ ಅಲ್ಲಿ ಸೆಂಟರ್ ಅಲ್ಲಿ ನಾವು ಬರ್ಬೇಕಂತ ನಮ್ಗೆ ಆಯ್ತು. ಇದು ಯಾಕೆ? ಇದು ಅಸೂಯೆಯಿಂದ. ಪ್ರಭುಪಾದ ಹೇಳ್ತಾರೆ ಎಲ್ಲವೂ ಆಗುದು ಈಗ ನೋಡಿ ಕುರುಕ್ಷೇತ್ರ ಯುದ್ಧದ್ದು. ಇದು ಯಾಕೆ? ಧೃತರಾಷ್ಟ್ರನ ಅಸೂಯೆ, ಕೃಷ್ಣನ ಮೇಲೆ ಇರುವ ಅಸೂಯೆಯಿಂದ ಎಲ್ಲವೂ ಆಗುದು ಅಸೂಯೆ. ಹಾಗಾಗಿ ಅಸೂಯೆ ಇಸ್ ದ ಬೇಸ್. ಕೃಷ್ಣನ ಮೇಲೆ ನಮ್ಗೆ ಎಲ್ಲರಿಗೂ ಅಸೂಯೆ ಉಂಟು, ಇಲ್ಲದ್ರೆ ನಾವು ಗೋಲೋಕದಲ್ಲಿ ಇರ್ತಿದ್ದೇವೆ. ಇಲ್ಲಿ ಇದ್ದ ಕಾರಣ ಅದು ಅಸೂಯೆ. ತಿಳಿದಾ? ಓಕೆ ಗುರುಜಿ. ಹರೇ ಕೃಷ್ಣ ಗುರುಜಿ. ಈಗ ಹೇಳ್ಬೋದು ನಮ್ಗೆ ಅಸೂಯೆ ಇಲ್ಲ ಅಂತ, 24 ಗಂಟೆಯಲ್ಲಿ ಎಷ್ಟು ಇಡ್ತೀರಿ ಪ್ರಭುಪಾದ ಹೇಳ್ತಾರೆ, ಮತ್ತೆ ನಿಮ್ಮ ಕೂಡಿಟಾಣದಲ್ಲಿ ಎಷ್ಟು ಕೃಷ್ಣ ಕೊಟ್ಟಿರಿ, ಅದು ಕೂಡ ಪ್ರಭುಪಾದ ಹೇಳಿದ್ದಾರೆ. ಇಲ್ಲ, ನಮ್ಗೆ ಕೊಡ್ಲಿಕ್ಕೆ ಕೂಡ ಮನಸ್ಸಿಲ್ಲ, ಟೈಮ್ ಕೂಡ ಕೃಷ್ಣ ಕೊಡ್ಲಿಕ್ಕೆ ಮನಸ್ಸಿಲ್ಲ. ಆಕ್ಚುಲಿ ಜೀವೇರೆ ಸ್ವರೂಪ ನಿತ್ಯ ಕೃಷ್ಣದಾಸ್, ನಾವು ಕೃಷ್ಣ ಸೇವಕ. ಆದ್ರೆ ಪ್ರಭುಪಾದ ಹೇಳ್ತಾರೆ ಸರ್ವಿಂಗ್ ಈಸ್ ದ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್, ಪ್ರಜಾಪ್ರಭುತ್ವ ಹಕ್ಕು ಅಂತ. ಆದ್ರೆ ಈಗ ನಾವು ಬೇರೆ ಬೇರೆ ರೀತಿಯ ಸೇವೆ ಮಾಡ್ತಾ ಇದ್ದೇವೆ, ಸೇವೆ ಮಾಡ್ಲೇಬೇಕು. ಪ್ರಭುಪಾದ ಹೇಳ್ತಾರೆ ಫಸ್ಟಿಗೆ ನಮ್ಮ ಇಂದ್ರಿಯ ಸುಖದ ಸೇವೆ ಮಾಡ್ತಾ ಇದ್ದೇವೆ, ಮತ್ತೆ ನೆಕ್ಸ್ಟ್ ನಮ್ಮ ಫ್ಯಾಮಿಲಿ, ಹೆಂಡತಿ ಮಕ್ಕಳು, ಮತ್ತೆ ನಮ್ಮ ಕುಟುಂಬ, ಮತ್ತೆ ನಮ್ಮ ಈ ಗ್ರಾಮ, ಮತ್ತೆ ನಮ್ಮ ತಾಲೂಕು, ಮತ್ತೆ ನಮ್ಮ ಜಿಲ್ಲೆ, ಮತ್ತೆ ನಮ್ಮ ರಾಜ್ಯ, ಮತ್ತೆ ನಮ್ಮ ಇಂಡಿಯಾ. ಫಸ್ಟ್ ಒನ್ ನಾನು ಅನ್ನೋದು ಸೆಲ್ಫಿಶ್ನೆಸ್, ಉಳಿದದೆಲ್ಲ ಎಕ್ಸ್ಟೆಂಡ್ ಸೆಲ್ಫಿಶ್ನೆಸ್. ಪ್ರಭುಪಾದ ಹೇಳ್ತಾರೆ ಈ ಫಸ್ಟಿಗೆ ಅವನ ಸೇವೆ ಮಾಡ್ತಾನೆ, ಇಂದ್ರಿಯ ಸುಖದ ಸೇವೆ, ಇಲ್ಲದೆ ಅವನ ಫ್ಯಾಮಿಲಿ, ಹೆಂಡತಿ ಮಕ್ಕಳು, ಕುಟುಂಬ, ಈ ರೀತಿ ಮಾಡ್ತಾ ಮಾಡ್ತಾ ರಾಜ್ಯ ಮತ್ತೆ ದೇಶ ಈ ರೀತಿ ಸೇವೆ ಮಾಡ್ಲಿಕ್ಕೆ ಹೋಗ್ತಾನೆ. ಇದು ಯಾವುದೇ ಮಾಡ್ಲಿಕ್ಕೆ ಆಗದಿದ್ರೆ ಅಟ್ಲೀಸ್ಟ್ ಒಂದು ನಾಯಿಯನ್ನು ಇಡ್ತಾನಂತೆ, ಅದರದ್ದು ಸೇವೆ ಮಾಡ್ತಾನೆ. ಹಾಗಾಗಿ ಸೇವೆ ಮಾಡುದು ಮಾಡ್ಲೇಬೇಕಂತೆ, ಯಾವ್ದಾದ್ರು ಒಂದು ಸೇವೆ ಮಾಡ್ಲೇಬೇಕು. ಪ್ರಭುಪಾದ ಹೇಳ್ತಾರೆ ಯಾಕೆ ಕೃಷ್ಣ ಸೇವೆ ಮಾಡಬಾರ್ದು, ಯಾಕೆಂದ್ರೆ ಸರ್ವಿಂಗ್ ಮನುಷ್ಯನಲ್ಲಿ ಸೇವೆಯು ಅವನ ಟೆಂಡೆನ್ಸಿ, ಅದು ಹ್ಯೂಮನ್ ಟೆಂಡೆನ್ಸಿ. ಸೇವೆ ಮಾಡ್ಲೇಬೇಕು, ಯಾಕೆ ಕೃಷ್ಣ ಸೇವೆ ಮಾಡಬಾರ್ದು? ಕೃಷ್ಣ ಸೇವೆ ಯಾಕೆ ಮಾಡುದ್ರೆ ಅಂದ್ರೆ ನಮ್ಗೆ ಅಸೂಯೆ, ಅಷ್ಟೇ ಸಿಂಪಲ್. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ನೋಡಿ ಪ್ರಭುಪಾದಿದು ಈ ಆನ್ಸರ್ಸ್ ಎಲ್ಲ ಸ್ವಲ್ಪ ಅಂದ್ರೆ ಸ್ವಲ್ಪ ಸ್ಟ್ರಾಂಗ್ ಉಂಟು. ಸ್ಟ್ರಾಂಗ್ ಅಂದ್ರೆ ಪ್ರಭುಪಾದ ಹೇಳ್ತಾ ಎಂತಂದ್ರೆ ಒಬ್ಬ ಬಂದು ಹೇಳುವಂತದ್ದು ಪ್ರಭುಪಾದ ಹತ್ರ, ಪ್ರಭುಪಾದ ಅಮೆರಿಕದಲ್ಲಿ, ಯಾಕಂದ್ರೆ ಅಮೆರಿಕದಲ್ಲಿ ಹೆಚ್ಚಿನವ್ರು ಹಿಪ್ಪಿನವರು, ಪ್ರಭುಪಾದ ನೀವು ನಿಮ್ಮ ಮೂಮೆಂಟ್ ಅಲ್ಲಿ ಒಂದು ಅದು ಮದ್ಯಪಾನವನ್ನು ಅಂದ್ರೆ ಅದನ್ನು ಮಾಡ್ಲಿಕ್ಕೆ ಬಿಡಿ. ಪ್ರಭುಪಾದ ಹೇಳ್ತಾರೆ ಈ ಕೃಷ್ಣ ಪ್ರಜ್ಞೆ ವರ್ಕೌಟ್ ಆಗುದಿಲ್ಲ, ಮದ್ಯಪಾನ ನಿಮ್ಗೆ ಬಿಟ್ರೆ ಕೃಷ್ಣ ಪ್ರಜ್ಞೆ ವರ್ಕೌಟ್ ಆಗುದಿಲ್ಲ. ಹಾಗಾಗಿ ಪ್ರಭುಪಾದ ಸ್ಟ್ರಾಂಗ್ ಕೊಟ್ಟಿದ್ದಾರೆ. ಸ್ಟ್ರಾಂಗ್ ಅಂದ್ರೆ ಎಸ್, ಪ್ರಭುಪಾದ ಹೇಳ್ತಾರೆ ದೊಡ್ಡ ದೊಡ್ಡ ಪಂಡಾಲ್ ಪ್ರೋಗ್ರಾಮ್ ಮಾಡಿ ಅಂತ ಪ್ರಭುಪಾದ ಹೇಳ್ತಾರೆ, 10,000 ಜನ 20,000 ಜನ ಕರೆದು ಕೃಷ್ಣ ಪ್ರಜ್ಞೆ ಹೇಳಿ ಅಂತ. ಮತ್ತೆ ಕಡೆಗೆ ಪ್ರಭುಪಾದ ಹೇಳುವಂತದ್ದು 10,000 ಜನರಲ್ಲಿ ಒಬ್ಬ ಕೃಷ್ಣ ಪ್ರಜ್ಞೆ ಆದ್ರೆ ಸಾಕು ನಮ್ಗೆ, ಕ್ವಾಂಟಿಟಿ ಬೇಡ. 10,000ರಲ್ಲಿ 9,000 ಜನ ಭಕ್ತರಾಗ್ಬೇಕು ಅದು ಬೇಡ, ಆದ್ರೆ ಒಳ್ಳೇದು.
ಆದ್ರೆ ನಮ್ಗೆ ಕ್ವಾಲಿಟಿ ಬೇಕು. ಒಬ್ಬ ಸಿನ್ಸಿಯರ್ ಆಗಿ ಕೃಷ್ಣ ಸೇವೆ ಮಾಡೋದು ಸಾಕು, ಮತ್ತೆ ಅವ ಜನರನ್ನು ಚೇಂಜ್ ಮಾಡ್ತಾನೆ ಅಂತ ಪ್ರಭು. ಅದಾಗಿ ಪ್ರಭು ಯಾವಾಗಲೂ ಕ್ವಾಂಟಿಟಿಗೆ ಕೊಡುವುದಿಲ್ಲ, ಮಹತ್ವ ಕ್ವಾಲಿಟಿಗೆ. ಎಸ್, ಯಾರಾದ್ರೂ ಪ್ರಶ್ನೆ ಇದ್ದಲ್ಲಿ ಕೇಳಿ, ದಯವಿಟ್ಟು ಕೇಳಿ. ಎಸ್ ರಜನಿಕಾಂತ್, ಎಸ್ ಅನ್ಮ್ಯೂಟ್ ಮಾಡಿ ಮಾತಾಜಿ. ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಈಗ ನಾವು ಮಾಡುವ ಕರ್ಮ ನಮಗೆ ಮತ್ತೆ ನಮ್ಮ ಮಕ್ಕಳಿಗೆ ಅದರದ್ದು ಫಲ ನೀಡುತ್ತೆ ಅಂತ ಹೇಳ್ತಾರಲ್ಲ, ಅದು ಅಂದ್ರೆ ಈ ಜನ್ಮದಲ್ಲೇ ಆಗ್ಲಿ, ಅದು ನಮ್ಮ ಮತ್ತೆ ಮುಂದಿನ ಜನ್ಮದಲ್ಲಾಗ್ಲಿ ಅದು ನಿಮ್ಗೆ ಫಲ ದೊರೆಯುತ್ತೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಪ್ರಭುಜಿ. ನೋಡಿ, ಇದೆಲ್ಲ ಕರ್ಮಕಾಂಡ. ಕರ್ಮಕಾಂಡ ಅಂದ್ರೆ ಈ ವೇದಗಳಲ್ಲಿ ಉಂಟು, ವೇದಗಳಲ್ಲಿ ಹೇಳುವಂತದ್ದು ಅದೇ. ಅಂದ್ರೆ ಹೀಗೆ ಮಾಡಿದ್ರೆ ನಿನ್ನ ಮಕ್ಕಳಿಗೆ ಇದು ಸಿಗ್ತದೆ, ಹೆಂಡತಿಗೆ ಇದು ಸಿಗ್ತದೆ, ಮತ್ತೆ ನೆಕ್ಸ್ಟ್ ನೀನು ಸ್ವರ್ಗಲೋಕ ಹೋಗ್ತೀಯಾ, ನೆಕ್ಸ್ಟ್ ನೀನು ಬ್ರಹ್ಮಲೋಕ ಹೋಗಿ, ಇದೆಲ್ಲ ಅಲ್ಲಿ ಉಲ್ಲೇಖ ಉಂಟು. ಆದ್ರೆ ಪ್ರಭುಪಾದ ಹೇಳ್ತಾರೆ ಕೃಷ್ಣ ಕಾನ್ಷಿಯಸ್ನೆಸ್ ಇಸ್ ಬಿಯಾಂಡ್ ಕರ್ಮಕಾಂಡ. ಅಂದ್ರೆ ಕೃಷ್ಣ ಅಂತ ಹೇಳುವಂತದ್ದು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತಾಂ ಸರ್ವ ಪಾಪಿಯಭಿ ಮೋಕ್ಷಿಷಾಮ್ ಮಾಸುಚ. ನಿಮ್ದೆಲ್ಲ ನಿಮ್ದೀಗ ನೀವೀಗ ಅನುಭವಿಸೋದು ನಿಮ್ಮ ಪ್ರಿವಿಯಸ್ ಲೈಫ್, ಇದು ನೀವು ಒಳ್ಳೆ ಪುಣ್ಯ ಮಾಡಿದಿರಿ ಅದು ನೀವು ಅನುಭವಿಸ್ತಾ ಇದ್ದೀರಿ. ಆದ್ರೆ ಕೃಷ್ಣ ಹೇಳ್ತಾನೆ ಅಂದ್ರೆ ಅಟ್ ಎ ಮೂಮೆಂಟ್ ಯಾವಾಗ ನಾವು 100% ಕೃಷ್ಣ ಶರಣಾಗತ ಆಗ್ತೇವೆ ಆಗ ಕೃಷ್ಣ ಎಲ್ಲವನ್ನು ಇದು ಮಾಡ್ತಾನೆ, ಜೀರೋ ಮಾಡ್ತಾನೆ, ವಾಯ್ಡ್ ಮಾಡ್ತಾನೆ. ಮತ್ತೆ ಇನ್ನೊಂದು ವಿಷಯ ಅಂತ ಅಂದ್ರೆ, ನೀವು ಕೃಷ್ಣ ಬಗ್ಗೆ ತಗೊಂಡ್ರೆ ಎಂತಾಗ್ತದೆ, ಕೃಷ್ಣ ನಿಮ್ಮ ಮಕ್ಕಳನ್ನು ಕೂಡ ಬಿಡುವುದಿಲ್ಲ, ನಿಮ್ಮ ಹೆಂಡತಿಯನ್ನು ಕೂಡ ಬಿಡುವುದಿಲ್ಲ, ಅವರಿಗೆ ಕೂಡ ಕೊಡ್ಲಿಕ್ಕೆ ಕೃಷ್ಣ ಬೇರೆ ರೀತಿಯಲ್ಲಿ ಟ್ರೈ ಮಾಡ್ತಾ ಇರ್ತಾರೆ. ಎಸ್, ತಿಳಿದ ಸರ್ ರಜನಿಕಾಂತ್ ಅವರು. ಹರೇ ಕೃಷ್ಣ ರಜನಿಕಾಂತ್. ಹರೇ ಕೃಷ್ಣ, ಎಲ್ಲಿ ರಜನಿಕಾಂತ್? ಅವ್ರು ಡಿಸ್ಕನೆಕ್ಟ್ ಆಯ್ತು ಪ್ರಭುಜಿ. ಡಿಸ್ಕನೆಕ್ಟ್ ಆಯ್ತಾ? ಶುಭ ಜಾಧವ್. ಎಸ್, ಇದು ಒಂದ್ ನಿಮಿಷ ಮಾತಾಡ. ಎಸ್ ರಜನಿಕಾಂತ್. ಹರೇ ಕೃಷ್ಣ ಸರ್, ಅನ್ಮ್ಯೂಟ್ ಮಾಡಿ ಸರ್. ನಮಸ್ತೆ ಗುರುಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಪಾದ ಹೇಳ್ತಾರೆ ಬಿಕಮಿಂಗ್ ಡ್ಯೂಟಿ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್. ಅದು ನಿಮ್ಮ ಫ್ಯಾಮಿಲಿಗೆ ಆಗ್ಲಿ, ನಿಮ್ಮ ಮಕ್ಕಳಿಗೆ ಆಗ್ಲಿ, ಎಲ್ಲದಕ್ಕೂ ನಿಮ್ಮ ತಂದೆ ತಾಯಿಗಳಾಗ್ಲಿ ಅದು ಕೊಡುವಂತದ್ದು. ಎಸ್ ಎಸ್ ಅನ್ಮ್ಯೂಟ್ ಮಾಡಿ ಅವರ. ಹರೇ ಕೃಷ್ಣ ಮಾಡಿ ಮಾತಾಜಿ, ಅನ್ಮ್ಯೂಟ್ ಅವರ. ಹೇಳಿ ಹೇಳಿ ಮಾತಾಜಿ. ಶುಭ ಜಯ ಜಾಧವ್, ಎಚ್ ಜಾಧವ್. ನಮಸ್ತೆ ಗುರುಜಿ. ಇದು ಬಡವರಿಗೆ ಮತ್ತೆ ಅಸಹಾಯಕವರಿಗೆ ಪ್ರಾಣಿ ಪಕ್ಷಿಗಳಿಗೂ ಸೇವೆ ಮಾಡಿದ್ರೆ ಅದನ್ನು ಕೃಷ್ಣ ಸೇವೆ ಅಂತ ಅನ್ಸ್ಕೊಳುತ್ತಾ ಇಲ್ಲ? ನೋಡಿ, ಈಗ ನೀವು ಗಿಡದ ಬುಡಕ್ಕೆ ನೀರ್ ಹಾಕ್ತೀರಿ, ಮತ್ತೆ ಗಿಡದ ಆ ಬ್ರಾಂಚಸ್ ಗೆ, ಸ್ಟೆಮ್ ಗೆ, ಆ ಎಲೆಗೆ ನೀರ್ ಹಾಕ್ಬೇಕಂತ ಉಂಟಾ? ಇಲ್ಲ. ಅದೇ ರೀತಿ ಕೃಷ್ಣ ಹೇಳುವಂತದ್ದು ಯಸ್ಮಿನ್ ತುಷ್ಟೇ ಜಗತ್ ತುಷ್ಟೇ. ಅಂದ್ರೆ ಕೃಷ್ಣನನ್ನು ಪ್ಲೀಸ್ ಮಾಡಿದ್ರೆ ಅದೆಲ್ಲ ಬಂತು. ಅದು ಜನರಿಗೆ ಗೊತ್ತಿಲ್ಲ, ಜನರೆಲ್ಲ ಈ ಉಪಧರ್ಮದಲ್ಲಿದ್ದಾರೆ. ಭಾಗವತಂ ಎಂತ ಹೇಳುದಂದ್ರೆ, ಸವೈ ಪುಂಸ ಪರೋ ಧರ್ಮ ಯಥೋ ಭಕ್ತಿ ಅಧೋಕ್ಷಜೆ ಅಹೇತುಕಿ ಅಪ್ರತಿಯತ ಈ ಆತ್ಮ ಸುಪ್ರಸೀದರಿ. ಪರೋ ಧರ್ಮ ಮಾಡ್ಬೇಕು. ಪರೋ ಧರ್ಮ ಅಂದ್ರೆ ಕೃಷ್ಣನ ಪ್ಲೀಸ್ ಮಾಡುವಂತದ್ದು, ಉಪಧರ್ಮ ಅಲ್ಲ. ಉಪಧರ್ಮ ಅಂದ್ರೆ ನೀವು ಹೇಳಿದಂಥದ್ದು, ಅದ ಬಡವರಿಗೆ ದಾನ ಮಾಡುವಂತದ್ದು, ಆ ಒಳ್ಳೇದು ಮಾಡುವಂತ, ಇದೆಲ್ಲ ಉಪಧರ್ಮ. ಉಪಧರ್ಮ ಪುಣ್ಯ ಗಳಿಸ್ತೀರಿ, ಪುಣ್ಯದ ನಿಮ್ಗೆ ಸ್ವರ್ಗಲೋಕ ಹೋಗ್ಬಹುದು. ಆದ್ರೆ ಮತ್ತೆ ನಿಮ್ಗೆ ಸ್ವರ್ಗಲೋಕ ಹೋದ್ರು ಕೂಡ ನೆಕ್ಸ್ಟ್ ನೀವು ಜನ್ಮ ತೆಗಿಬೇಕು. ಹಾಗಾಗಿ ಅದು ಒಳ್ಳೆ ಪ್ರಪೋಸಲ್ ಅಲ್ಲ. ಓಕೆ ಓಕೆ ಗುರುಜಿ, ಥ್ಯಾಂಕ್ ಯು. ಜಿ ಎಸ್ ಆರ್ ನಿರಂಜನ್. ಎಸ್ ಹೇಳಿ ಸರ್. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಈ ಕ್ಲಾಸ್ ಬರೋಕಿಂತ ಮುಂಚೆ ಶಿವನಿಗೆ ಕಾಣೆ ಕೊಡ್ತೀನಿ ಅನ್ಕೊಂಡಿದ್ದೆ, ಈಗ ಕಾಣಿಕೆ ನಾನು ಕೃಷ್ಣನಿಗೆ ಅರ್ಪಣೆ ಮಾಡಬಹುದು ಗುರುಜಿ? ಹೇಗೆ ಕೃಷ್ಣನಿಗೆ ಮಾಡಬಹುದು? ಕೃಷ್ಣ ಹೇಳೋದು ಯಸ್ಮಿನ್ ತುಷ್ಟೆ ಜಗತ್ ತುಷ್ಟೆ. ಕೃಷ್ಣ ಸ್ಯಾಟಿಸ್ಫೈ ಆದ್ರೆ ಎಲ್ಲರೂ ಸ್ಯಾಟಿಸ್ಫೈ ಆದ ಹಾಗೆ. ಓಕೆ ಗುರುಜಿ, ಥ್ಯಾಂಕ್ ಯು ಗುರುಜಿ. ಶಾಸ್ತ್ರಗಳ ವಿಧಿಗಳು ಎಂದರೆ ಯಾವುದು? ನೋಡಿ, ಇದಕ್ಕೆ ಉತ್ತರ ಹೇಳ್ತೇನೆ. ಶಾಸ್ತ್ರಗಳ ವಿಧಿಗಳು ಈ ಭಾಗವತಮಲ್ಲಿ ಉಂಟು. ಭಾಗವತಂ ಎಸ್ ಒಂದ್ ನಿಮಿಷ.
ನಿಮಿಷ ಒಂದ್ ನಿಮಿಷ. ಕೃಷ್ಣ ಚೈತನ್ಯ ಭಗವತ್ ಪ್ರಣೀತ 228. ಎಸ್, ಶ್ರೀಮದ್ ಭಾಗವತಮಲ್ಲಿ ಆರನೇ ಸ್ಕಂದದ್ದು ಮೂರನೇ ಅಧ್ಯಾಯದ್ದು ಹತ್ತೊಂಬತ್ತು ಶ್ಲೋಕದಲ್ಲಿ ಉಂಟು. ಎಂತ ಉಂಟು ಆ ಶ್ಲೋಕ? ಇದು ಯಮರಾಜ ಯಮದೂತರಿಗೆ ಇನ್ಸ್ಟ್ರಕ್ಟ್ ಮಾಡುವಂಥದ್ದು. ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತ ನವೇ ವಿದೂರ್ ಋಷಯೋ ನಾಪಿ ದೇವ ನಾ ಸಿದ್ಧ ಮುಖ್ಯ ಆಸುರ ಮನುಷ್ಯ ಕುತೋನು ವಿದ್ಯಾಧರ ಶರಣಾದಾಯ. ಅಂದ್ರೆ ಈ ಶ್ಲೋಕ ಎಂತ ಹೇಳುದಂದ್ರೆ, ಜನರಿಗೆ ಗೊತ್ತಿಲ್ಲ ಜನರು ಧರ್ಮ ಅಂತ ಎಂತ ಎಣಿಸಿದ್ದಾರೆ, ಜನ್ಮ ಅಂದ್ರೆ ನಂಬಿಕೆ ಅಂತ ಎಣಿಸ್ತಾರೆ. ಪಾಪದ ಹೇಳಿದ್ರೆ ಜನ್ಮ ಅಂದ್ರೆ ನಂಬಿಕೆ ಅಲ್ಲ. ಈಗ ನಿಮ್ಗೆ ಹಿಂದೂ ಮೇಲೆ ನಂಬಿಕೆ ಇರ್ಬೋದು, ನಾಳೆ ನಿಮ್ಗೆ ಕೃಷ್ಣ ನಂಬಿಕೆ ಇರ್ಬೋದು, ನಾಳೆ ನಿಮ್ಗೆ ಮುಸ್ಲಿಂ ನಂಬಿಕೆ ಇರ್ಬೋದು, ನಂಬಿಕೆ ಚೇಂಜ್ ಆಗ್ತಾ ಇರ್ತದೆ. ಧರ್ಮ ಅಂದ್ರೆ ಈ ರಿಲಿಜಿಯಸ್ ಪ್ರಿನ್ಸಿಪಲ್ಸ್ ಅಂದ್ರೆ ಆ ನಿಯಮವನ್ನು ಕೊಟ್ಟದ್ದು ದೇವೋತ್ತಮ ಪರಪುರುಷ. ಸರ್ಟೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಭಗವಂತ ಕೊಟ್ಟಿದ್ದಾನೆ, ಅದೇ ನಿಜವಾದ ಧರ್ಮ. ಹಾಗಾಗಿ ಇಲ್ಲಿ ಹೇಳುವಂಥದ್ದು ಈ ಶ್ಲೋಕದಲ್ಲಿ ಋಷಿಗಳಾಗ್ಲಿ, ಈಗ ಋಷಿಗಳು ತುಂಬ ಪ್ಯೂರ್ ಮೋಡ್ ಆಫ್ ಗುಡ್ನೆಸ್ ಅಂದ್ರೆ ಶುದ್ಧ ತತ್ವದಲ್ಲಿ ಇರ್ತಾರೆ, ಮತ್ತೆ ಅವರಿಗೆ ಉನ್ನತ ಲೋಕ ಹೋಗ್ಬೋದಂತೆ, ಈ ಬ್ರಹ್ಮಲೋಕ ಅಲ್ಲೆಲ್ಲ ಹೋಗ್ಬೋದು ಅವರಿಗೆ. ಆದ್ರೆ ಅವರಿಗೆ ರೂಲ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ. ರೂಲ್ಸ್ ಅಂದ್ರೆ ದೇವತಾ ಪರಮಪುರುಷ ಕೊಟ್ಟದೆ. ಈ ದೇವತೆಗಳು ಕೂಡ, ದೇವತೆಗಳು ಕೂಡ ಉನ್ನತ ಲೋಕದಲ್ಲಿದ್ದಾರೆ, ಅವರಿಗೆ ರೂಲ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ. ಯಾರಿಗೂ ಕೂಡ ರೂಲ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ, ರೂಲ್ಸ್ ಕೊಡುವಂತದ್ದು ಕೃಷ್ಣ. ಹಾಗಾಗಿ ನಿಜವಾದ ವಿಷಯ ಅಂತಂದ್ರೆ ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ, ಆ ಭಗವಂತ ಕೊಟ್ಟ ರೂಲ್ಸ್ ರೆಗ್ಯುಲೇಷನ್ ಮಾಡುವುದೇ ಅದೇ ನಿಜವಾದ ಶಾಸ್ತ್ರದ ವಿಧಿ. ಎಸ್ ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ ದಯವಿಟ್ಟು ಹೇಳಿ. ತೇಜಸ್ವಿನಿ ಚಂದ್ರಶೇಖರ್. ಎಸ್ ತೇಜಸ್ವಿನಿ ಚಂದ್ರಶೇಖರ್ ಹೇಳಿ ಮಾತಾಜಿ. ನಮಸ್ತೆ ಪ್ರಭುಜಿ. ಪ್ರಭುಜಿ, ಇವಾಗ ನಾವೆಲ್ಲ ಮನೇಲಿ ಇರುವಾಗ ದೇವ್ರ ಹೆಸರಿನಲ್ಲಿ ಭಿಕ್ಷೆ ಬೇಡ್ಲಿಕ್ ಬರ್ತಾರೆ, ಅಥವಾ ಹಂಗ್ ಮಾಡಿಸಿ ಹಿಂಗ್ ಮಾಡಿಸಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ, ಅವಾಗ ಏನ್ ಮಾಡುದು ಪ್ರಭುಜಿ? ನಾವು ನೋಡಿ, ಅಂತವರಿಗೆ ನೀವು ಪ್ರಸಾದ ಇದ್ರೆ ಸ್ವಲ್ಪ ಪ್ರಸಾದ ಕೊಡಿ, ಆದ್ರೆ ಪ್ರಸಾದ ತಿನ್ನೋದಿಲ್ಲ. ಏನ್ ಕೊಡ್ಲಿಕ್ಕೆ ಹೋಗ್ಬೇಡಿ, ಕೊಟ್ರೆ ಅದು ನಿಮ್ಗೆ ಬಂಧನಕ್ಕೆ ದಾರಿ. ಅವಾಗ ನಮ್ಗೆ ಒಂದು ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ, ಹಂಗ್ ಕೊಟ್ಟಿಲ್ವಲ್ಲ. ಪ್ರಸಾದ ಕೊಡಿ, ಹಣ ಎಲ್ಲ ಕೊಡ್ಲಿಕ್ಕೆ ಹೋಗ್ಬೇಡಿ. ಪ್ರಸಾದ ಅಂದ್ರೆ ಫಸ್ಟ್ ನೀವು ಪ್ರಸಾದ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು, ಮತ್ತೆ ನೀವು ಅವ್ರಿಗೆ ಹೋಗ್ಬೇಕು. ನೀವು ಪ್ರಸಾದ ತಿನ್ನೋದು ಅದು ಕೂಡ ಏನು ಪ್ರಯೋಜನ ಇಲ್ಲ. ಪ್ರಸಾದ ಅಂದ್ರೆ ಅಟ್ ಲೀಸ್ಟ್, ಪ್ರಸಾದ ಅಂದ್ರೆ ಕೃಷ್ಣ ಸೇವನೆ ಮಾಡಿದ್ದು, ಅಟ್ ಲೀಸ್ಟ್ ಅವನೊಳಗೆ ಸ್ವಲ್ಪ ಚೇಂಜಸ್ ಆಗ್ತದೆ. ಮತ್ತೆ ಅದೇ ಗಿಲ್ಟ್ ಫೀಲ್ ಆಗುತ್ತಲ್ಲ ಪ್ರಭುಜಿ, ನಾವು ಅದು ಮಾಡಿ ಆಗ್ಬೇಕಂತಿಲ್ಲ. ಗಿಲ್ಟ್ ಫೀಲ್ ಎಲ್ಲ ದೇಹದ ಭಾವನೆ. ಗಿಲ್ಟ್ ಫೀಲ್ ಏನ ನೋಡಿ, ಬಂದವನಿಗೆ ನೋಡಿ, ಅವನಿಗೆ ಹಣವೇ ಬೇಕು. ನೀವು ಪ್ರಸಾದ ಕೊಡಿ, ತಿಂದ್ರೆ ತಿಂತಾನೆ, ಇಲ್ಲದ ಹೋಗ್ಲಿ. ಅವ ಗಿಲ್ಟ್ ಫೀಲ್ ಆಗ್ಬೇಕಂತಿಲ್ಲ. ಸರಿ ಪ್ರಭುಜಿ, ಸರಿ ಪ್ರಭುಜಿ, ಹರೇ ಕೃಷ್ಣ. ನೋಡಿ, ಕೃಷ್ಣ ಪ್ರಜ್ಞೆ ಮನುಷ್ಯನ ಸ್ಟ್ರಾಂಗ್ ಮಾಡ್ತಾರೆ. ಗಿಲ್ಟ್ ಫೀಲ್ ಏನಿಲ್ಲ ಅಂದ್ರೆ, ಎಲ್ಲಿ ಗಿಲ್ಟ್ ಫೀಲ್ ಆಗ್ಬೇಕು ಅಲ್ಲಿ ಮಾತ್ರ ಗಿಲ್ಟ್ ಫೀಲ್ ಆಗ್ಬೇಕು, ಈ ರೀತಿ ಇಲ್ಲ. ಯಾಕಂದ್ರೆ ಜನರು ಮಿಸ್ಯೂಸ್ ಮಾಡ್ತಾರೆ. ಜನರು ನಾವು ಬಗ್ಗಿದ್ರೆ ನಮ್ಮನ್ನು ಜಾಸ್ತಿ ಬಗ್ಗಿಸ್ತಾರೆ. ಹಾಗಾಗಿ ಎಲ್ಲಿ ಫೀಲ್ಡ್ ಆಗ್ಬೇಕು ನಾವು ಬಗ್ಬೇಕು ಅಲ್ಲೇ ಬಗ್ಬೇಕು. ಈಗ ಗುರು ಮತ್ತೆ ವೈಷ್ಣವರಿಗೆ ನಾವು ಅಡ್ಡ ಬೀಳ್ಬೇಕು, ಅಲ್ಲಿ ನಾವು ನಮ್ಮ ನಮ್ರತೆ ತೋರಿಸ್ಬೇಕು. ಇವರಿಗೆ ನಮ್ರತೆ ತೋರಿಸಲ್ಲ. ಇವರು ನಮ್ರತೆ ತೋರಿಸಿದ್ರೆ ನಿಮ್ಮ ಐಕಲ ಮೇಲೆ ಕೂತ್ಕೊಂಡು ನಿಮ್ಗೆ ಪ್ರಪೋಸ್ ಹೇಳ್ತಾರೆ. ಅನ್ಕ್ವಾಲಿಫೈಡ್ ಪರ್ಸನ್ ಅವನಿಗೆ ನೀನು ನಮ್ರತೆ ತೋರಿಸಿದೆ, ನಿನ್ನ ಹೆಗಲ್ ಮೇಲೆ ಕೂರ್ತಾನೆ, ಮತ್ತೆ ಅಲ್ಲಿ ಮಲ ಮಾಡ್ತಾನೆ. ಹಾಗಾಗಿ ಅವರಿಗೆ ನಾವು ತೋರಿಸ್ಬಾರ್ದು ದಯವಿಟ್ಟು. ಅದಕ್ಕೆ ಹೇಳುವಂತ ಪ್ರಭುಪಾದ, ಕೃಷ್ಣ ಪ್ರಜ್ಞೆ ಅಂದ್ರೆ ಇಂಟೆಲಿಜೆನ್ಸ್. ನಮಗೆ ಯಾವ ಟೈಮಲ್ಲಿ ಹೇಗೆ ಯಾರ ಹತ್ರ ಮಾತಾಡಬೇಕು ಇದೆಲ್ಲ ಅದಕ್ಕೆ ಹೇಳು. ಜಪ ಮಾಡ್ತಾ ಇದ್ರೆ ನಿಮ್ಗೆಲ್ಲ ಗೊತ್ತಾಗ್ತದೆ, ಹೇಗೆ ಹೇಗೆ ವರ್ತನೆ ಮಾಡ್ಬೇಕು, ಯಾರ ಹತ್ರ ಹೇಗೆ ಮಾತಾಡ್ಬೇಕು ಇದೆಲ್ಲ ತಿಳಿದು ಬರ್ತದೆ. ಯಾಕೆಂದ್ರೆ ಪರಮಾತ್ಮ ಇದ್ದಾನೆ ಒಳಗೆ, ಅವ ನಿಮ್ಗೆ ಡೈರೆಕ್ಷನ್ ಕೊಡ್ತಾ ಬರ್ತಾನೆ, ಹೀಗೆ ಮಾಡು ಹೀಗೆ ಮಾಡು. ಒಂದು ನಾವು ನಮ್ದು ಈಗ ಅಂತಂದ್ರೆ ಒಳಗೆ ನಮ್ಮ ಒಳಗೆ ಕೂಡ ಪರಮಾತ್ಮ ಇದ್ದಾನೆ, ಆದ್ರೆ ಈಗ ಮಲಗಿದ ಪೊಸಿಷನಲ್ಲಿ ಇದ್ದಾನೆ. ಆದ್ರೆ ಭಕ್ತರಲ್ಲಿ ಪೂರ್ತಿ ಅವೇಕನ್ ಆಗಿದ್ದಾನೆ, ಗೈಡೆನ್ಸ್ ಮಾಡ್ತಾ ಬರ್ತಾನೆ. ಎಸ್, ಹೀಗೆ ಮಾಡು ಹೀಗೆ ಮಾಡು. ಎಸ್ ಎಸ್, ಬೇರೆ ಯಾವ್ದು ಹೇಳ್ಬೋದಾ? ಹರೇ ಕೃಷ್ಣ.
ಪ್ರಶ್ನೆ ಉಂಟಾ? ದಯವಿಟ್ಟು ಕೇಳಿ ನೋಡಿ, ಈ ಪ್ರಶ್ನೆಯಿಂದಲೇ ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಸ್ವಲ್ಪ ಸ್ಟ್ರಾಂಗ್ ಆಗುವಂತದ್ದು. ಎಸ್ ಹೇಳಿ. ಎಸ್ ಗಾಯತ್ರಿ ಮಂಚಿ ಅವರೇ, ಹರೇ ಕೃಷ್ಣ. ಹೇಳಿ ಮಹಾರಾಜ. ನೀವೀಗ ಹೇಳಿದ್ರಲ್ಲ ಕೃಷ್ಣ ಜಪ ಮಾಡ್ತಾ ಇರ್ಬೇಕು, ಬೇರೆಯವ್ರ ಜೊತೆ ವರ್ತನೆ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಹೋಗುತ್ತೆ ಅಂತ, ಅದು ತುಂಬಾ ಪರಿಣಾಮಕಾರಿ. ಅದು ಅದನ್ನೇ ನಾನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೇನೆ, ಬಟ್ ಇನ್ನ ಜಾಸ್ತಿ ಕೃಷ್ಣ ಪ್ರಜ್ಞೆನಲ್ಲಿ ಮಾಡಿದ್ರೆ ನನಗೆ ಇನ್ನ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ನೋಡಿ, 16 ಸುತ್ತು ಮಾಡಿ ಪ್ರಭುಪಾದ ಹೇಳುವಂತದ್ದು. 16 ಸುತ್ತು ಪ್ರಭುಪಾದ ಹೇಳ್ತಾರೆ, ಜಾಸ್ತಿ ಎಷ್ಟು ಬೇಕು ಮಾಡ್ಬೋದು. ಪ್ರಭುಪಾದ ಹೇಳ್ತಾರೆ 16 ಸುತ್ತು ಮಾಡಿದ್ರೆ ನಿನ್ನ ಗೋಲೋಕಕ್ಕೆ ಕೊಂಡೋಗುದು ಜವಾಬ್ದಾರಿ ನಂದು ಅಂತ ಹೇಳಿದ್ದಾರೆ. ಅಂದ್ರೆ ಗೋಲೋಕ ಅದು ಹಿಂದೆದು ಕೀ, ಅಂದ್ರೆ ಒಂದು ಓಲ್ಡ್ ಮನೆಯಲ್ಲಿ ಎದುರು ಒಂದು ಬಾಗಿಲು ಇರ್ತದೆ, ಹಿಂದೆ ಒಂದು ಬಾಗಿಲು ಇರ್ತದೆ. ಈಗ ಹೊಸ ಮನೆಯಲ್ಲಿ ಇರುವುದಿಲ್ಲ, ಅಂದ್ರೆ ಹಿಂದೆ ಕಾಲದಲ್ಲಿ ಆಗಿರೋದು. ಹಾಗೆ ಪ್ರಭುಪಾದ ಹೇಳ್ತಾರೆ ಆ ಗೋಲೋಕದು ಹಿಂದೆದು ಕೀ ನನ್ನ ಹತ್ರ ಉಂಟು, ಹಿಂದೆದು ಬಾಗಿಲು. ನೀವು 16 ಸುತ್ತು ಮಾಡಿದ್ರೆ ಕೃಷ್ಣ ನಾನು ನಿಮ್ಮನ್ನು ಕೊಂಡೋಗ್ತೇನೆ ಅಂತ ನಮ್ಗೆ ಗ್ಯಾರಂಟಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಹೇಳುವಂಥದ್ದು 16 ಸುತ್ತು ಮಾಡಿ ಅಂತ. ತುಂಬಾ ಧನ್ಯವಾದಗಳು ಇದನ್ನ ಹೇಳಿದ್ದಕ್ಕೆ, ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಎಸ್, ಎಂತ ಅಂದ್ರೆ ನೋಡಿ, ಪ್ರಭುಪಾದ ಹೇಳ್ತಾರೆ ಈಗ ನಿಮ್ಗೆ ಇಚ್ಛೆ ಉಂಟಾ ಗೋಲೋಕ ಹೋಗೋದಕ್ಕೆ? ಮತ್ತೆ ಮಾಡು, ನಿಮ್ಗೆ ಇಚ್ಛೆ ಅಲ್ವಾ? ಬೇಡ. ಹಾಗಾಗಿ ನಮ್ಗೆ ಆ ಗೋಲೋಕ ಹೋಗ್ಲಿಕ್ಕೆ ಎಂತ, ಯಾಕಂದ್ರೆ ಕೆಲವರಿಗೆಲ್ಲ ಈಗ ಕೊರೋನಾ ಬಂದು ನೋಡಿ, ನಮ್ದು ಈಗ ರಿಜಿಸ್ಟ್ರೇಷನ್. ನಾವು ಇಲ್ಲಿ ಮಂಗಳೂರಲ್ಲಿ ನಮ್ಮ ಪ್ರೆಸಿಡೆಂಟ್ 18 ವರ್ಷದಿಂದ ಇದ್ದಾರೆ, ನಾನು ಒಂದು 12 ವರ್ಷದಿಂದ ಇದ್ದೇನೆ. ಇಷ್ಟು ನಮ್ಗೆ ಪ್ರಚಾರ ಆಗ್ಲಿಲ್ಲ. ಆದ್ರೆ ಈಗೆಂತ ಆಗಿದೆ, ಕೊರೋನಾ ಬಂದು ಜನರೆಲ್ಲ ನಮ್ಗೆ ಬೇಕು ಬೇಕು ಅಂತ, ಅಂದ್ರೆ ಎಲ್ಲರೂ ಸಾವಿನ ಎದುರಿಗೆ ಬಂದಿದೆ. ಸಾವಿನ ಎದುರಿಗೆ ಬರುವಾಗ ತನ್ನ ತಾನೇ ಅದು ಬರ್ತದೆ, ಅಂದ್ರೆ ಭಗವಂತನ ಬಗ್ಗೆ ಕೇಳ್ಬೇಕು. ಯಾಕೆಂದ್ರೆ ಒಂದು ನಾನು ನಿಮ್ಗೆ ಹೇಳಿರ್ಬೇಕು, ನಮ್ಮ ಫಸ್ಟ್ ಬ್ಯಾಚ್ ಅಲ್ಲಿ ಬಾಂಬೆಯಲ್ಲಿ ಒಂದು ಫ್ಯಾಮಿಲಿ 6 ಮಂದಿ, ಅವರು ತುಂಬಾ ಹಣ ಇತ್ತು, ಆದ್ರೆ ಕೊರೋನಾ ಬಂದು ಎಲ್ಲ ಅವ್ರ ಬಿಸ್ನೆಸ್ ಕೊಲ್ಯಾಪ್ಸ್ ಆಯ್ತು, ತುಂಬಾ ಸಾಲ ಎಲ್ಲ ಆಯ್ತು. ಹಾಗಾಗಿ 6 ಮಂದಿ ಕೂಡ ಸುಸೈಡ್ ಮಾಡ್ಲಿಕ್ಕೆ ಹೋಗಿದ್ರು. ಮತ್ತೆ ನಮ್ಮ ಕ್ಲಾಸ್ಗೆ ಬಂದ್ರು, ಕ್ಲಾಸ್ಗೆ ಬಂದ್ರೆ 3 ದಿವಸದಲ್ಲಿ ಅವರು ನಮ್ಗೆ ಮೇಲ್ ಹಾಕಿದ್ದಾರೆ, ಅಂದ್ರೆ ನಮ್ಮ ಪ್ರೆಸಿಡೆಂಟ್ ಕೂಡ ಥ್ಯಾಂಕ್ಸ್ ಹೇಳಿದ್ದಾರೆ. ನಾವು ಆಕ್ಚುಲಿ ಅಂದ್ರೆ ಈ ಲಾಸ್ ಆಗಿ ಸುಸೈಡ್ ಮಾಡ್ಲಿಕ್ಕೆ ಹೋಗಿದ್ದೇವೆ, ಆದ್ರೆ ಎಂತಾಗಿದೆ ಅಂದ್ರೆ ಈ ಭಗವದ್ಗೀತೆ ನಮಗೆ ಗೊತ್ತಾಗಿ ಈಗ ನಾವು ನಮ್ಮ ಲೈಫೇ ಚೇಂಜ್ ಆಗಿದೆ. ಹಾಗಾಗಿ ಈ ಸಾವು ಬರುವಾಗ ನಮ್ಗೆ ಕೆಲವೊಮ್ಮೆ ಸಂಕಟ ಬಂದಾಗ ವೆಂಕಟರಮಣ ದೇವರದ್ದು ನೆನಪಾಗ್ತದೆ, ಇಲ್ಲದ್ರೆ ಕಷ್ಟ. ಹಾಗಾಗಿ ಎಂತಾಗ್ತದೆ ಅಂದ್ರೆ ಈ ಕೊರೋನಾ ಕೂಡ ದೇವರದ್ದು ಪ್ಲಾನ್ ಇರಬೇಕು ನೋಡಿ. ಹೆಚ್ಚು ತುಂಬಾ ಮಂದಿ ನಾವು 1,60,000 ಕೃಷ್ಣ ಪ್ರಜ್ಞೆ ಕೊಟ್ಟೆವು. ಕೊರೋನಾ ದೇವರ ಆಟನೇ, ಅದರಲ್ಲಿ ಬೇರೆ ಯಾವ ಮಾತು ಇಲ್ಲ. ಅಲ್ಲ, ಕೊರೋನಾ ಬಂದು ಈಗ ಪ್ರೀಚಿಂಗ್ ಸ್ವಲ್ಪ ಜಾಸ್ತಿ ಆಗಿದೆ. ಹೌದು. ಹರೇ ಕೃಷ್ಣ. ಪ್ರಭುಜಿ, ಚಾಟ್ ನಲ್ಲಿ ಪ್ರಶ್ನೆ ಇದೆ, ಜನರ ಸೇವೆ ಜನಾರ್ದನ ಸೇವೆ ಅನ್ನೋದು ತಪ್ಪು. ಮಾಯವಾದಿ 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 ಭಾಷಾ ಪ್ರಭು ಚಂದ್ರಮಾವು ಹೇಳ್ತಾರೆ, ಮಾಯವಾದಿ ಭಾಷಾ ಸುನಿಲ ಸರ್ವನಾಶ. ಜನರ ಸೇವೆ ಜನಾರ್ದನ ಸೇವೆ ಇದು ಟೋಟಲ್ ತಪ್ಪು. ತಪ್ಪಂದ್ರೆ ಕೃಷ್ಣನ ಸೇವೆ ಮಾಡಿ, ಕೃಷ್ಣ ಜನಾರ್ದನ, ಆದ್ರೆ ಜನರಿಗೆ ಅಂತ ಅಂದ್ರೆ ಮತ್ತೆ ಆ ಧರಿದ ನಾರಾಯಣ ಹೇಳುವಂತದ್ದು ಪ್ರಭುಪಾದ ಇದೇ ಕೂಡ ಖಂಡನ ಮಾಡ್ತಾರೆ. ಇದು ಯಾವ ಒಂದು ಜನರ ಸೇವೆ ಜನಾರ್ದನ ಸೇವೆ ಹೇಳಿದ ಆ ಸಂಸ್ಥೆ ಧರಿದ ನಾರಾಯಣ ಕೂಡ ಹೇಳ್ತಾರೆ. ಪ್ರಭುಪಾದ ಹೇಳ್ತಾರೆ ನಾರಾಯಣ ದರಿದ್ರ ಅಲ್ಲ, ನಾಯಿಯಲ್ಲಿ ನೀನು ನೋಡು, ನಾಯಿಯಲ್ಲಿ ಕೂಡ ಅಂದ್ರೆ ದರಿದ್ರ ನಾರಾಯಣ ಇದ್ದಾನೆ. ನಾರಾಯಣ ಇದ್ದಾನೆ ನಾಯಿ ನಾಯಿ ಹೇಗೆ ಅಂದ್ರೆ ಕೃಷ್ಣ ಭೂಮಿಯನ್ನು ಹೊರಗೆ ತರಲಿಕ್ಕೆ ಕೂರ್ಮ ಅವತಾರ ತಾಲಿ ಬರ್ತಾನೆ ಹಂದಿಯಾಗಿದ್ದಕ್ಕೆ. ಆದ್ರೆ ಕೃಷ್ಣ ಕೂರ್ಮ ಅವತಾರ ತಾಳಿದಂತ ಹೇಳಿದ್ರೆ ಈ ಹಂದಿಯನ್ನು ಕೃಷ್ಣ ಹೇಳುವುದಲ್ಲ, ಅದ್ರಲ್ಲಿ ಪರಮಾತ್ಮ ಆದ್ರೆ ಹಂದಿ ಹಂದಿಯೇ. ಅದೇ ರೀತಿ ಈ ಜನರದು ಆ ಜನರ ಸೇವೆ ಜನಾರ್ದನ ಸೇವೆ, ಕೃಷ್ಣನ ಸೇವೆ ಜನಾರ್ದನ ಸೇವೆ, ಅದು ಟೋಟಲಿ ರಾಂಗ್. ಅದಂದ್ರೆ ಇದು ಆ ಉಪಧರ್ಮ ದೇಹದ ಭಾವನೆ, ಜನರೆಲ್ಲ ದೇಹದ ಭಾವನೆಯಲ್ಲಿ ಇದ್ದಾರೆ, ಕೃಷ್ಣನಿಗೆ ಇದು ಕೊಡ್ಲಿಕ್ಕಿಲ್ಲ. ಮತ್ತೆ ಅದೇ ದರಿದ್ರ ನಾರಾಯಣ ಪ್ರಭುಪಾದ ಹೇಳ್ತಾರೆ ನಾರಾಯಣ ದರಿದ್ರ ಅಲ್ಲ. ಗೋಲೋಕದಲ್ಲಿ ಚಿಂತಾಮಣಿ ಪ್ರಖರ ಸದ್ಮ ಶುಕಲ್ಪ ವೃಕ್ಷ ಲಕ್ಷಾವೃತೇಶ ಸುರಭೀರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಸತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಕೋಟಿ ಗಟ್ಟಲೆ ಲಕ್ಷ್ಮಿಯವರು ಕೀವಲ್ಲಿದ್ದಾರೆ ಕೃಷ್ಣನ ಸೇವೆ ಮಾಡ್ಲಿಕ್ಕೆ, ಕೃಷ್ಣನಿಗೆ ದರಿದ್ರ ಅಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಈ ಜನರ ಸೇವೆ ಜನಾರ್ದನ ಸೇವೆ ಮತ್ತೆ ಈ ದರಿದ್ರ ನಾರಾಯಣ ಇದೆಲ್ಲ ಟೋಟಲಿ ಮಾಯವಾದಿ ಭಾಷಾ, ಟೋಟಲ್ ಪ್ರಭುಪಾದ ಇದನ್ನು ಕಂಡೆನ್ ಮಾಡ್ತಾರೆ. ಬೋಗಸ್, ನಾವು ಕೃಷ್ಣನ ಸೇವೆ ಮಾಡ್ಬೇಕು.
ಮತ್ತೆ ನೋಡಿ ಆ ಜನರ ಸೇವೆ ಜನರಾದನ ಸೇವೆ ಮಾಡುವವರು ನೋಡಿ ಅವರ ಜೀವನ ಲೈಫ್ ನೋಡಿ ಎಲ್ಲ ಈ ಬೇಡದ ಮಾಡ್ತಾ ಇರ್ತಾರೆ ಯಾವುದು ಮಾಂಸಾರಿ ಮತ್ತೆ ಮದ್ಯಪಾನ ಅನೈತಿಕ ಸ್ತ್ರೀ ಮತ್ತೆ ಜೂಜು ಇದೆಲ್ಲ ಇರ್ತದೆ ಹಾಗಾಗಿ ಆ ನೆಲೆಯಲ್ಲಿ ಆಗುದಿಲ್ಲ ಆದ್ರೆ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಅವ ಜನರನ್ನು ಕೃಷ್ಣ ಪ್ರಜ್ಞೆ ಅಂದ್ರೆ ಅದು ಎಸ್ ಅದನ್ನು ಒಪ್ತೇವೆ ಆದ್ರೆ ಅವರಲ್ಲ ಅವರ ಆ ಫಿಲಾಸಫಿ ಟೋಟಲ್ ರಾಂಗ್ ಬಕ್ವಾಸ್ ಬಕ್ವಾಸ್ ಅಂದ್ರೆ ಇದಕ್ಕೆ ಪ್ರಭುಪಾದ ಹೇಳ್ತಾರೆ ಅವನಿಗೆ ಇಂದ್ರಿಯ ಸುಖ ಮಾಡ್ಲಿಕ್ಕೆ ಇಚ್ಛೆ ಉಂಟು ಹಾಗಾಗಿ ಈ ರೀತಿ ಹೇಳುವಂತದ್ದು ಟೋಟಲ್ ಅಂದ್ರೆ ಅವರ ಪ್ರಭುಪಾದ ಹೇಳ್ತಾರೆ ಫಲೇನ ಪರಿಚಯ ಬೈ ರಿಸಲ್ಟ್ ಅವನ ಲೈಫ್ ಸ್ಟೈಲ್ ನೋಡಿ ಹಾಗೆ ಹೇಳುವವ ಹೇಗೆ ಮಾಡಿದಾನೆ ಜಸ್ಟ್ ಒಂದು ನೋಡಿ ನಾವು ನಮ್ಗೆ ತುಂಬಾ ಗೊತ್ತುಂಟು ನಮ್ಗೆ ಅದರಲ್ಲಿ ನಾವೆಲ್ಲ ಕಲೆಕ್ಟ್ ಮಾಡಿದ್ರೆ ಅದನ್ನ ಹೇಳುವುದಿಲ್ಲ ಆದ್ರೆ ತುಂಬಾ ನಮ್ಮ ಹತ್ರ ವಿಷಯ ಉಂಟು ಯಾಕೆಂದ್ರೆ ಅದು ಹೇಳಬಾರ್ದು ಇನ್ನೊಂದು ಸಂಸ್ಥೆ ಬಗ್ಗೆ ಅದು ಅಪರಾಧ ಆಗ್ತದೆ ಆದ್ರೆ ನಮ್ಗೆ ತಿಳಿದಿದೆ ಎಂತೆಲ್ಲ ಅಂತ ಎಸ್ ಬೇರೆ ಯಾರು ಪ್ರಶ್ನೆ ಉಂಟಾ ಜನಾರ್ದನ್ ರಾವ್ ಎಸ್ ಹೇಳಿ ಸರ್ ಹರೇ ಕೃಷ್ಣ ಪ್ರಭು ಹರೇ ಕೃಷ್ಣ ಪ್ರಭುಜಿ ಈಗ ಹರೇ ಕೃಷ್ಣ ಮಹಾಮಂತ್ರನೇ ಅದ್ನಾರ್ಸುತ್ತೆ ಹೇಳಿದ್ರಲ್ಲ ಗುರುಜಿ ಅದು ಈಗ ನಾವೀಗ ಕೃಷ್ಣ ಕೃಷ್ಣ ಅಂತಾನೆ ಮಾಡಬಹುದು ಅದಕ್ಕೂ ಮತ್ತೆ ಮಹಾಮಂತ್ರಕ್ಕೂ ಏನು ಡಿಫ್ರೆನ್ಸ್ ಇದೆ ಗುರುಜಿ ಗುರುಗಳು ಹೇಳಿದ್ದಾರೆ ಅಂತ ನೋಡಿ ಈಗ ವಿಷಯ ಎಂತ ಅಂದ್ರೆ ಅವರ ಗುರುಗಳು ಈ ರೀತಿ ಹೋಗ್ತದೆ ಅದು ಪರಂಪರೆ ಫಸ್ಟ್ ಕೃಷ್ಣ ಫಸ್ಟ್ ಗೆ ಹೇಳುವಂತದ್ದು ಬ್ರಹ್ಮನಿಗೆ ಈಗ ಬ್ರಹ್ಮ ಕಲಿ ಸಂದರ್ಶನ ಉಪನಿಷತ್ತಿನಲ್ಲಿ ಬ್ರಹ್ಮ ಅಂತ ಹೇಳುವಂತದ್ದು ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಇತಿ ಷೋಡಶತನಾಮನಂ ಕಲಿ ಕಲ್ಮಶನಾಶನ ನಾಥಾ ಪರತರ ಉಪಾಯ ಸರ್ವ ವೇದೇಶು ಧ್ಯಾಯತೆ ಈ 16 ಮಂತ್ರಗಳು ಕಲಿಯುಗದ ಕಲಿ ಕಲ್ಮಶನಾಶನ ಕಲಿಯುಗದ ಎಲ್ಲ ಕಲ್ಮಶನಾಶ ಮಾಡ್ತದೆ ನಾಥಾ ಪರತರ ಉಪಾಯ ಬೇರೆ ಯಾವುದು ಉಪಾಯವಿಲ್ಲ ಸರ್ವ ವೇದೇಶು ಧ್ಯಾಯತೆ ಎಲ್ಲ ವೇದಗಳು ಹೇಳ್ತಾ ಉಂಟು ಹಾಗಾಗಿ ಬ್ರಹ್ಮ ಹೈಯೆಸ್ಟ್ ಆಥಾರಿಟಿ ಕೃಷ್ಣ ಫಸ್ಟ್ ಗೆ ಬ್ರಹ್ಮನಿಗೆ ಹೇಳಿದೆ ಎಲ್ಲ ಹಾಗಾಗಿ ನಾವು ಬ್ರಹ್ಮನನ್ನು ಫಾಲೋ ಮಾಡುದು ನಮ್ಗೆ ಸೂಕ್ತ ಸರ್ ಓಕೆ ಬೇರೆ ಯಾವ್ದು ಪ್ರಶ್ನೆ ಉಂಟಾ ಸಾರಿ ಒಂದಿದೆ ಪ್ರಶ್ನೆ ಹೆಣ್ಣು ಮಕ್ಕಳು ಕೆಲಸ ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿ ಇದೆಯಾ ಅಂತ ಶಾಸ್ತ್ರದಲ್ಲಿ ಅಂದ್ರೆ ಮನೆ ಹೆಣ್ಣು ಮಕ್ಕಳು ಅಂದ್ರೆ ಪ್ರೌಪದಿ ಅವ್ರಿಗೆ ಹೇಳ್ತಾರೆ ಸೀತೆ ಹತ್ರ ಎರಡು ಗುಣ ಇತ್ತು ಅಂದ್ರೆ ಈಗ ಎಲ್ಲರೂ ಪ್ರೌಪದಿ ಹೆಣ್ಣು ಮಕ್ಕಳು ಅಂದ್ರೆ ಸೀತೆಯನ್ನು ಫಾಲೋ ಮಾಡ್ಬೇಕು ಹೇಗೆಂದ್ರೆ ಗಂಡನಿಗೆ ರಾಮನಿಗೆ ಹೇಗೆ ಫೇತ್ಫುಲ್ ಆಗಿರುವಂತದ್ದು ಮತ್ತೆ ಅವಳಿಗೆ ಎಲ್ಲ ಆ ಅಡಿಗೆ ಎಲ್ಲ ಅಡಿಗೆಯಲ್ಲಿ ಅವಳು ಪರ್ಫೆಕ್ಟ್ ಆಗಿರ್ಬೇಕು ಹೇಗೆಂದ್ರೆ ರಾಜರಾಣಿ ಸೀತೆ ರಾಜರಾಣಿ ಒಂದೇ ರಾಜರಾಣಿ ಒಮ್ಮೆ ಮಾಡಿದ ಡಿಶ್ ಮತ್ತೆ ಮಾಡುದಿಲ್ಲ ಕೃಷ್ಣನಿಗೆ ಮತ್ತೆ ಆ ಮೆನು ಇಲ್ಲ ಹಾಗಾಗಿ ಇದು ಪ್ರಭುಪಾದ ಹೇಳ್ತಾರೆ ಇದು ನಿಜವಾಗಿ ಸೀತೆ ಆಗ್ಲಿ ರಾಜರಾಣಿ ಆಗ್ಲಿ ಅವರಿಂದ ನಾವು ಹೆಣ್ಣು ಮಕ್ಕಳು ನೋಡಿ ಕಲಿಬೇಕಂತ ಇದು ನಿಜವಾದ ಗುಣ ಜ್ಯೋತಿ ಬಂಧು ಸಾರಿ ಆಗ ನಾನು ಹೇಳಿದದು ವರಹ ಅವತಾರ ಸಾರಿ ಮಿಸ್ಟೇಕ್ ಆಯ್ತು ಕೃಷ್ಣ ಚೈತನ್ಯ ಎಸ್ ಜ್ಯೋತಿ ಮಧು ಹೇಳಿ ಅದೇ ನಮಸ್ತೆ ಗುರುಜಿ ನಾನೇ ಈಗ ಕೇಳಿದ್ದು ಅದು ಹೆಣ್ಣು ಮಕ್ಕಳು ಕಾರ್ಯಗಳನ್ನು ಈಗ ಪಿತೃ ಕಾರ್ಯಗಳನ್ನು ಎಲ್ಲ ಯಾಕೆ ಮಾಡಬಾರ್ದು ಅದರಲ್ಲಿ ಶಾಸ್ತ್ರದಲ್ಲಿ ಏನಾದ್ರು ಇದೆಯಾ ಅಂತ ನೋಡಿ ಹೆಣ್ಣು ಮಕ್ಕಳಂದ್ರೆ ಶಾಸ್ತ್ರದಲ್ಲಿ ಹೇಗೆ ಉಂಟಂದ್ರೆ ಫಸ್ಟ್ ಗೆ ಅವಳಿಗೆ ಫಸ್ಟ್ ಅವಳಿಗೆ ತಂದೆ ಆಸರೆ ಅಂದ್ರೆ ತಂದೆ ಹೇಳುವಂತದ್ದು ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನು ಎಲ್ಲಿಯಾದ್ರೂ ಕಳಿಸುವುದಿಲ್ಲ ಇದು ಗುರುಕುಲಕ್ಕೆ ಹುಡುಗರನ್ನು ಕಳಿಸುವಂತದ್ದು ಆಗ ಅವಳ ತಂದೆ ಅದನ್ನು ಕಲ್ತಿರ್ತಾರೆ ಮತ್ತೆ ತಂದೆ ಕಂಪ್ಲೀಟ್ ಅವಳಿಗೆ ಟ್ರೈನ್ ಮಾಡುವಂತದ್ದು ಈಗ ನೋಡಿ ಸ್ವಯಂಭೂಮನ್ ಅವರ ಮಗಳು ದೇವತಿಗೆ ಸ್ವಯಂಭೂಮನ ಕಂಪ್ಲೀಟ್ ಟ್ರೈನಿಂಗ್ ಕೊಟ್ಟಿದ್ದಾರೆ ಮತ್ತೆ ಅವಳಿಗೆ ಮದುವೆ ಆದ ಮೇಲೆ ಗಂಡ ಮತ್ತೆ ಅವಳಿಗೆ ಕರ್ದಮಮುನಿ ಟ್ರೈನಿಂಗ್ ಕೊಟ್ಟದ್ದು ಗಂಡ ಮತ್ತೆ ಮಗು ಆದ ಮೇಲೆ ಅವಳಿಗೆ ಕಪಿಲ ಮುನಿ ಇನ್ಸ್ಟ್ರಕ್ಟ್ ಮಾಡಿದ್ರು ಇದು ಶಾಸ್ತ್ರದಲ್ಲಿ ಉಂಟು ಆದ್ರೆ ನಮ್ಗೆ ಈಗ ಕಲಿಯುಗ ಅಂದ್ರೆ ಸೋ ಕಾಲ್ಡ್ ಅಡ್ವಾನ್ಸ್ ನಮ್ಗೆ ಶಾಸ್ತ್ರ ಬೇಡ ನಾವು ಕೂಡ ಅಡ್ವಾನ್ಸ್ ಪ್ರಭುಪಾದ ಹೇಳ್ತಾರೆ ಈಗ ಹೇಗಂದ್ರೆ ಒಂದು ಅಮೆರಿಕದಲ್ಲಿ ಒಂದು ಹೆಣ್ಣು ನೀವು ಹೇಳ್ತೀರಿ ಅಂದ್ರೆ ಈಕ್ವಲ್ ರೈಟ್ಸ್ ಇಲ್ಲ ಪ್ರಭುಪಾದಿಗೆ ಹೆಂಗಸರಿ ಗಂಡಸರಿ
ಪ್ರಭು ಹೇಳ್ತಾರೆ. ಈಗ ಇಲ್ಲಿ ಒಂದು ಬ್ರಹ್ಮಚಾರಿಯನ್ನು ಕರೀತಾರೆ 14 ವರ್ಷದ, ಅವಳು ಜರ್ನಲಿಸ್ಟ್ ಕೂಡ ಒಂದು 18 ವರ್ಷದ ಅವಳು ಬ್ರಹ್ಮಚಾರಿ ಕರೀತಾರೆ. ಈಗ ನೋಡು, ನಾನು ಈ ಬ್ರಹ್ಮಚಾರಿಯನ್ನು ಇಲ್ಲಿ ಇಂಗ್ಲೆಂಡ್ಗೆ ಕಳಿಸ್ತೇನೆ, ಆಸ್ಟ್ರೇಲಿಯಾಗೆ ಕಳಿಸ್ತೇನೆ, ಮತ್ತೆ ಭಾರತಕ್ಕೆ ಕಳಿಸ್ತೇನೆ. ಒಬ್ಬನೇ ಹೋಗಿ ಬರ್ಬೋದು, ಅವ ರಾತ್ರಿ 3 ಗಂಟೆಗೆ 2 ಗಂಟೆಗೆ ಬಸ್ ಸ್ಟ್ಯಾಂಡಲ್ಲಿ ಮಲಗಬಹುದು, ನಿಮ್ಗೆ ಆಗ್ತದ? ಅದು ನನಗೆ ಆಗುದಿಲ್ಲ. ಹಾಗಾಗಿ ಈ ಪ್ರಕೃತಿಯಲ್ಲಿ ಸರ್ಟೆನ್ ಲಿಮಿಟೇಷನ್ಸ್ ಉಂಟು, ಹಾಗಾಗಿ ನಾವು ಅದನ್ನು ಅರ್ಥ ಮಾಡಬೇಕು. ಮತ್ತೆ ಒಬ್ಳು ಬಂದು ಪೊಲೀಸ್, ಇಂಗ್ಲೆಂಡ್ ಅಲ್ಲಿ ಪೊಲೀಸ್ ಬಂದು ಬಸ್ ನಾನು ಪೊಲೀಸ್ ಪ್ರಭು ಹೇಳ್ತಾರೆ ಆರ್ಟಿಫಿಷಿಯಲ್ ಅಂದ್ರೆ ಹುಡುಗಿಯರ ಹತ್ರ ಜಾಸ್ತಿ ಅಂದ್ರೆ ಈ ಬಾಡಿಯಲ್ಲಿ ಅದು ಕೃಷ್ಣ ಕೊಟ್ಟದ್ದು, ಹುಡುಗರ ಹತ್ರ ಜಾಸ್ತಿ ಸ್ಟ್ರೆಂತ್ ಉಂಟು ಹುಡುಗಿಯರ. ಪ್ರಭು ಹೇಳ್ತಾರೆ ಈ 4 ಮಂದಿ ಬಂದು ಅವಳನ್ನು ಹಿಡಿದ್ರೆ ಅವಳಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಅವಳು ಅಂದ್ರೆ ನಾನು ಪೊಲೀಸ್ ಅಂತ ಹೇಳಿದ್ರು ಪ್ರಭು. ಅದು ಅದೇ ರೀತಿ ಎಂತ ಅಂದ್ರೆ ನೋಡಿ, ಸರ್ಟೇನ್ ಲಿಮಿಟೇಷನ್ಸ್ ಉಂಟು. ಅಂದ್ರೆ ಲಿಮಿಟೇಷನ್ಸ್ ಅಂದ್ರೆ ಪ್ರಕೃತಿಯ ಇದರಿಂದ ಎಂತ ಆಗಿದೆ ಪ್ರಭು. ಮತ್ತೆ ಇನ್ನೊಂದು ಇದ್ರ ಹೇಳ್ತಾರೆ ಆ ಹುಡುಗಿಗೆ, ಹುಡುಗಿ ಜರ್ನಲಿಸ್ಟ್ಗೆ ಹೇಳ್ತಾಳೆ, ಈಗ ಒಬ್ಬ ಹುಡುಗ ಬರ್ತಾನೆ, ನಿನ್ನ ಸೆಕ್ಸ್ ಮಾಡ್ತಾನೆ, ಮತ್ತೆ ಹೋಗ್ತಾನೆ, ಆರಾಮ್ಸೆ ಹೋಗ್ತಾನೆ. ಮತ್ತೆ ಆ 9 ತಿಂಗಳು ಮಗುವನ್ನು ಯಾರು ಎತ್ತಬೇಕು, ಅವ ಎತ್ತಬೇಕಾ ನೀನು ಎತ್ತಬೇಕಾ? ಅವ ಮತ್ತೆ ವಿಚಾರಲ್ಲಿಲ್ಲ ಹೋಗ್ತಾನೆ. ಅದು 9 ತಿಂಗಳು ಕಷ್ಟ ಯಾರು ಪಡ್ಬೇಕು, ನೀನ್ ಪಡ್ಬೇಕು. ಹಾಗಾಗಿ ಸರ್ಟೇನ್ಸ್ ಸರ್ಟೇನ್ ಎಂತ ಹೇಳೋದು, ಪ್ರಕೃತಿ ನಿಯಮ ಪ್ರಕಾರ ಸರ್ಟೇನ್ ಇದು ಉಂಟು. ಹಾಗಾಗಿ ನಾವು ಅದನ್ನು ಎಂತ ಹೇಳೋದು, ಶಾಸ್ತ್ರ ಪ್ರಕಾರ ಹೋದ್ರೆ ಒಳ್ಳೇದು. ಈಗ ನೋಡಿ, ಶಾಸ್ತ್ರದಲ್ಲಿ ದೇವತಿ ಆಗ್ಲಿ, ಕುಂತಿಮಾರಾಯಣ ಆಗ್ಲಿ, ದ್ರೌಪದಿ ಆಗ್ಲಿ, ಅವರಿಗೆಲ್ಲ ಉನ್ನತ ಪೊಸಿಷನ್ ಉಂಟು. ಹಾಗಾಗಿ ನಾವು ಯಾವಾಗಲೂ ಯದ್ಯದ್ ಆಚಾರ ಶೇಷ ತತ್ತತ್ ದೇವತರು ಜನ ಸಯತ್ ಪರಮಾನಂ ಕುರುತೆ ಲೋಕಸ್ ಬರುತ್ತದೆ. ನಾವು ಹುಡುಗಿಯರೀಗ ದೇವತೆಯನ್ನು ನೋಡಿ ನಾವು ಕಲಿಬೇಕು, ಕುಂತಿಮಾರಾಯಣ ನೋಡಿ ಕಲಿಬೇಕು, ದ್ರೌಪದಿಯನ್ನು ನೋಡಿ ಕಲಿಬೇಕು, ಹಾಗಾಗಿ ಈ ರೀತಿ ಸೀತೆಯನ್ನು ನೋಡಿ ಕಲಿಬೇಕು, ರಾಧಾರಾಣಿ ನೋಡಿ ಕಲಿಬೇಕು. ನಾವು ಯಾಕೆ ಈ ಸೋ ಕಾಲ್ಡ್ ಎಂತ ಹೇಳುದು ಈಗ ಮಾಡರ್ನ್ ಸಿವಿಲೈಸೇಷನ್ ಯಾರಾದೊಂದು ಹೆಂಗಸು ಉನ್ನತ ಮಟ್ಟಕ್ಕೆ ಅದನ್ನು ನಾವು ಕಲಿತೇವೆ? ಯಾಕೆಂದ್ರೆ ಅವಳಿಗೆ ಜನ್ಮ ಮೃತ ಜರ ವ್ಯಾಧಿ ಉಂಟು. ಹಾಗಾಗಿ ಅಂತವನ್ನು ನಾವು ನೋಡಿ ಕಲಿಬಾರದು. ನಾವು ಶಾಸ್ತ್ರ ಪ್ರಕಾರ ನೋಡಿ, ಶಾಸ್ತ್ರ ಪ್ರಕಾರ ಹೋದ್ರೆ ಪ್ರಭು ಹೇಳ್ತಾರೆ ನಮ್ದು ಟೈಮ್ ಸೇವ್ ಆಗ್ತದೆ, ನಮ್ಮ ಎನರ್ಜಿ ಸೇವ್ ಆಗ್ತದೆ, ಮತ್ತೆ ನಮ್ಗೆ ಕೃಷ್ಣ ಪ್ರಜ್ಞೆ ಸಿಗ್ತದೆ, ಮತ್ತೆ ನಮ್ಗೆ ಗೋಲೋಕೆ ಹೋಗ್ಬೋದು. ತಿಳಿತ ಮಾತಾಜಿ? ಆಯ್ತು. ಎಸ್, ಅದೇ ಭೇದ ಭಾವ ಮಾಡ್ದಂಗ ಆಗ್ಬಿಡುತ್ತಲ್ಲ ಅಂತ ಅಷ್ಟೇ. ಇಲ್ಲಪ್ಪ, ಭೇದ ಭಾವ ಇಲ್ಲ ನೋಡಿ. ಭೇದವನ್ನು ಪ್ರಭುಪಾದ ಭೇದಭಾವ ಅದು ನೀವು ಎಣಿಸೋದು, ಅದು ನಿಮ್ಮ ಭೇದಭಾವ. ನೋಡಿ ಪ್ರಭುಪಾದ ಎಂತ ಆಗ್ತದಂದ್ರೆ ಕೃಷ್ಣ ಪ್ರಜ್ಞೆ ಈ ಯಮುನಾ ದೇವಿದಾಸಿ ಮತ್ತೆ ಮಾಲತಿ ದೇವಿದಾಸಿ ಅವರು ಲೀಲಾಮೃತದಲ್ಲಿ ಬರೆದಿದ್ದಾರೆ. ಪ್ರಭುಪಾದ ಮಾಲತಿ ದೇವಿದಾಸಿ ಕುಕಿಂಗ್ ಮಾಡ್ತಾ ಇದ್ರು, ಪ್ರಭುಪಾದ ಸೇವಕ್ ಅಂದ್ರೆ ಅವರಿಗೆ ಕುಕಿಂಗ್ ಮಾಡ್ತಾ ಇದ್ರು. ಹಾಗೆ ಪ್ರಭುಪಾದ ಹೇಳ್ತಾರೆ, ಪ್ರಭುಪಾದ ಹತ್ರ ಅವರ ಕಣ್ಣಲ್ಲಿ ಇಟ್ ವಾಸ್ ಲೈಕ್ ಲೋಟಸ್ ಪೆಟಲ್ಸ್ ಅಂತ ಅವ್ರು ಬರೆದಿದ್ದಾರೆ. ಪ್ರಭುಪಾದಿಗೆ ಯಾವುದೇ ಡಿಸ್ಕ್ರಿಮಿನೇಷನ್ ಇರಲಿಲ್ಲ. ನಮ್ಗೆ ಈಗ ನಾವು ನೋಡಿ, ನಮಗೆ ಗಂಡು ಹೆಣ್ಣು ನಮ್ಗೆ ಡಿಸ್ಕ್ರಿಮಿನೇಷನ್, ಅದು ಶುದ್ಧ ಭಕ್ತರಿಗೆ ಡಿಸ್ಕ್ರಿಮಿನೇಷನ್ ಇಲ್ಲ. ಅದೇ ರೀತಿ ಎಂತ ಆಗ್ತದೆ ಅಂದ್ರೆ ನೋಡಿ, ಪ್ರಭುಪಾದ ಈ ಕೃಷ್ಣ ಮೂರ್ತಿ ಸ್ಟಾರ್ಟ್ ಆದ್ಮೇಲೆ ಎಲ್ಲ ಹೆಂಗಸರು ಕೂಡ ಅದರಲ್ಲಿ ಬಂದಿದ್ದಾರೆ. ಮತ್ತೆ ಪ್ರಭುಪಾದ ಭಾರತಕ್ಕೆ ಒಮ್ಮೆ 5,000 ಭಕ್ತರನ್ನು ತರ್ತಾರೆ. ಅಲ್ಲಿ 1,000 ಹೆಂಗಸರು ಮತ್ತೆ 4,000 ಗಂಡಸರು ಇರ್ತಾರೆ. ಆಗ ಭಾರತದಲ್ಲಿ ತುಂಬಾ ಸೋಕಾಲ್ ಸಂಸ್ಥೆಗಳೆಲ್ಲ ಬರ್ತಾರೆ. ಪ್ರಭುಪಾದ ಹತ್ರ ಬಂದು ಹೇಳ್ತಾರೆ, ನೀವು ಯಾಕೆ ಹೆಂಗಸರಿಗೆ ಕೃಷ್ಣ ಪ್ರಜ್ಞೆ ಕೊಟ್ರಿ, ಈ ರೀತಿ ಎಲ್ಲ ಅವರೆಲ್ಲ ಪೂಜೆ ಮಾಡ್ಲಿಕ್ಕೆ ಇದೆಲ್ಲ. ಪ್ರಭುಪಾದ ಹೇಳ್ತಾರೆ, ದೇಹದ ಭಾವನೆಯಲ್ಲಿ ನಾನು ಅಮೇರಿಕನ್, ನಾನು ಇಂಡಿಯನ್, ನಾನು ಸ್ತ್ರೀ, ನಾನು ಪುರುಷ, ನಾನು ಬ್ರಾಹ್ಮಣ, ನಾನು ಕ್ಷತ್ರ, ಇದೆಲ್ಲ ದೇಹದ ಭಾವನೆ. ಆತ್ಮದ ಭಾವನೆ ಬರುವಾಗ ಇದಿಲ್ಲ. ಆದ್ರೂ ಕೂಡ ಎಂತ ಅಂದ್ರೆ ಸರ್ಟನ್ ಲಿಮಿಟೇಷನ್ಸ್ ಉಂಟು, ಆ ಲಿಮಿಟೇಷನ್ ಪ್ರಕಾರ ಹೋದ್ರೆ ಒಳ್ಳೇದು. ಪ್ರಭುಪಾದ ಹೇಳ್ತಾರೆ, ಎಸ್ ಹೆಂಗಸರಿಗೆ ಯಾಕೆ ಮಾಡಬಾರ್ದು, ಹೆಂಗಸರು ಕೂಡ ಕೃಷ್ಣ ಪೂಜೆ ಮಾಡ್ಬೋದು. ಆದ್ರೆ ಅಲ್ಲಿ ಸ್ವಲ್ಪ ನಾವು ಅಂತ ಎಂತ ಹೇಳುದು ಆ ಡಿಫ್ರೆನ್ಸ್ ಅನ್ನು ನೋಡ್ಬೇಕು. ಈಗ ನೋಡಿ, ಇದಕ್ಕೆ ನಿಮ್ಗೆ ಒಂದು ಒಳ್ಳೆ ಒಂದು ಇದನ್ನು ತೋರಿಸ್ತೇನೆ, ಯಾಕಂದ್ರೆ ನಮಗೆ ಕ್ಲಿಯರ್ ಆಗ್ಲಿ. ಒಂದು ನಿಮಿಷ ಫೋಟೋ ತೋರಿಸ್ತೇನೆ, ಒಂದು ನಿಮಿಷ. ಸಾರಿ. ಹರೇ ಕೃಷ್ಣ. ಜ್ಯೋತಿ ಮಾಧು ಅವರೇ, ಒಂದ್ ನಿಮಿಷ, ಒಂದ್ ನಿಮಿಷ.